अंगडी बीदी इनस्टॉलमेंट बेंगळूरे कोंडुकोंडु साल बंद्रा साल अल्ल रूपाय बोनस अदरल्लू हुडुगरिगे बट्टे स्वीट्स पटाकी तगोंडे इवनिगे रिस्ट वाच तगोंडे निन्न सीरेगे साकागलिल्ल अदक्क मात्र साल माडिदे अल्रि बोनस बंद्रे तगोंडोग बैंक अल्लि इडोद बिट्टु अदन्नु खर्च माडि जोते सालानु माड्तारा ಮಕ್ಕಳ ಭವಿಷ್ಯದ ಬಗ್ಗೆ ಸ್ವಲ್ಪನಾದರೂ ಯೋಚನೆ ಮಾಡಬರ್ದಾ ಸರೋಜಾ ನಾಳೆ ಏನಾಗುತ್ತೋ ಅನ್ನೋ ಯೋಚನೆಯಲ್ಲಿ ಇವತ್ತಿನ ಸುಖ ಸಂತೋಷ ಕಳ್ಕೊಳ್ಳೋನು ಮುಟ್ಟಾಡ ನಾನು ಏನು ಅನ್ಕೊಂಡಿದ್ದೆ ನೀನು ಸಾಯೋ ತನಕ ಇದೇ ಸಂಬಳದಲ್ಲಿ ಇರ್ತೀನಿ ಅನ್ಕೊಂಡಿದ್ದೀಯಾ ತಪ್ಪು ನಾನು ನನ್ನ ಫ್ರೆಂಡ್ ಸೇರಿ ಒಂದು ದೊಡ್ಡ ಬಿಸಿನೆಸ್ ಶುರು ಮಾಡ್ತಾ ಇದ್ದೀವಿ ಲಕ್ಷಾಂತರ ರೂಪಾಯಿ ಬರುವಂತ ವ್ಯಾಪಾರ 5 ವರ್ಷದಲ್ಲಿ ದೊಡ್ಡ ಬಂಗಲೆ ಕಟ್ಟಿಸ್ತೀನಿ ಕಣೆ ಗೃಹ ಪ್ರವೇಶಕ್ಕೆ ಗೃಹಮಂತ್ರಿನೇ ಕರೆಸ್ತೀನಿ ಅಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೂಮ್ ಬಾತ್ರೂಮ್ ನಲ್ಲಿ ಬಿಸಿನೀರ್ ಕೊಳಾಯ ಬೇರೆ ತಣ್ಣೀರ್ ಕೊಳಾಯ ಬೇರೆ बरी रूम याको मरी नन अदृष्ट विधान सौधाने तक चिकप्पन आस्ती तक चिकप्पन आस्ती अल्वे दोड्डप्पन आस्ती अम्मा कमलु निन्गेन बेको शुरु आमेलोड़ भय आगत भय पड़ी हेणुमु स्वल्प धनलक्ष्मी बरली महालक्ष्मी आगिट्टिर्तीनि इवळ्ळन्न चंद्र नीन याको एनु केळ्ताने इल्ल अप्पा नानु ई वाच कट्टकोंडनल्ल आ सतोष के नंगे नोड़े लक्षांतर रूपये खर्च मे सतोष सिगतने चंद्र नी नकी सन्कणु नीन हुट मेले ना प्रमोशन बंद नोड़ नन स्वल्प हण बंद तक नीन ऊटी कॉन्वेंटल ओदस्तनी नीन ओदि पास मेले निन्न अमेरिका कल्स्तनी गेनो ಆಟಿ ಸುಬ್ರಹ್ಮಣ್ಯ ಪಣನಿ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ನನ್ನೊಬ್ಬನೇ ಕಾಪಾಡಪ್ಪ ಏನಯ್ಯ ಬೇಡ್ಕೊಳ್ಳೋದ್ರೊಳಗೆ ಇಷ್ಟೊಂದು ಸ್ವಾರ್ಥ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಫ್ರೆಂಡ್ ಮೊದಲು ನನ್ನ ಕ್ಷೇಮ ಅನಂತರ ನಿಮ್ಮ ಕ್ಷೇಮ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಬಾರದ ಅನ್ಯಾಯಗಳು ಮಾಡೋದು ಸಂಜೆ ಆದ ಕೂಡಲೇ ದೇವರ ಮುಂದೆ ಹಲ್ ಕಿಸಿಯೋದು ನಾನು ಮಾಡಬಾರದ ಅನ್ಯಾಯ ಮಾಡಿರೋದು ಈ ನಾಯ್ಡು ಏನಂತ ಅನ್ಯಾಯ ಮಾಡಿದಾನೆ ಸ್ಯಾಂಪಲ್ ಒಂದು ಹೇಳು ಅಂಗಡಿಯವನು ಪ್ರಿಂಟಿಂಗ್ ಇಂಕ್ ನ ಇಲ್ಲೇ ತಂದುಕೊಟ್ರುನು ಆಟೋ ರಿಕ್ಷಾಲ್ ತಂದೆ ಅಂದ್ಬಿಟ್ಟು ವೋಚರ್ ಬರ್ಸಿದ್ದು ಅದೊಂದಪ್ಪ ಮತ್ತಿನ್ನೇನು ಪ್ರಿಂಟಿಂಗ್ ಮಷಿನ್ ಗೆ ಕಲರ್ ರೋಲರ್ಸ್ ತರ್ತೀನಿ ಅಂತ ಹೋಗ್ಬಿಟ್ಟು ಬಿಲ್ ಅಲ್ಲಿ ಬೆಲೆ ಹೆಚ್ಚಾಗಿ ಬರ್ಸ್ಕೊಂಡು 50 ರೂಪಾಯಿ ಕಮಿಷನ್ ಹೊಡೆದಿದ್ದು ಅದೊಂದಪ್ಪ ಮತ್ತಿನ್ನೇನು ಪೇಪರ್ ಪರ್ಚೇಸ್ ಮಾಡ್ತೀನಿ ಅಂತ ಹೋಗ್ಬಿಟ್ಟು ರಬ್ಬರ್ ಸ್ಟ್ಯಾಂಪ್ ಬಿಲ್ ತಂದ್ಬಿಟ್ಟು ಹಣ ಹೊಡಿಲಿಲ್ವಾ ಅದೊಂದಪ್ಪ ಮತ್ತಿನ್ನೇನು ಹೀಗೆ ಸೇರ್ತಾ ಸೇರ್ತಾ ಹೋದ್ರೆ ಪಟ್ಟಿ ಬೆಳಿತಾ ಬೆಳಿತಾ ಹೋಗುತ್ತೆ ಸರಿಯಾಗಿ ಹೇಳ್ತು ಅಂದ್ರೆ ನಿನ್ನ ತಲೆ ಎತ್ತಿಕೊಂಡು ತಿರುಗೋಕಾಗಲ್ಲ ಇಲ್ಲಿ ನಾನು ಏನು ಮಾಡ್ಲಿ ಜಾನಕಿರ ನನ್ನ ಹೆಂಡತಿ ಮಂಡೋದರಿ ಮನೆ ಹೋಗೋದೆ ತಡ ಈರುಳ್ಳಿ ಬಜ್ಜಿ ತಂದ್ರ ಕಸಬರ್ಕೆ ತಂದ್ರ ಅಂತ ನಾನು ಹಿಡಿದು ಕುಕ್ಕುತಾಳೆ ಹ್ಮ್ ಅಲ್ಲಯ್ಯ ನಿನ್ನ ಹೆಂಡತಿ ಕಸಬರ್ಕೆಗೋ ಈರುಳ್ಳಿ ಬಜ್ಜಿಗೋ ಆಫೀಸರ್ ಹಣನೇ ಬೇಕಾ ಯಾಕೆ ನಿನ್ನ ಸಂಬಳದಲ್ಲಿ ತಗೊಳ್ಳೋಕೆ ಆಗಲ್ವಾ ಸಂಬಳ ತಿಂಗಳಿಗೆ ಒಂದ ಸಾರಿ ಬರುತ್ತೆ ಅವಳು ದಿವಸ ಕಸಬರ್ಕೆ ತಗೊಂಡ ಅಂತಾಳಲ್ಲ ಏನಯ್ಯ ದಿವಸ ಕಸಬರ್ಕೆ ತಗೊಂಡ ಅಂತ ಹೇಳೋದಿಕ್ಕೆ ನಿನ್ನ ಹೆಂಡತಿಯನ್ನು ಬೀದಿ ಎಲ್ಲ ಗುಡಿಸ್ತಾಳಾ ಬೀದಿ ಗುಡಿಸೋ ಪರವಾಗಿಲ್ಲಪ್ಪ ನನ್ನ ಮೈ ಎಲ್ಲ ಗುಡಿಸ್ಬಿಡ್ತಾಳಲ್ಲ ಏನ್ರಿ ಅದು ಗಲಾಟೆ
ಅದು ಸರ್ ಸರ್ ಅದು ಪ್ರಿಂಟಿಂಗ್ ಇಂಕ್ನ ಬಿಲ್ ನೋಡಿ ಸರ್ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಿತ್ತು ಅದನ್ನು ಬಿಡಿಸ್ತಾ ಇದ್ವಿ ಅಷ್ಟೇ ಸರ್ ಅದೇನು ಗೋನ್ ಕಂಪನಿ ಬಿಲ್ಲೇ ಒಂದಕ್ಕೊಂದು ಕಂಟ್ಕೊಳ್ಳೋಕೆ ಗಲಾಟೆ ಮಾಡಿದ ಕೆಲಸ ಮಾಡೋಕ್ಕಾಗೋಲ್ವಾ ಆಯ್ತು ಸರ್ ಈ ಜಾನಕಿರಾಮ್ 24ನೇ ನಂಬರ್ ಫೈಲ್ ತಗೊಂಡ್ಬನ್ನಿ ಹಾ ಜಾನಕಿರಾಮ್ ಎಲ್ಲಿ ಯಜಮಾನರು ಎದುರು ನನ್ನ ಹಿಡ್ಕೊಟ್ಬಿಡ್ತೀವಿ ಅಂತ ನಾನು ಹೆದರ್ಕೊಂಡ್ಬಿಟ್ಟಿದೆ ಹಿಡ್ಕೊಟ್ಟು ಬುದ್ಧಿ ಕಲಿಸೋಣ ಅಂತ ಇದ್ದೆ ಅಯ್ಯೋ ಆದ್ರೆ ಮಕ್ಕಳು ಮರಿಯೋಣ ಅಂತ ಸುಮ್ಮನೆ ಅದೆ ಅಪ್ಪ ಕುಕ್ಕೆ ಸುಬ್ರಹ್ಮಣ್ಯ ನನ್ನ ನನ್ನ ಮನೆಯವರನ್ನ ನಿನ್ನ ಎಲ್ಲರನ್ನೂ ಸದಾ ಕಾಪಾಡಪ್ಪ ವಾಟಿಕೆನ್ ಬ್ಯಾಗಲ್ಲಿ ಇಟ್ಟಿದ್ದೀನಿ ನೀವಿಬ್ರು ಕಿತ್ತಾಡ್ಕೋಬೇಡಿ ಮಧ್ಯನ ಅವನಿಗೂ ಕೊಡು ಹಾ ಸ್ಕೂಲ್ ಹೊರಟ್ಬಿಟ್ರ ಆಗಲ್ಲನೆ ಬೆಳಗ್ಗೆ ಎದ್ದ ಕೂಡಲೇ ಬೇಕೋ ಬೇಡವೋ ಒಂದು ಮೊಟ್ಟೆ ಪಸ್ತುಗಳು ತಗೊಂಡು ಹೊರಟ್ಬಿಡ್ತಾರೆ ಆ ಸ್ಕೂಲ್ ಪಿಯೋನಿಗೂ ಬೇರೆ ಕೆಲಸ ಇಲ್ಲ ಕೋಡಿ ಕೂಗೋ ಹೊತ್ತಿಗೆ ಬೆಲ್ ಹೊಡೆದ್ಬಿಡ್ತಾನೆ ಅಪ್ಪ ಏನಪ್ಪ ಪ್ರೋಗ್ರೆಸ್ ರಿಪೋರ್ಟ್ ಆ ಅಪ್ಪ ನಾನು ಈ ಸತಿ ಕ್ಲಾಸ್ ಗೆ ಫಸ್ಟ್ ವೆರಿ ಗುಡ್ ನಿಮ್ಗೆ ಒಂದು ಪೆನ್ ಪ್ರೆಸೆಂಟೇಷನ್ ಏನ್ರಿ ಇದು 50 ರೂಪಾಯಿ ಪೆನ್ ಕೊಡ್ತಾ ಇದೀರಾ ಅವನಿಗೆ ಏ ಅವನ್ ಕ್ಲಾಸ್ ಗೆ ಫಸ್ಟ್ ಬಂದಿದಾನೆ ನ್ಯಾಯವಾಗಿ ನೋಡಿದ್ರೆ 500 ರೂಪಾಯಿ ಪೆನ್ ಕೊಡ್ಬೇಕು ಅವನಿಗೆ ಅಂದಾಗಿ ಇವರೆಲ್ಲ ಹಾಗೆ ಚೆನ್ನಾಗಿದ್ದಾರೆ ಅವರ ರೂಪರೇಖೆಗಳನ್ನು ಕೇಳಿಲ್ಲ ಸ್ಕೂಲ್ ನಲ್ಲಿ ಹಾಗೆ ಅಂದೆ ಓದ್ತಾ ಇದ್ದಾರೆ ಓದ್ತಿದ್ದಾರೆ ಓದ್ತಿದ್ದಾರೆ ತಗೋಪ್ಪ ಜಾನಕಿರಾಮ್ ಪಾರ್ಟಿ ಇಂದ್ರ ಪಾರ್ಟಿ मकल सोडाने राने कुड़ीरा सुब्रमण्य नायडूार कुड़िया रस्ते टैक्सी बेकल ನಾನ್ ಫಾರಿನ್ ಕುಡಿದ್ಬಿಟ್ಟಿದ್ದೀನಿ ರಸ್ತೆಯಲ್ಲಿ ನಡ್ಕೊಂಡು ಹೋಗೋಕೆ ಅವಮಾನ ಈಗ ಆಗ್ರಪ್ಪ ನನ್ನ ಜೊತೆ ಬನ್ನಿ ನಾನು ಮೋಟರ್ ಬೈಕ್ ನಲ್ಲಿ ಡ್ರಾಪ್ ಮಾಡ್ತೀನಿ ಅಯ್ಯಪ್ಪ ಲೇ ಬಾಬು ನಿಧಾನ ಹೋಗೋಯ ಕುಡಿದ್ಬಿಟ್ಟಿದ್ಯಾ ನಿನ್ನ ಜೊತೆ ಮೋಟರ್ ಸೈಕಲ್ ಕುಡಿದ್ಬಿಡಿದ ಅದಕ್ಕೆ ಹಾಗೆ ಹೋಗ್ಬಿಡ್ತಾ ಇದೀಯಾ ನಾ ಕುಡಿದ್ಬಿಟ್ರೆ ತುಂಬಾ ಸ್ಟಡಿ ಏ ಬಾಬು ನೀನ್ ಸ್ಟಡಿ ಆಗಿರೋ ನೀನೇ ಹೇಳಬೇಕು ನಾನು ನೋಡ ಎಲ್ಲ ಸ್ಟಡಿ ಆಗಿದ್ದೀನಿ ಲೇ ಮೆತ್ತು ಹೋಗಯ್ಯ ಏನ ಅವಸರ ನಿಧಾನ ಹೋಗೋದ್ರೆ ಆಯ್ತು ತಿರುಗಿ ಪಾರ್ಟಿಗೆ ಹೋಗ್ಬೇಕು ಜಾನಕಿರಾಮ್ ಮನೆ ಬಂತು ಹೇಳಿರಿ ಹೇಳಪ್ಪ शिक्षे चिख चिख मकल कटक अलबेड़ नानीन नान निम्मनेल्ल नोडकोतीनम्मा
ನಮಸ್ಕಾರ ಸರ್. ಓ ನೀನೆ ನನ್ನ ಮ್ಯಾನೇಜರ್ ಜಾನಕಿರಾಮ್ ಮಗ? ಹೌದು ಸರ್. ಹೆಸರೇನಪ್ಪ? ಚಂದ್ರ. ಏನಪ್ಪ ನನ್ನ ಹತ್ರ ಮಾತಾಡಬೇಕು ಅಂತೆ? ಏನ್ ಸಮಾಚಾರ? ನಮ್ಮ ತಂದೆ ಹೋದ್ಮೇಲೆ ನಮ್ಗೆ ತುಂಬಾ ಕಷ್ಟ ಆಗಿದೆ ಸರ್. ನಮ್ಮಮ್ಮ ತಮ್ಮ ತಂಗಿ ಎಲ್ಲರಿಗೂ ಊಟಕ್ಕೆ ತುಂಬಾ ತೊಂದರೆ ಆಗಿದೆ. ನಮ್ಗೆ ಯಾರೋ ಸಹಾಯ ಮಾಡೋರೇ ಇಲ್ಲ ಸರ್. ನಿಮ್ಮ ತಂದೆ ತುಂಬಾ ಒಳ್ಳೆಯವರು. ದೇವರು ಅವರಿಗೆ ಈ ರೀತಿ ಅಕಾಲ ಮರಣ ಕೊಡಬಾರದಾಗಿತ್ತು. ಹೌದು ನಿಮ್ಮ ಮನೆಗೆ ನೀನೇನ ದೊಡ್ಡವನು? ಹೌದು ಸರ್. ಅಯ್ಯೋ ಪಾಪ. ಹಾ ಈ ಹಣ ತಗೊಂಡು ನಿಮ್ಮ ತಾಯಿಗೆ ಕೊಡು. ಬೇಡಿ ಸರ್. ಯಾಕಪ್ಪ? ನಮ್ಗೆ ಹಣ ಬೇಡ, ಯಾವುದಾದ್ರೂ ಕೆಲಸ ಕೊಡಿ ಸರ್. ಇಷ್ಟು ಚಿಕ್ಕ ವಯಸ್ಸಲ್ಲಿ ಏನು ಕೆಲಸ ಮಾಡ್ತೀಯ? ನೀವೇನು ಕೆಲಸ ಹೇಳಿದ್ರು ಮಾಡ್ತೀನಿ. ನನ್ನ ಜೊತೆ ಬಾ. ರೇ ಮಿಸ್ಟರ್ ನಾಯ್ಡು ಸರ್, ಇವನು ನಮ್ಮ ಜಾನಕಿರಾಮ್ ಮಗ. ಇವತ್ತಿನಿಂದಲೂ ಇವನ ಆಫೀಸ್ ಬಾಯ್ ಕೆಲಸಗಿದ್ದಾನೆ. ಅವನಿಗೆಲ್ಲ ಕೆಲಸ ಹೇಳ್ಕೊಡಿ. ಅವನನ್ನು ಮುಂದಕ್ಕೆ ತರೋ ಜವಾಬ್ದಾರಿ ನಿಮ್ದು. ನೀವೇನು ಯೋಚನೆ ಮಾಡಿಬಿಡಿ ಸರ್, ನಾನು ತಯಾರು ಮಾಡ್ಬಿಡ್ತೀನಿ. ನೋಡು ಮರಿ, ಅವ್ರು ಹೇಳ್ದ ಕೇಳ್ಕೊಂಡಿರು. ಸರಿ ಸರ್. ಕುಕ್ಕೆ ಸುಬ್ರಹ್ಮಣ್ಯ, ಗಾಟಿ ಸುಬ್ರಹ್ಮಣ್ಯ, ಈ ಹುಡುಗನ ನನ್ನ ಜೊತೆ ನೀನೇ ಕಾಪಾಡಬೇಕು. ಏನಯ್ಯ ನಿನ್ನ ಹೆಸರು? ಚಂದ್ರ. ಹ್ಮ್, ಮೊದಲನೇ ಪಾಠ ಹೇಳ್ಕೊಡ್ತೀನಿ. ಹ್ಮ್, ತಗೋ ಹೋಗಿ ಎರಡು ಚಾರ್ ಮಿನ ಸಿಗರೇಟ್ ತಗೊಂಡ್ ಬಾ. ಸರಿ ಸರ್. ಬೇಗ ಬರಬೇಕು. ಯಾಕೋ ಚಂದ್ರು, ಇನ್ನು ಊಟ ಮಾಡಿಲ್ವಾ? ನೀನ್ ಬರ್ಲಿ ಅಂತ ಕಾಯ್ತಾ ಇದೆ. ಏ ಯಾಕೋ ನಿಮ್ಮಮ್ಮ ಉಪ್ಪಿನಕಾಯಿ ಇಟ್ಟಿಲ್ವಾ? ಉಪ್ಪಿನಕಾಯಿ ಇಲ್ಲ ಅಂತ 20 ಪೈಸಾ ಕೊಟ್ಟು ಪಾಕೆಟ್ ಉಪ್ಪಿನಕಾಯಿ ತಗೋ ಅಂದ್ರು. ನನ್ನ ತಮ್ಮನ್ಗೆ ಕಡಲೆಕಾಯಿ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಕೊಂಡ್ಕೊಳ್ಳೋಣ ಅಂತ ಆ 20 ಪೈಸಾ ಹಾಗೆ ಇಟ್ಟಿದ್ದೀನಿ. ಹೋಗ್ಲಿ, ನನ್ನ ಹತ್ರ ಜಾಸ್ತಿ ಉಪ್ಪಿನಕಾಯಿ ಇದೆ, ತಗೋ. ಅಯ್ಯೋ ಬೇಡ ಬೇಡ. ಹಾಗಿಲ್ಲ ತಗೊಳ್ಳು. ಅಯ್ಯೋ ಬೇಡ. ಸರಿ, ಬೆಳಗ್ಗೆಯಿಂದ ಏನೇನು ಖರ್ಚು ಮಾಡಿದ ಲೆಕ್ಕ ಬರ್ತಿದ್ಯಾ? ಓ ಇದೇನೋ ಬರ್ದಿರೋದು. ಕನ್ನಡ ಬರಲ್ವಾ ಸರ್? ನನಗೆ ಬರಲ್ಲ ಅಂದ್ಯಾ? ಏಯ್, ಇದೇನೋ ಬರ್ದಿರೋದು. 5 ಕಾಫಿ 3 ರೂಪಾಯಿ, ಮೆಕ್ಯಾನಿಕಲ್ ಟೀ 40 ಪೈಸಾ, ಎಲೆ ಅಡಿಕೆ 50 ಪೈಸಾ, ಸಿಗರೇಟ್ 20 ಪೈಸಾ. ಲೋ ಹರಿಶ್ಚಂದ್ರ ನನ್ನ ಮಗನೇ, ಈ ತರ ನೀನ್ ಲೆಕ್ಕ ಬರೆದ್ರೆ ನೀನು ಉದ್ದಾರ ಆಗಲ್ಲ, ನಾನು ಉದ್ದಾರ ಆಗಲ್ಲ. ನೋಡೋ, ಇವತ್ತಿಂದ ಎರಡನೇ ಪಾಠ ಹೇಳ್ಕೊಡ್ತೀನಿ. 5 ಕಾಫಿಗೆ 5 ರೂಪಾಯಿ ಅಂತ ಬರೀಬೇಕು. ಹೀಗೆ ಪ್ರತಿಯೊಂದಕ್ಕೂ ಹೆಚ್ಚಾಗಿ ಸೇರಿಸಿ ಸೇರಿಸಿ ಬರೋದು. 25 ರೂಪಾಯಿ ಬಿಲ್ ತಂದು ಕೊಡಬೇಕು. ನನ್ನ ಸುಳ್ಳೇಕ ಬರೆಯಲ್ಲ ಸರ್. ಕಪಾಳಕ್ಕೆ ಹಾಕ್ಬಿಡ್ತೀನಿ ನೋಡು. ದೊಡ್ಡ ಯಜಮಾನ್ ಏನೇ ಹೇಳಿದ್ರು, ಅಯ್ಯ ಕುಪ್ಸಾಮಿ ನಾಯ್ಡು, ಈ ತಪ್ಪಲಿ ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ, ಬೇಗ ಇವನು ಮುಂದಕ್ಕೆ ತಗೊಂಬ ಅಂದ್ರು. ಹೌದಲ್ಲ? ಹೌದು. ನಿನ್ನ ಜೀವನದಲ್ಲಿ ಬೇಗ ಮುಂದೆ ಬರಬೇಕಾದ್ರೆ ನಾನು ಹೇಳದಾಗ ಕೇಳಬೇಕು, ಇಲ್ಲ ತಿನ್ನೋ ಅನ್ನಕ್ಕೆ ಬಣ್ಣ ಹಾಕೋತಿಯ. ನೋಡ್ಕೊಳ್ಳೋನ್ಗೆ ದೇವ್ರು ಯಾವತ್ತೂ ಅನ್ಯಾಯ ಮಾಡಲ್ಲ ಸರ್. ಘಾಟಿ ಸುಬ್ರಹ್ಮಣ್ಯ, ಪಳ್ಳಿ ಸುಬ್ರಹ್ಮಣ್ಯ ಅಂತೀರಾ, ನನ್ಗೆ ಮೋಸರ್ ಲೆಕ್ಕ ಬರಿ ಅಂತೀರಾ, ಇದು ಸರಿನಾ? ಅಯ್ಯೋ ಚಂದಾದ, ಗುರುಗೆ ತಿರುಮಂತ್ರ ಹೇಳ್ತೀರೋ? ರೇ ನಾಯ್ಡು, ಆ ಹುಡುಗನಿಗಿರೋ ನಿಯತ್ತಿಲ್ವಲ್ಲ ರೀ ನಿಮ್ಗೆ? ನಿಯತ್ತಿದೆ ಸರ್, ಲೆಕ್ಕ ಯಾಕೆ ಬರೆಯೋದು ಅಂತ ಹೇಳ್ಕೊಡ್ತೀನಿ. ಶಟ್ ಅಪ್. ನೀವು ಮಕ್ಕಳೊಂದಿಗೆ ಅಂತ ಸುಮ್ಮನೆ ಇದ್ದೀನಿ, ಇಲ್ಲದೆ ಹೋದ್ರೆ ನಿಮ್ಮ ಬುದ್ಧಿಗೆ ಇವತ್ತೇ ನಿಮ್ಮನ್ನು ಮನೆ ಕಳಿಸ್ತಾ ಇದ್ದೆ. ನಿನ್ನ ಬಾಪ ಕುಕ್ಕೆ ಸುಬ್ರಹ್ಮಣ್ಯ, ನಾನು ಏನಪ್ಪ ಮಾಡ್ಲಿ, ಮನೆಗೆ ಹೋಗ್ತಿದ್ದಂಗೆ ಬಾಗಲಲ್ಲೇ ನನ್ನ ಹೆಂಡತಿ ಈರುಳ್ಳಿ ಬಜ್ಜಿ ತಂದ್ರ, ಆಲೂಗಡ್ಡೆ ಉಂಡ ತಂದ್ರ, ಇಳಿಗೆ ಮನೆ ತಂದ್ರ, ಕಸವರಕೆ ತಂದ್ರ ಅಂತ ನನ್ನ ಕುಕ್ಕದಾಳಪ್ಪ. ಕೂತ್ಕೋ. ಬಿಡಿ ಸರ್. ಇರ್ಲಿ, ಕೂತ್ಕೋಪ್ಪ. ದೊಡ್ಡವ್ರ ಮುಂದೆ ಕೂತ್ಕೋಬಾರ್ದು ಅಂತ ನಮ್ಮಮ್ಮ ಹೇಳಿದ್ದಾರೆ. ಕುಬ್ಬಜ್ಜಿ ತಲೆ ಮೇಲೆ ತೆಂಗಿನಕಾಯಿ ಇಟ್ಟ ಹಾಗೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನಿನ್ನ ತಲೆ ಮೇಲೆ ನಿನ್ನ ಸಂಸಾರ ಜವಾಬ್ದಾರಿ ಬಿದ್ದಿದೆಯಲ್ಲ. ಹೌದು, ನಿನಗೆ ಬರೋ ಸಂಬಳ ನಿನ್ನ ಸಂಸಾರಕ್ಕೆ ಸಾಕಾಗತ್ತಾ? ನಮ್ಮಮ್ಮ ಹಪ್ಪಳ ಸಂಡಿಗೆ ಮಾಡ್ತಾಳೆ, ನಾನು ಮನೆ ಮನೆಗೆ ಹೋಗಿ ಮಾರ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಬೇಗ ಎದ್ದು ಎಲ್ಲರ ಮನೆಗೂ ಪೇಪರ್ ಹಾಕ್ತೀನಿ, ರಜಾದಿನದಲ್ಲೇ ಮಾರ್ಕೆಟ್ ಹತ್ರ ಬೂಟ್ ಪಾಲಿಶ್ ಮಾಡ್ತೀನಿ. ಆಗ ನನ್ನ ತಮ್ಮಂದಿರು ಇಬ್ರು ಓದ್ತಾ ಇದ್ದಾರೆ, ಅವರಿಗೆ ಪ್ರತಿ ತಿಂಗಳು ಫೀಸ್ ಕಟ್ಟಬೇಕಲ್ಲ. ಚಂದ್ರ, ನಾನು ಮಿಷಿನ್ ಮನೆಗೆ ಹೇಳ್ತೇನೆ, ನಾಳೆಯಿಂದ ನೀನು ಪ್ರಿಂಟಿಂಗ್ ಕೆಲಸ ಕಲ್ತ್ಕೋ, ಮುಂದಕ್ಕೆ ಉಪಯೋಗ ಆಗತ್ತೆ. ಯಾವುದಾದ್ರೂ ಕೈ ಕಸಬ್ ಗೊತ್ತಿದ್ರೆ ಎಲ್ಲಿಗೆ ಹೋದ್ರೂ ಮುಂದಕ್ಕೆ ಬರಬಹುದು. ಸರಿ ಸರ್. Thank you.
ಅದು ನಾಳೆ ದೀಪಾವಳಿ ಹೊತ್ತಿಗೆ ಮುಂಚೆ ಎದ್ದು ಬೀದಿ ಹುಡುಗರಲ್ಲಿ ಆಶ್ಚರ್ಯ ಪಡೋ ಹಾಗೆ ದೀಪಾವಳಿ ಹಬ್ಬ ಮಾಡಿಬಿಡೋಣ. ಅಲ್ಲಣ್ಣ, ಅಮ್ಮ ಸತ್ತಿನ್ನೂ ವರ್ಷ ಆಗಿಲ್ಲ, ನಾವ್ ಯಾವ ಹಬ್ಬನೂ ಮಾಡಬಾರ್ದು ಅಂತಾರೆ. ರಘು, ನಮ್ಮ ಮನಸ್ಸಿಗಿಂತ ಯಾವುದು ದೊಡ್ಡದಿಲ್ಲ ಕಣ. ನೀವೆಲ್ಲ ಸಂತೋಷವಾಗಿರ್ಬೇಕು ಅಂತ ಅಮ್ಮ ಆಸೆ ಪಡ್ತಿದ್ಲು. ನೀವೆಲ್ಲ ಸಂತೋಷವಾಗಿ ದೀಪಾವಳಿ ಹಬ್ಬ ಮಾಡಿದ್ರೆ ಅಮ್ಮ ಆನಂದ ಪಡ್ತಾಳೆ, ಅವಳ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ಅಣ್ಣ, ನಿಂಗೇನು ತಗೊಂಡಿಲ್ವಾ? ನೀವೆಲ್ಲ ಹೊಸ ಬಟ್ಟೆ ಹಾಕೊಂಡ್ರೆ ನಾನು ಹಾಕೊಂಡಾಗೆ. ಅಣ್ಣ, ಹೇಗಿದೆ ಈ ಡ್ರೆಸ್? ತುಂಬಾ ಚೆನ್ನಾಗಿದೆ ಅಮ್ಮ. ಅಣ್ಣ ಸ್ವಲ್ಪ ನೋಡು. ಕಾಲೇಜ್ ಫೀಸು ಪುಸ್ತಕಗಳಿಗೆ 1700 ರೂಪಾಯಿ. ನಾನು ಓದ್ತಾ ಇರೋದು BSc ಅಣ್ಣ, ಬರೀ ಬುಕ್ಸ್ಗೆ 100 ರೂಪಾಯಿ ಬೇಕಾಗತ್ತೆ. ಅಣ್ಣ, ಈಗ ಒಂದು ಮಗುನ್ ಕಾನ್ವೆಂಟಿಗೆ ಸೇರಿಸ್ಬೇಕಾದ್ರೆ 300-400 ರೂಪಾಯಿ ಬೇಕಾಗತ್ತೆ, ಗೊತ್ತಾ? ನಾನು ನಿಮ್ಮನ್ನು ಕಾನ್ವೆಂಟಿಗೆ ಸೇರಿಸ್ಬೇಕಾದ್ರೆ 20-30 ರೂಪಾಯಿ ತಾನೇ ಆಗ್ತಾ ಇದ್ದಿದ್ದು. ಅಯ್ಯೋ ಅಣ್ಣ, ಅದೆಲ್ಲ 10 ವರ್ಷದ ಹಿಂದೆ. ಸರಿ, ನೀವೆಲ್ಲ ಯಾವಾಗ ಫೀಸ್ ಕಟ್ಟಬೇಕು? 15ನೇ ತಾರೀಕು ಒಳಗೆ. 10ನೇ ತಾರೀಕು ಒಳಗೆ. ನಂಗೆ 7ನೇ ತಾರೀಕೆ ಕಡೆ ದಿನ. ಇವತ್ತು ನೀವೆಲ್ಲ ಕಾಲೇಜ್ ಹೋಗಿ, ದುಡ್ಡಿಗೆ ನಾನು ಏರ್ಪಾಡು ಮಾಡ್ತೀನಿ. ನಾವೇನು ಬರ್ತೀವಣ್ಣ? ಬರ್ತೀವಣ್ಣ. ಬರ್ತೀನಣ್ಣ. ಚಂದ್ರು, ಯಾಕೋ ಹೀಗೆ ಬಂದೆ ಹಾಗೆ ಹೋಗ್ತಾ ಇದೀಯಾ? ಮಾತಾಡೋಣ ಅಂತ ಬಂದೆ, ಮತ್ ಸುಮ್ನೆ ಹೊರಟೋಗ್ತಾ ಇದೀಯಾ? ನೀನ್ ಕೆಲಸ ಮಾಡ್ತಿದ್ಯಾ, ಯಾಕೆ ಡಿಸ್ಟರ್ಬ್ ಮಾಡ್ಲಿ ಅಂತ. ಏನ್ ಭಾರಿ ಮೇಕ್ ಸಂದೇಶ ನಾ ಬರಿತಾ ಇದ್ದೀನಿ, ಎಲ್ಲ ಬುಸ್ಬುಸು ಪಿಸ್ ಪಿಸು ಅಷ್ಟೇ, ಕೂತ್ಕೋ. ಅದ್ ಸರಿ, ನೀ ಬಂದಿದ್ದೇನ್ ವಿಷಯ? ಸುಂದ್ರು, ನನ್ಗೆ ಅರ್ಜೆಂಟಾಗಿ ಸ್ವಲ್ಪ ಹಣ ಬೇಕಾಗಿತ್ತು. ನಿನ್ ಕೆಲ ಎಷ್ಟು ಸಾಧ್ಯನ ಅಷ್ಟು ಕೊಡು, ಮಿಕ್ಕಿದ್ದಿನ ನಮ್ಮ ಯಜಮಾನ್ರ ಹತ್ರ ಸಾಲ ತಗೋತೀನಿ. ನಿನ್ ಸಾಲನ ಆದಷ್ಟು ಬೇಗ ತೀರಿಸ್ಬಿಡ್ತೀನಿ. ಚಂದ್ರು, ನೀನ್ ಇದುವರೆಗೂ ನನ್ನ ಹತ್ರ ಎಷ್ಟು ಸಾಲ ಇಸ್ಕೊಂಡಿದ್ಯಾ ಲೆಕ್ಕ ಇಟ್ಟಿದ್ಯಾ? ಇಲ್ಲ. ಅದೇ ಕಣೋ ಸ್ನೇಹ ಅನ್ನೋದು, ನನ್ನ ಹತ್ರ ಇದ್ದಾಗ ನಿನಗ್ ಕೊಡ್ತೀನಿ, ನನ್ನ ಹತ್ರ ಇಲ್ದಿದ್ದಾಗ ನಿನ್ನ ಹತ್ರ ಇಸ್ಕೋತೀನಿ, ಇದಕ್ ಲೆಕ್ಕ ಬೇರೆ. 200, 300, 500 ರೂಪಾಯಿ ಇದೆ, ತಗೋ. ಓಕೆ, ಥ್ಯಾಂಕ್ಸ್. ಆದಷ್ಟು ನಾನು ಹೇಳಿ ಸ್ವಲ್ಪ ಜ್ಞಾಪಕ ಇರಲಿ. ಓಕೆ. ನಮಸ್ಕಾರ ಸರ್. ಏನಪ್ಪ ಚಂದ್ರ, ನಿಮ್ಮ ಹತ್ರ ಕೇಳಕ್ಕೆ ಸಂಕೋಚ ಆಗ್ತಿದೆ ಸರ್. ತಮ್ಮ ತಂಗಿ ಕಾಲೇಜ್ ಫೀಸ್ ಕಟ್ಟಬೇಕು, ಪುಸ್ತಕ ತಗೋಬೇಕು, ಇದಕ್ಕೆ ಹಣ ಬೇಕಲ್ವಾ? ಹೌದು ಸರ್. ಬೇಕಪ್ಪ, ನೀವೊಂದು 500 ರೂಪಾಯಿ ಕೊಟ್ಟರೆ ಸಾಕು, ಮಿಕ್ಕಿದ್ದು ಅಡ್ಜಸ್ಟ್ ಮಾಡ್ತೀನಿ. ಹಾ, ಇದನ್ನು ತಗೊಂಡು ಕುಪ್ಸಾಮಿ ನಾಯ್ಡು ಕೊಡು, ಅವ್ರು ನಿನ್ಗೆ ಹಣ ಕೊಡ್ತಾರೆ. ಇನ್ನೇನಪ್ಪ ಸರ್, ಈಗಿನ ಕಾಲದಲ್ಲಿ ಬೇಡ್ಕೊಂಡ್ರೆ ಯಾರು ಹಣ ಕೊಡೋದಿಲ್ಲ. ನೀವು ನಾನು ಕೇಳಕ್ಕೆ ಮುಂಚೆನೆ ತೆಗೆದು ಕೊಟ್ಬಿಡ್ತೀರಾ? ನಿಮ್ಮ ದೊಡ್ಡತನಕ್ಕೆ, ಧಾರಾಳತನಕ್ಕೆ ಹ್ಯಾಕ್ ಕೃತಜ್ಞತೆ ಸಲ್ಲಿಸ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಸರ್. ಚಂದ್ರು, ನೀನು ಇಷ್ಟು ವರ್ಷ ನಮ್ಮ ಹತ್ರ ಕೆಲಸದಲ್ಲಿದ್ದರು ಯಾವತ್ತೂ ನಿನಗೋಸ್ಕರ ಏನನ್ನೂ ಕೇಳಲಿಲ್ಲ. ಈಗಿನ ಕಾಲದಲ್ಲಿ ಬೇರೆಯವ್ರಿಗೋಸ್ಕರ ಜೀವನ ಸಾಗಿಸೋದು ಅತಿ ವಿರಳನಪ್ಪ. ಆದ್ರೆ ನಿನ್ನಲ್ಲಿ ಈ ದೊಡ್ಡ ಗುಣ ಇದೆ, ಈ ಬಡತನದ ಬೇಗಕ್ಕೆ ಸಿಕ್ಕಿ ಈ ಅಭಿಪ್ರಾಯ ತಪ್ಪು ಅನ್ನೋ ಕಲ್ಪನೆ ನಿನಗೆ ಬರಬಾರ್ದು ಅಂತಲೇ ನಾನು ನನ್ನ ಕೈಲ ಸಹಾಯ ಮಾಡ್ತಿದ್ದೀನಿ. ದೇವರು ಒಬ್ಬ ಮನುಷ್ಯನಿಗೆ ಕಷ್ಟದ ಮೇಲೆ ಕಷ್ಟ ಕೊಟ್ಟ ಅಂದರೆ ಅವನು ಒಂದಲ್ಲ ಒಂದು ದಿವಸ ಬಹಳ ದೊಡ್ಡ ಮನುಷ್ಯ ಆಗ್ತಾನೆ ಅಂತ ಅರ್ಥ. ಒನ್ ಡೇ ಯು ಆರ್ ಗೋಯಿಂಗ್ ಟು ಬಿಕಮ್ ಗ್ರೇಟ್ ಚಂದ್ರು.
ನಾನು ಬರ್ತೀನಿ ಸರ್. ಗಾಡ್ ಬ್ಲೆಸ್ ಯು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇದು ನೋಡಿ 500 ರೂಪಾಯಿ ಕೊಡಿ. ಇದೇನ ಯಾರಿಂದು ಒಂದು ಮೇ ಟ್ರಾಫಿಕ್ ಆಗೋಯ್ತಲ್ಲ ಹಣ ತಗೊಳ್ತಾನೆ ಇರ್ತಿ ಹೊರತು ಋಣ ತೀರಿಸಬೇಕು ಅನ್ನೋ ಪ್ರಯತ್ನನೇ ಮಾಡಿಲ್ವಲ್ಲ ನೀನು. ನೋಡಿ ಯಜಮಾನರ ಸೈನ್ ಹಾಕಿದ್ದಾರೆ ಕೊಟ್ರೆ ಕೊಡಿ ಇಲ್ಲರ ಬಿಡಿ. ನಿಂತುಕೊಳ್ಳಯ್ಯ ಅಲ್ಲಿ ಚೀಫ್ ಮಿನಿಸ್ಟರ್ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ಯಾ ಫೈನಾನ್ಸ್ ಮಿನಿಸ್ಟರ್ ಕೊಡಲ್ಲ ಅನ್ನಕಾಗತ್ತಾ? ನಾನು ಈ ಆಫೀಸಲ್ಲಿ ಕೆಲಸ ಸೇರಾಗಿಂದ ಹಣನ ಎಣಿಸಿ 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 ಅಂಗೈಲಿರೋ ಧನರೇಖೆ ಸಮದೋಯ್ತು. ನೀನು ನೀನು ಮುಂದೆ ಕೆಲಸಕ್ಕೆ ಸೇರಿದ ಹುಡುಗ ನೀನು ತನ್ನ ಕಾಫಿ ಸಪ್ಲೈ ಮಾಡ್ಕೊಂಡಿದ್ದವನು ಇವತ್ತು ದೊಡ್ಡ ಮಿಷನ್ ಮ್ಯಾನ್ 900 ರೂಪಾಯಿ ಸಂಬಳ ಬೇರೆ ನಿನಗೆ ಅದು ಅಲ್ಲದೆ ಕೇಳಿದಾಗಲ 500 600 ಸಾಲ ಬೇರೆ ಕೇಳು. ನಾನು ನಿಮ್ಮ ಅಪ್ಪನ ಜೊತೆ ಕೆಲಸ ಮಾಡಿದವನು ಆವತ್ತಿನಿಂದ ಅದೇ ಟೇಬಲ್ ಅದೇ ಕುರ್ಚಿ ಅದೇ ಕೆಲಸ ಅದೇ 600 ರೂಪಾಯಿ ಸಂಬಳ ಅದೆಲ್ಲ ಅವರವರ ಹಣೆ ಬರ ನಾಯ್ಡು ಸರ್. ಹಾಗಾದ್ರೆ ನನ್ನ ಹಣೆ ಬರ ಏನಾಗಿದೆ? ನಾಯ್ಡು ಅವರೇ ನಿಮ್ಮ ಹಣೆ ಬರ ಮಳೆಯಲ್ಲಿ ನೆಂದು ಅಳಿಸಿ 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 ಹೋಗಿದೆ ಪಾಪ. ರಘು ಊಟ ಮಾಡ್ತೀಯಾ? ಇಲ್ಲಣ್ಣ ಸ್ವಲ್ಪ ನೋಟ್ಸ್ ಕಾಪಿ ಮಾಡ್ತಾ ಇದ್ದೆ. ತಗೋ ಅಣ್ಣ. ಇದು ಯಾರಿಗೆ ತಂದೆ? ನಿನ್ಗೆ ಕಣ. ನಾನು ಈ ಬಟ್ಟೆ ಹಾಕೋಬೇಕಾ? ಕೊಳೆ ಆದ್ರೂ ಗೊತ್ತಾಗಲ್ಲ ಅಂತ ತಂದೆ. ಯಾಕೋ ಏನಾಗಿದೆಯೋ? ಅಲ್ಲ ಜವಾನರು ಗೂರ್ಖಾಗಳು ಹಾಕೊಳ್ಳೋ ಬಟ್ಟೆ ನಾನು ಕಾಲೇಜ್ ಹಾಕೊಂಡ್ರೆ ಗೌರವ ಬರುತ್ತಾ? ಓಹೋ ಗೌರವ ಬರಲ್ವೇನೋ. ರಘು ಇದರಿಂದ ಯೂನಿಫಾರ್ಮ್ ಹೊಲಿಸ್ಕೊಂತ ನಾನು ಹೇಳಿಲ್ವಲ್ಲ. ಇದ್ರಲ್ಲೊಂದು ಪ್ಯಾಂಟ್ ಹೊಲಿಸ್ಕೋ, ಮೇಲೆ ಯಾವ್ದಾದ್ರು ಕಲರ್ ಶರ್ಟ್ ಹಾಕೋ. ನೀನು ಕೇಳೋಂಥ ಟೆರ್ಲಿನ್ ಟೆರಿಕಾಟ್ ಹೊಲಿಸ್ಕೊಡೋ ಶಕ್ತಿ ನನಗಿಲ್ಲಪ್ಪ. ನಾನು ಬಿಡವಾ ಕಣ. ಇದನ್ನ ತರಕ್ಕೆ ಎಷ್ಟು ಕಷ್ಟಪಟ್ನು. ನಾನು ಏನು ಟರ್ಲಿನ್ ಕೇಳಲಿಲ್ಲ. ಇದ್ರ ಬದಲು ವೈಟ್ ಡ್ರಿಲ್ ತಗೋಬೋದಾಗಿತ್ತಲ್ಲ ಅಂದೆ. ಕಾಲೇಜ್ಗೆ ಹೋಗಿ ಒಳ್ಳೆ ಡ್ರೆಸ್ ಗತಿ ಇಲ್ದಿದ್ಮೇಲೆ ನನಗೆ ಯಾಕೆ ಓದು ಬರಹ? ಅಣ್ಣನಾದವನು ಇಷ್ಟು ಕಷ್ಟಪಟ್ಟು ಓದಿಸ್ತಾ ಇದ್ದಾನಂತ ಕೃತಜ್ಞತೆ ತೋರಿಸ್ತಾ ಇದ್ರು ಹೋಗ್ಲಿ. ನಗನಗ್ತ ಸಂತೋಷವಾಗಿರೋದಕ್ಕೂ ಕಷ್ಟನಾ? ಮಾಡಿದ್ದಕ್ಕೆಲ್ಲ ಏನಾದರೂ ಒಂದು ತಪ್ಪು ಹೊರಿಸ್ತಾನೆ ಇರ್ತೀರಾ? ಲವ್, ನನಗೆ ಬುದ್ಧಿ ಬಂದಾಗ್ಲಿಂದ ನಿಮ್ಮನ್ನೆಲ್ಲ ಸಾಕ್ತಾ ಇರೋದು ನಾನು ಕಣ. ನಿಮ್ಮ ಹಾಗೆ ಬಟ್ಟೆಯಿಂದನೇ ಗೌರವ ಬರುತ್ತೆ ಅಂತ ತಿಳ್ಕೊಂಡ್ಬಿಟ್ರೆ ನೀವೆಲ್ಲ ಮನೇಲಿ ಇರ್ತಿರಲಿಲ್ಲ, ಪ್ರೀತಿಲಿ ಇರ್ತಿದ್ರಿ. ಏನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಓದ್ತಾ ಇದ್ದೀಯಾ? ಯಾರೋ ಹೊಸಬರು ಬರೆದಿರೋ ಕಥೆ. ಹಾಗಿದೆ. ಮೊನ್ನೆ ಒಂದು ಪುಸ್ತಕ ಓದ್ದೆ, ಬದುಕುವುದನ್ನು ಕಲಿಯಿರಿ ಅಂತ. ಸ್ವಾಮಿ ಜಗದಾತ್ಮಾನಂದರು ಬರೆದಿರೋ ಕತೆ. ಎಂತ ಒಳ್ಳೆ ಪುಸ್ತಕ ಗೊತ್ತಾ? ಒಬ್ಬ ಅಕ್ಷರ ಕಲ್ತಿರೋನು ಅದನ್ನು ಓದ್ಲೇಬೇಕು. ಒಳ್ಳೆ ಪುಸ್ತಕ ಅನ್ನೋದಕ್ಕೆ ಗುರ್ತೇನು ಗೊತ್ತಾ? ಮನಸ್ಸನ್ನು ಸೆಳಿಬೇಕು, ವಿವೇಕನ ಅಳಿಸ್ಬೇಕು. ನಾವು ಕಥೆ ಓದೋದು ಮನರಂಜನೆಗೋಸ್ಕರ, ತತ್ವ ತಿಳ್ಕೊಳ್ಳಕ್ಕೆ ಈ ಪುಸ್ತಕಗಳನ್ನ ಯಾಕೆ ಓದ್ಬೇಕು? ಮುದುಕಿ ಆದ್ಮೇಲೆ ಭಗವದ್ಗೀತೆ ಓದಿದ್ರಾಯ್ತು. ಈಗ್ಲಿಂದ ಬೆಟ್ಟ ಹತ್ಕೊಂಡೋದ್ರೆ ಕೊನೆಗೊಂದಿನ ಮೇಲಿರೋ ಗುಡಿ ಸೇರ್ಬೋದು. ನೀನು ಮುದುಕಿ ಆದ್ಮೇಲೆ ಒಂದೇ ಸಲ ಬೇಲಕ್ಕೆ ಹೋಗ್ತೀನಿ ಅಂದ್ರೆ ನಿನ್ನ ಜಾಣೆ ಅನ್ಲೋ ಇಲ್ಲ ಅವಿವೇಕೇನೋ ನನಗೆ ಗೊತ್ತಾಗ್ತಿಲ್ಲ. ನಾನು ಹೇಳಿದ್ರಲ್ಲಿ ಏನ್ ತಪ್ಪಿದೆ? ಬಿಡಿಸ ಹೇಳಿ ನೋಡೋಣ. ಮಾತಾಡ್ತಾ ಹೋದ್ರೆ ಕೊನೆ ಮೊದಲು ಇರೋಲ್ಲ. ಜೀವನದಲ್ಲಿ ಅವ್ರಿಗೆ ಅನುಭವ ಆದಾಗ ಅವ್ರು ಮಾಡಿದ ತಪ್ಪು ಸರಿ ಎಲ್ಲ ಅರ್ಥ ಆಗುತ್ತೆ. ಒಳ್ಳೆ 50 ವರ್ಷದ ಮುದುಕನ್ ತರ ಮಾತಾಡ್ತಿರಲ್ಲ. ನಮಗ್ ಸಿಕ್ಕೋ ಸಮಯನೇ ಸ್ವಲ್ಪ, ಬೇರೆ ಏನಾದ್ರೂ ಹಿತವಾಗಿ ಮಾತಾಡ್ಬಾರ್ದಾ? ಹಿತವಾಗಿ ಮಾತಾಡೋದು ಹಾಗಂದ್ರೆ? ಗೊತ್ತಿರೋರ್ಗೆ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ, ಗೊತ್ತಿಲ್ಲದೆ ಇರೋರ್ಗೆ ಹೇಳಿಯೂ ಪ್ರಯೋಜನ ಇಲ್ಲ. ನಿನ್ನನು ನಾ ನೋಡುತ್ತ
ಹುಟ್ಟಿರಲು ಕಲ್ಪನೆಯ ಮೇಘದಲ್ಲಿ ಹೊಂಗನ ಸಾಕಾಣುತ್ತಲಿ ತೇಲುತ್ತ ತೇಲುತ್ತ ಆಡುತ್ತ ಆಡುತ್ತ ಮೈ ಮರೆತೇ ಸಂತಸದಿ ನನ್ನ ರಸಿ ಸಂಗಮವಾಗಲು ಹೂವಿನ ಬಾಣಗಳು ನನ್ನೆದೆ ಸೋಕಿರಲು ಪ್ರೇಮದ ಕಾವ್ಯವನ್ನು ನಾನು ಹಾಡುವ ಆಸೆಯಲ್ಲಿ ನನ್ನನ್ನು ನೋಡುತ್ತಿರಲು ಕಲ್ಪನೆಯ ಮೇಘದಲ್ಲಿ ಹೊಂಗನ ಸಾಕಾಣುತ್ತಲಿ ಕೇಳುತ್ತ ಕೇಳುತ್ತ ಹಾಡುತ್ತ ಹಾಡುತ್ತ ಮೈ ಮರೆತೆ ಓ ಗೆಳೆಯ ನಂದಿನಿಯ ತಂಪನು ಚೆಲ್ಲುತ್ತಲೇ ಒಳ್ಳೆ ತಂಪನು ಚೆಲ್ಲುತ್ತಲೇ ನೋಡು ಮಂಗಳ ಗೀತೆಯನ್ನು ಬೀಸುವ ಗಾಳಿಯ ಜೋಡಿಯ ಸೇರಿಸಿ ಮಂತ್ರವನು ಹೇಳುತ್ತಿದೆ ನಿನ್ನನ್ನು ನಾನು ನೋಡುತ್ತಿರಲು ಕಲ್ಪನೆಯ ಮೇಘದಲ್ಲಿ ಹೊಂಗನ ತೇಲುತ್ತ ಆಡುತ್ತ ಆಡುತ್ತ ಮೈ ಮರೆತೆ ಸಂತಸರಿ ನನ್ನ ರಸಿ ನಿನ್ನನ್ನು ನಾನು ನೋಡುತ್ತಿರಲು ಕಲ್ಪನೆಯ ಮೇಘದಲ್ಲಿ ಹೊಂಗನ ಸಾಕಾಣುತ್ತಲೇ ಏನು ಯೋಚನೆ ಮಾಡ್ತಿದ್ದೀರಾ ಏನೂ ಇಲ್ಲ ನೆನ್ನೆ ನೀನು ಹೋಗುವಾಗ ಹೇಳಿದ್ಯಲ್ಲ ಗೊತ್ತಿರೋರಿಗೆ ಹೇಳಬೇಕಾಗಿದ್ದ ಅವಶ್ಯಕತೆ ಇಲ್ಲ ಗೊತ್ತಿಲ್ಲದೆ ಇರೋರಿಗೆ ಹೇಳಿಯೂ ಪ್ರಯೋಜನ ಇಲ್ಲ ಅಂತ ಅದರ ಅರ್ಥ ಯೋಚನೆ ಮಾಡ್ತಿದ್ದೆ ಅರ್ಥ ಏನು ಅಂತ ಗೊತ್ತಾಯ್ತಾ ಗೊತ್ತಾಯ್ತು ಆದರೆ ಅದು ಸರಿನೋ ತಪ್ಪೋ ಅನ್ನೋ ತಿಳ್ಕೊಳ್ಳೋ ವಿಧಾನ ಗೊತ್ತಾಗ್ತಿಲ್ಲ ಅಷ್ಟೇ ಏನು ಅರ್ಥ ಆಯ್ತು ಅಂತ ನನಗೆ ಹೇಳಿ ಸರಿನೋ ತಪ್ಪೋ ಅಂತ ಆಮೇಲೆ ಹೇಳ್ತೀನಿ ಒಂದು ಒಂದು ಎಷ್ಟು ಎರಡು ಅದು ಅಂಕಿಗಳ ಲೆಕ್ಕ ಆಯ್ತು ನಾನು ಹೇಳ್ತಾ ಇರೋದು ಜೀವ ಇರೋ ವಸ್ತು ವಿಷಯ ಒಂದು ಹೆಣ್ಣು ಒಂದು ಗಂಡು ಒನ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಟೂ ಕರೆಕ್ಟ್ ಲೆಕ್ಕಾಚಾರ ಕರೆಕ್ಟ್ ಆದ್ರೆ ಅದನ್ನ ಸೇರಿಸೋ ರೀತಿ ಹೇಗೆ ಮನಸ್ಸು ಮನಸ್ಸು ಒಂದಾದ್ರೆ ಆಯ್ತು ನೀನು ಹೇಳಿದ ಪ್ರಕಾರ ಕರೆಕ್ಟ್ ಕುಂದ ಆದ್ರೆ ಮನಸ್ಸು ಮನಸ್ಸು ಒಂದಾಗಿದೆ ಅಂತ ಹೇಗೆ ಗೊತ್ತಾಗೋದು ನಿಜವಾದ ಪ್ರೀತಿ ಅನ್ನೋದು ಕಣ್ಣಲ್ಲಿ ಪ್ರಾರಂಭವಾಗುತ್ತೆ ಮುಗಳ ನಗೆಯಲ್ಲಿ ಬೆಳೆಯುತ್ತೆ ಸುಂದರವಾದ ಕನಸಿನಲ್ಲಿ
ಹೊಸ ಹೊಸ ರೂಪ ತಗೊಳ್ಳುತ್ತೆ ಮನಸ್ಸಿನಲ್ಲಿ ನೂರಾರು ಭಾವನೆಗಳು ಬರುತ್ತೆ ಆಗ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಬಹುದು ಇಂತ ಪರಿಸ್ಥಿತಿ ನಿನಗೆ ಬಂದ್ರೆ ನೀನೇನ್ ಮಾಡ್ತೀಯಾ ಮೀಟ್ ಮಾಡ್ತೀನಿ ಮಾತಾಡ್ತೀನಿ ಎಷ್ಟೋ ಸಲ ಅವರ ಜೊತೆ ಊಟ ಮಾಡ್ತೀನಿ ಅವರ ಮನಸ್ಸಿನ ಭಾವನೆಗಳನ್ನ ಕಣ್ಣೋಟದಲ್ಲೇ ಅರ್ಥ ಮಾಡ್ಕೊತೀನಿ ಅವರೇ ವಿಷಯನ ಮಾತ್ನಲ್ಲಿ ಹೇಳಿ ಅಂತ ಕಾಯ್ತಾ ಇರ್ತೀನಿ ಶೇಷಾದ್ರಿ ಏನೋ ನಾನು ಒಂದು ಸಂದೇಹ ಏನದು ನಿನ್ನ ಕೇಳಿ ಪ್ರಯೋಜನವಿಲ್ಲ ಇದನ್ನು ಚಂದ್ರು ಕೇಳೋದೇ ಒಳ್ಳೆಯದು ಚಂದ್ರು ಏನು ವಿಷಯ ನಿನಗೆ ಹೇಳಿಯೂ ಏನು ಪ್ರಯೋಜನವಿಲ್ಲ ಯಾಕೆಂದ್ರೆ ಒಂದು ಮಾತಿಗೆ ನೂರು ಮಾತಾರಿ ತರಲೆ ಎಬ್ಬಿಸ್ಬಿಡ್ತೀಯ ಕುಮುದ ನೀನು ಹೇಳಮ್ಮ ಏನ್ ಸರ್ ಒಂದು ಒಂದು ಎಷ್ಟು ಅಂಕಿಗಳಾದ್ರೆ ಹೇಳ್ಬಿಡ್ತೀಯ ಒಂದು ಒಂದು ಎರಡು ಅಂತ ಅದೇ ಒಂದು ಹೆಣ್ಣು ಒಂದು ಗಂಡು ಆದ್ರೆ ಹೇಗೆ ನಾಯ್ಡು ಸರ್ ನಿಮ್ಮ ಕುಚೇಷ್ಟ ಏನು ಅಂತ ನನಗೆ ಅರ್ಥ ಆಯ್ತು ನಾನು ವಿಷಯ ಹೇಳ್ಬಿಡ್ತೀನಿ ಒಂದು ಒಂದು ಎರಡು ಮುಂದಿನ ವರ್ಷ ಮೂರು ಕುಮುದ ಏನಪ್ಪ ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು ಕೂತ್ಕೋ मद्वे दल सीताराम बंद गण्डीवम मद्वे विषय नाने हत्रोण अंत नम आफीस चंद्र अंत केस मद्वे आगे तीर्मानी तुम्बा संतोष अम्मा कुमद निन्दर के विचार चेना योचने निर्धारक बा ಚಂದ್ರ ನನಗೆ ಗೊತ್ತು ತುಂಬಾ ಒಳ್ಳೆ ಹುಡುಗ ಚಿಕ್ಕನಲ್ಲೇ ಅವನ ಸಂಸಾರ ನಿಭಾಯಿಸೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾನೆ ಅನ್ನೋದು ಗೊತ್ತು ಇಬ್ಬರು ತಮ್ಮಂದಿರು ಒಬ್ಬ ತಂಗಿ ಅವರು ಓದು ಅವರ ಮದುವೆ ಇಷ್ಟೆಲ್ಲ ಇದೆ ಈಗಾಗಲೇ ಸಾಲಗಾರ ಬೇರೆ ಆಗಿಬಿಟ್ಟಿದ್ದಾನೆ ಇವನ್ ನೀನು ಮದುವೆ ಮಾಡ್ಕೊಂಡ್ರೆ ಜೀವನ ಪರ್ಯಂತ ಕಷ್ಟದಲ್ಲೇ ಇರಬೇಕಾಗುತ್ತೆ ಈಗ ನಾನು ನೋಡಿದ ಹುಡುಗ ತುಂಬಾ ಸೌಕರ್ಯವನು ಯಾವ ಕಷ್ಟವೂ ಇಲ್ಲದೆ ನೆಮ್ಮದಿಯಾಗಿ ಜೀವನ ಸಾಗಿಸಬಹುದು ಚೆನ್ನಾಗಿ ಯೋಚನೆ ಮಾಡಮ್ಮ संपादने कॉलेज फीस पुस्तक आगते आगे साल मार्तने तंगी मद्वे अय्यो ಅದು ನೆನೆಸಿಕೊಂಡ್ರೇ ಭಯ ಆಗುತ್ತೆ ದೇವಸ್ಥಾನದಲ್ಲಿ ಮದುವೆ ಮಾಡ್ತೀವಿ ಅಂದ್ರೂ 10000 ರೂಪಾಯಿ ಆದ್ರೂ ಬೇಕೇ ಬೇಕು ಏನು ಮಾಡೋದು ನಮ್ಮ ಸಮಸ್ಯೆಗಳಿಗೆ ಕೊನೆನೇ ಇಲ್ಲ ಬಾಳ್ನಲ್ಲಿ ಸಮಸ್ಯೆಗಳೇನಾದರೂ ಬಂದ್ರೆ ಹೇಗೋ ಸುಧಾರಿಸಬಹುದು ಆದರೆ ಸಮಸ್ಯೆಗಳೇ ಬಾಳಾದ್ರೆ ದೇವರೇ ಕಾಪಾಡಬೇಕು ಈಗ ಸಮಸ್ಯೆ ವಿಚಾರ ಯಾಕೆ ನಮಗೆ ಸಿಗೋ ಸಮಯನೇ ಕಮ್ಮಿ ಈಗಲಾದರೂ ಸಂತೋಷವಾಗಿರೋಣ ಕುಮದ ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು अरे रे ऐदु वरे आयतु ना नम तंदे जोते देवस्थान होगबेकु ना निन्न बर्तीनि निमिष ತಮ್ಮಂದಿರು ಒಬ್ಬ ತಂಗಿ ಅವರು ಓದು ಅವರ ಮದುವೆ ಇಷ್ಟೆಲ್ಲ ಇದೆ ಈಗಾಗಲೇ ಸಾಲಗಾರ ಬೇರೆ ಆಗಿಬಿಟ್ಟಿದ್ದಾನೆ ಇವನ್ ನೀನು ಮದುವೆ ಮಾಡ್ಕೊಂಡ್ರೆ ಜೀವನ ಪರ್ಯಂತ ಕಷ್ಟದಲ್ಲೇ ಇರಬೇಕಾಗುತ್ತೆ ನನ್ನ ಕಥೆನೇ ಒಂದು ಸಿನಿಮಾ ಮಾಡಬಹುದು ನಮ್ಮ ಅಪ್ಪ ಸತ್ತಾಗ ನನಗೆ 8 ವರ್ಷ ಅವತ್ತು ದಿಕ್ಕಿಲ್ಲದ ಸಂಸಾರದ ಹೊಣೆ ನನ್ನ ಮೇಲೆ ಬಿತ್ತು ಈಗ ನಾನು ನೋಡಿರೋ ಹುಡುಗ ತುಂಬಾ ಸೌಕರ್ಯವನು ಯಾವ ಕಷ್ಟ ಇಲ್ಲದೆ ನೆಮ್ಮದಿಯಾಗಿ ಜೀವನ ಸಾಗಿಸಬಹುದು ಚೆನ್ನಾಗಿ ಯೋಚನೆ ಮಾಡಮ್ಮ ನೈಡು ಅವರೇ ಕುಮದಾಕಿನ್ನೂ ಬಂದಿಲ್ಲ ಅಲ್ವೋ ಚಂದ್ರು ನನ್ನೇ ಮಂಗ ಮಾಡ್ತಿದೀಯಲ್ಲ
ನಿನ್ನೆ ಅವಳು ರಾಜೀನಾಮೆ ಕೊಟ್ಟು ಹೋಗಿದ್ದು ನಿಂಗೆ ಗೊತ್ತಿಲ್ವಾ? ರಾಜೀನಾಮೆ ಕೊಟ್ಬಿಟ್ಲ? ಆಹಾ, ಏನು ನೀವಿಬ್ರು ಬೆರಳು ಉಗುರನ ಹಾಗೆ, ಕೆನ್ನೆ ಗಡ್ಡದ ಹಾಗೆ, ಮೊಸರನ್ನ ಪುಳಿಯೋಗರ ಹಾಗೆ, ವಿಸ್ಕಿ ಸೋಡ ಇದ್ದಂಗೆ ಇದ್ರೆ ಜೊತೆಲೆ? ನಿನಗೆ ಗೊತ್ತಿಲ್ಲ ಅವಳು ರಾಜೀನಾಮೆ ಕೊಟ್ಟಿದ್ದು? ಹಾ, ನಾನು ವಿಷಯ ಹೇಳ್ಬಿಡ್ತೀನಿ. ಒಂದು ಒಂದು ಎರಡು ಮುಂದಿನ ವರ್ಷ ಮೂರು ಇವಳು ಒಬ್ಳು ಹೆಣ್ಣ, ನನಗೆ ಬರೋ ಕೋಪದಲ್ಲಿ ಚಂದ್ರು ನೀನು ಈ ಥರ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ಕಣು. ಟೇಕ್ ಇಟ್ ಈಸಿ ಐಸಿ. ಅಲ್ವೋ, ಅವಳು ಮದುವೆಗೆ ಮುಂಚೆನೆ ಮನಸ್ಸು ಬದಲಾಯಿಸಿದ್ದು ಎಷ್ಟೋ ಒಳ್ಳೇದಾಯ್ತು. ಅಕಸ್ಮಾತ್ ಮದುವೆ ಆದ್ಮೇಲೆ ಅವಳು ಮನಸ್ಸು ಬದಲಾಯಿಸಿ ಇನ್ಯಾವೊಂದ್ ಜೊತೆನೋ ಓಡ್ ಹೋಗಿದ್ಲು, ಅವಾಗೇನ್ ಮಾಡ್ತಿದ್ದೆ? ಕತ್ತರ್ಸ್ ತುಂಡು ತುಂಡು ಮಾಡ್ತಿದ್ದೆ. ಇಷ್ಟ ಅಲ್ಲ ಅಂದ್ಮೇಲೆ ಯಾಕೆ ಪ್ರೀತಿಸ್ಬೇಕು? ನನ್ ಮನ್ಸು ಯಾಕೆ ಕೆಡಿಸ್ಬೇಕು? ನೋಡ, ಮೊದ್ಲು ಇಷ್ಟ ಇದ್ದಿರ್ಬೋದು, ನಿನಗ್ ಹತ್ರ ಆದ್ಮೇಲೆ ನಿನ್ನ ಮನೆ, ನಿನ್ ಸಂಸಾರದ ಕಷ್ಟ ಇವೆಲ್ಲ ಅವಳಗ್ ಗೊತ್ತಾಗಿ ಇವನ್ನ ಮದುವೆ ಮಾಡ್ಕೊಂಡ್ರೆ ನಾನ್ ಸುಖವಾಗಿರಕ್ ಸಾಧ್ಯವಿಲ್ಲ ಅಂತ ಮನಸ್ ಬದಲಾಯಿಸಿರ್ಬೋದು. ಸುಖವಾಗಿ ಬಾಳೋದಕ್ಕೆ ಜಾಗ ಇದ್ರೆ ಮಾತ್ರ ಪ್ರೀತಿನ ಸುಂದ್ರು. ನಿಜವಾದ ಪ್ರೀತಿ ಅಂದ್ರೆ ಬೆಟ್ಟದಂತ ಕಷ್ಟ ಬಂದ್ರೂ ದಿಟ್ಟಂದಿಂದ ಎದುರಿಸ್ತೀನಿ ಅಂತ ಧೈರ್ಯ ಇರಬೇಕು ಚಂದ್ರು. ಆದರ್ಶ ಅನ್ನೋದು ಓದುವಾಗ ಚೆನ್ನಾಗಿರುತ್ತೆ, ಹೇಳುವಾಗ ಚೆನ್ನಾಗಿರುತ್ತೆ, ಆದ್ರೆ ಅದನ್ನ ರೂಢಿಯಲ್ಲಿ ತರೋದು ತುಂಬಾ ಕಷ್ಟ ಅಲ್ವೋ? ನೀನ್ ಜೀವನ ನೋಡೋ ರೀತಿನೇ ಬೇರೆ, ಕುಮದ ನೋಡಿದ ರೀತಿನೇ ಬೇರೆ, ಇಷ್ಟೊಂದು ಅಭಿಪ್ರಾಯ ಬೇರೆ ಆಗಿರೋ ನೀವು ಪರಸ್ಪರ ಮದುವೆ ಮಾಡ್ಕೊಂಡಿದ್ರೆ ಸುಖವಾಗಿರಕ್ಕಾಗ್ತಿತ್ತ? ಈ ಹುಡುಗಿ ತಪ್ಪಿದ್ದೆ ಒಳ್ಳೇದಾಯ್ತು ಅನ್ಕೊಂಡು ಸಂತೋಷ ಪಟ್ಕೋ, ಗೋ ಅಂಡ್ ಸೆಲೆಬ್ರೇಟ್, ಹೋಗು. ಲಗ್ನ ಪತ್ರಿಕೆ ನೋಡಿದ ತಕ್ಷಣ ಅಣ್ಣ ಮುಖ ಕೆಂಡಾಗೋಯ್ತು, ನನ್ ಕೈಯಿಂದ ಕಿತ್ಕೊಂಡು ಹರಿದಾಕ್ಬಿಟ್ಟ. ನಾನು ಅನ್ಕೋತೀನಿ ಅಣ್ಣ ಹುಡುಗಿನ ಲವ್ ಮಾಡಿದ್ದ ಅಂತ ಕಾಣತ್ತೆ. ಅಣ್ಣಂಗೆ ಲವ್ ಮಾಡಕ್ ಗೊತ್ತಾ? ಆಶ್ಚರ್ಯ, ಪರಮ ಆಶ್ಚರ್ಯ. ಅದಕ್ಕೆ ಆಶ್ಚರ್ಯ ಯಾಕೆ? ಅಣ್ಣನ ಮನುಷ್ಯನೇ ತಾನೆ, ಅದಕ್ಕೆ ಲವ್ ಬ್ಲಾಸಮ್ ಆಗಿದೆ. ಇವನಿಗ್ ಬ್ಲಾಸಮ್ ಆಗಿರ್ಬೋದು, ಆದ್ರೆ ಆ ಹುಡುಗಿಗೆ ಇನ್ಯಾವನ್ನ ನೋಡಿ ಅನುರಾಗ ಅರಳಿರಬಹುದು. ನಂಗ ಅನ್ಸುತ್ತೆ ಮಾತಾಡಿದ್ರ ಅಣ್ಣ ನಮ್ಮ ಮೇಲೆ ಸೀಳ್ನಾಯಿ ಹಾಕ್ಬಿಡ್ತಾನಲ್ಲ, ಹಾಗೆ ಆ ಹುಡುಗಿ ಮೇಲೂನು ಕೋಪ ಮಾಡ್ಕೊಂಡು ಭೂ ಭೂ ಬಂದಿರ್ಬೇಕು. ಪಾಪ, ಅವಳು ಹೆದರ್ಕೊಂಡು ಮನಸ್ಸು ಬದಲಾಯಿಸ್ಬಿಟ್ಟಿದ್ದಾಳೆ. ನಿಮಗೆಲ್ಲ ನಾನು ಸೀಳ್ನಾಯಿನ? ಶಟಪ್, ನಾ ಫೇಲ್ ಆದ್ರೆ ನಿನಗೇನೆ? ಅಣ್ಣ ಫೀಸ್ ಕಟ್ತಾನೆ ಬೈತಾನೆ, ಮಧ್ಯದಲ್ಲಿ ನಿಂದೇನು? ನನಗೆ ಗೊತ್ತಿರೋ ನಿಜಾನ್ ಕೇಳಿದೆ. ಆ ಬಾರಿ ಸತ್ಯವತಿ, ನೆನ್ನೆ ಪುಸ್ತಕ ತಗೋಬೇಕು ಅಂತ ಅಣ್ಣನ ಹತ್ರ 5 ರೂಪಾಯಿ ವಸೂಲಿ ಮಾಡ್ಕೊಂಡು
ನೂನ್ ಶೋ ಸಿನಿಮಾ ನೋಡ್ಕೊಂಡ್ ಬಂದಿಲ್ಲ, ಅದೇನ್ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡ್ಯಾ? ಆಹಾ, ನೀನ್ ಮಹಾಯೋಗ್ಯ. ಹೋದ್ವಾರ ಸ್ಪೆಷಲ್ ಫೀಸ್ ಕಟ್ಬೇಕು ಅಂತ ಅಣ್ಣನ ಹತ್ರ 25 ರೂಪಾಯಿ ಇಸ್ಕೊಂಡಿಯಲ್ಲ, ಎಲ್ಲಿ ಫೀಸ್ ಕಟ್ಟಿದ ರಸೀದಿ ತೋರ್ಸು ಹೇಳ ಅಣ್ಣನ್ಗೆ. ನೀವ್ ಯಾರು ಏನು ಹೇಳ್ಬೇಕಾಗಿಲ್ಲ, ಆದ್ರೆ ಒಂದ್ ಮಾತ್ರ ತಿಳ್ಕೊಳ್ಳಿ, ನೀವ್ ನನಗ್ ಮೋಸ ಮಾಡ್ತಿಲ್ಲ, ನಿಮ್ಗ್ ನೀವೇ ಮೋಸ ಮಾಡ್ಕೊತಾ ಇದ್ದೀರಾ. ಹೋಗಿ ಈಗ. ಗೊತ್ತಾಯ್ತು, ನಾನು ಹೊರಡ್ತೀನಿ. ಇವತ್ತು ಎಂ ಟಿ ಆರ್ ನಲ್ಲಿ ಟಿಫನ್ ಮಾಡ್ಕೊಂಡು ಹೋಗ್ಲೇಬೇಕು. ಅಯ್ಯೋ ಅಣ್ಣ ಬೈತಾನೆ. ಅದೆಲ್ಲ ಆಗೋಲ್ಲ. ನನಗೂ ಆಗಲ್ಲಪ್ಪ. ಅಲ್ಲ ಕಮಲ, ಅದ್ಯಾಕೆ ಭಯ ಪಡ್ತೀಯಾ? ನಾನು ಡ್ರಾಪ್ ಮಾಡ್ತೀನಲ್ಲ. ಬಾ ಹೋಗೋಣ. ಯಾಕೆ ಇಷ್ಟೊತ್ತು? ಸ್ಪೆಷಲ್ ಕ್ಲಾಸ್ ಇತ್ತಣ್ಣ. ಯಾಕಣ್ಣ ಹೊಡಿತೀಯಾ? ಅಂತ ತಪ್ಪು ನಾನೇನ್ ಮಾಡಿದೆ? ಅವಿವೇಕ್, ಒಬ್ಬಳೆ ತಂಗಿ ಅಂತ ಮುದ್ದಾಗಿ ಬೆಳೆಸಿದ್ರೆ ಮನೆ ಮರ್ಯಾದನೆ ಕಳಿತೀಯನೋ? ಮರ್ಯಾದೆ ಕಳೆಯುವಂತ ಕೆಲಸ ನಾನೇನ್ ಮಾಡ್ಲಿಲ್ಲ. ಮುಚ್ಚು ಬಾ. ನಾವು ಮೊದಲೇ ಬಡವರು, ಬಡವ್ರ ಮನೆ ಹೆಣ್ಣು ಅಂದವಾಗಿದ್ರೆ ನಡುಬೀದಿಲಿರೋ ದವನ ಇದ್ದಾಗೆ ಅಂತ ಹೇಳಿದನು ಒಬ್ಬ ಕವಿ. ಅದ್ರ ಅರ್ಥ ಏನು? ಯಾವನ್ ಬೇಕಾದ್ರೆ ಆ ದವನಕ್ಕೆ ಕೈ ಹಾಕ್ಬೋದು. ನಾವಿರೋ ಸ್ಥಿತಿಲಿ ನೀ ಎಷ್ಟು ಎಚ್ಚರಿಕೆ ಇರಬೇಕು ಅದನ್ನ ಮರೆತು ಯಾವ ಜೊತೆ ಸರಸ ಆಗ್ತಿದ್ದಿಲ್ಲ. ಸರಿನಾ? ಹೇಳ ಕಮಲ, ಯಾರವನು? ನಾವಿಬ್ರು ಒಬ್ರನ್ನೊಬ್ರು ಲವ್ ಮಾಡ್ತಿದೀವಿ. ಲವ್ ಅಂತೆ ಲವ್? ಇದಕ್ಕೆ ನೀನ್ ಕಾಲೇಜ್ ಕಳಿಸಿದ್ದು? ನೋಡು ಕಮಲ, ನೀನ್ ಓದಿ ಸಾಕು, ನಾಳೆಯಿಂದ ಮನೆಯಲ್ಲೇ ಬಿದ್ದಿರು. ಅಣ್ಣ, ಕೊಲೆಗಾರನಿಗೆ ದಂಡನೆ ಕೊಡುವಾಗ್ಲೂ ಏನ್ ನಡೀತು ಅಂತ ವಿಚಾರಣೆ ಮಾಡ್ತಾರೆ. ನೀನ್ ವಿಚಾರಣೆ ಇಲ್ದೇನೆ ನೇರವಾಗಿ ಶಿಕ್ಷೆ ವಿಧಿಸಿದ್ಯಲ್ಲ, ಇದ್ ನ್ಯಾಯನಾ? ಕಣ್ಣಾರೆ ಕಂಡಿದ್ದಕ್ಕೆ ವಿಚಾರಣೆ ಬೇರೆ ಮಾಡ್ಬೇಕಾ? ನೀನ್ ಕಂಡಿದ್ದು ನಾವಿಬ್ರು ಜೊತೆಲಿದ್ದು, ನಾವೇನ್ ಮಾತಾಡ್ತಿದ್ವು ಅಂತ ನೀನ್ ಕೇಳಿದ್ಯೇನು? ಏನ್ ಮಾತಾಡ್ತಿದ್ರಿ? ಬರವಾರ ಅವ್ರ ತಾಯಿನ ಕರ್ಕೊಂಡ ನಮ್ಮ ಮನೆಗೆ ಹೆಣ್ ಕೇಳಕ್ ಬರ್ತೀನಿ ಅಂದ್ರು. ಅದನ್ನ ನೀನ್ ಮೊದಲೇ ಯಾಕೆ ಹೇಳಿಲ್ಲ? ಹೇಳಕ್ ನೀನ್ ಬಿಟ್ರೆ ತಾನೆ ನಿನ್ ಲವ್ ಡಿಸಪಾಯಿಂಟ್ ಆಯ್ತು ಅಂತ. ಲವ್ ಅಂದ್ರೆ ಹುಲಿಯಾಗಾರ್ತೀಯ. ಹೋಗ್ಲಿ ಬಿಡು ಕಮಲ, ಹುಡ್ಗ ಏನ್ ಮಾಡ್ತಿದ್ದಾನೆ? ಅವರು ಅವರು ಏನ್? ಅವರು ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಗುಡ್ ಲಕ್. ನೀವೇನು ತೊಂದರೆ ತಗೋಬೇಡಿ ಕಮಲ, ನಿಮ್ಮನ ಸ್ಥಿತಿಗತಿಗಳನ್ನೆಲ್ಲ ನನಗೆ ಹೇಳಿದಾಳೆ, ನಿಮ್ಗೆಷ್ಟು ಸಾಧ್ಯ ಅಷ್ಟು ಖರ್ಚು ಮಾಡಿ ಸಾಕು. ಹೌದು ಹೌದು, ನಾವಿಲ್ಲಿ ಬರೋದಕ್ಕೆ ಮುಂಚೆನೆ ಅದು ಬೇಕು ಇದು ಬೇಕು ಅಂತ ಕೇಳಬಾರದು ಅಂತ ನನ್ನ ಮಗ ಹೇಳಿದ್ದಾನೆ. ನಿಮ್ಮಂತ ಸಂಬಂಧ ಸಿಕ್ಕಿದ್ದು ನಮ್ಮ ಭಾಗ್ಯ. ನಮ್ಮ ಇನ್ನೊಂದು ಸಂಬಂಧ ಬಂದಿತ್ತು, 100,000 ವರರಕ್ಷಣೆ ಕೊಡ್ತೀನಿ ಅಂದ್ರು. ಹುಡುಗಿಗೆ 100,000 ಒಡವೆ ಮಾಡಿಸ್ತೀನಿ ಅಂದ್ರು. ವಜ್ರದ ಓಲೆ, ವಜ್ರದ ನೆಕ್ಲೇಸು, ವಜ್ರದ ಬಳೆ. ಅಮ್ಮ, ನಾನು ಆಗಲೇ ನಿನಗೆ ಹೇಳಿದೆ. ಸುಮ್ಮನೆ ಮಾತು ಹೇಳಿದೆ ಕಣಪ್ಪ, ಬಂದವರು ಹೇಳಿದ್ದನ್ನ ಹೇಳಿದೆ, ಅದು ತಪ್ಪ? ನನಗೆ ಶಕ್ತಿ ಇಲ್ಲಮ್ಮ, ಆದರೂ ಹುಡುಗಿಗೊಂದು ತಾಳಿ, ಕೈಗೊಂದು ಜೊತೆ ಬಳೆ ಮಾಡಿಸ್ತೀನಿ, ಹುಡುಗನಿಗೆ ಒಂದು ಸೂಟು ಒಂದು ವಾಚು ತಕ್ಕೊಡ್ತೀನಿ. ಮದುವೆ ಎಲ್ಲಿ ಮಾಡ್ತೀರಾ? ನಮಗೆ ಸಂಬಂಧಿಗಳು ಜಾಸ್ತಿ, ಈ ಮನೆ ಖಂಡಿತ ಸಾಕಾಗಲ್ಲಪ್ಪ. ಒಳ್ಳೆ ಚಿತ್ರಣೆ ಮಾಡ್ತೀನಮ್ಮ. ಆಮೇಲೆ ನಮ್ದು ಜೋಡಿದಾರರು ಪರಂಪರೆ. ಅಮ್ಮ, ಅವ್ರು ಏನು ಹೇಳ್ತಾರೆ ಹೇಳಿ ಬಿಡಿ. ಅಯ್ಯಯ್ಯೋ, ಹಾಗೆ ಬಿಟ್ಬಿಟ್ರೆ ನಮ್ಮಮ್ಮ ದೊಡ್ಡ ಲಿಸ್ಟ್ ಕೊಟ್ಬಿಡ್ತಾಳೆ, ಸುಧಾರಿಸೋ ತುಂಬಾ ಕಷ್ಟ ಆಗುತ್ತೆ. ಅಮ್ಮ, ನಾವಿನ ಹೋಗೋಣವಾ? ನಾವಿನ್ ಬರ್ತೀವಿ. ನೋಡಿ, ಒಂದ್ ನಿಮಿಷ ಹೇಳಿ. ಮದುವೆನ ಒಂದ್ 4 ತಿಂಗಳು ಪೋಸ್ಟ್ಪೋನ್ ಮಾಡಿದ್ರೆ ನನಗೆ ತುಂಬಾ ಸಹಾಯ ಆಗುತ್ತೆ. ನಿಮ್ ಅನುಕೂಲ ಹೇಗೋ ಹಾಗೆ ಮಾಡಿ, ನೀವೇ ಒಳ್ಳೆ ಮುಹೂರ್ತ ನೋಡಿ ಫಿಕ್ಸ್ ಮಾಡ್ಬಿಡಿ, ನಾವಿನ್ ಬರ್ತೀವಿ. ಆಯ್ತಮ್ಮ. ಏನಣ್ಣ, ನಿಂಗ್ ಮಾತಾಡೋಕು ಗೊತ್ತಿಲ್ಲ. ಯಾಕಪ್ಪ? ಅವರೇ ಏನು ಬೇಡ ಅಂತ ಹೇಳ್ತಾ ಇದ್ರು, ನೀನೆ ಅದ್ ಕೊಡ್ತೀನಿ ಇದ್ ಕೊಡ್ತೀನಿ ಅಂತ ಪಟ್ಟಿ ಹೇಳ್ತಾ ಇದ್ದಿಯಲ್ಲ. ನಮ್ಮ ಹತ್ರ ದಂಡ್ಯಾಗ ಹಣ ಆದ್ರೂ ಇದ್ದಿದ್ರೆ ಪರವಾಗಿರ್ಲಿಲ್ಲ. ನೋಡ ರಘು, ಆ ಹುಡುಗ ಏನು ಬೇಡ ಅಂದ, ಆದ್ರೆ ಅವ್ರ ಅಮ್ಮ ಎಲ್ಲ ಕೇಳಿದ್ರಲ್ಲ, ನಮ್ಗಿರೋಳು ಒಬ್ಳೆ ತಂಗಿ, ಅವಳು ಕೊಡ್ಬೇಕಾಗಿದ್ದೆಲ್ಲ ಕೊಟ್ಟು ಅಚ್ಚುಕಟ್ಟಾಗಿ ಮದ್ವೆ ಮಾಡಿದ್ರೆ ಹೋದ ಕಡೆ ಅವಳಿಗೂ ಗೌರವ ಇರುತ್ತೆ, ಇಲ್ಲದೆ ಹೋದ್ರೆ ಅತ್ತೆ ಮನೇಲಿ ಇಲ್ದೇ ಇರೋ ಕಿರುಕುಳ ಆಗುತ್ತೆ. ಹಾಗಾದ್ರೆ ಏರ್ಪಾಡು ಮಾಡ್ತೀನಿ ಬಿಡು. ಅದರಲ್ಲಿ ಲಾಡು ಚಿರುಟೆ ಎಲ್ಲ ಸೇರಿರುತ್ತೆ ತಾನೆ?
ಅಯ್ಯೋ ಬೆಪ್ಪ ತಕ್ಕಡಿ, ನಾ ಹೇಳ್ತಾ ಇರೋದು ಆರನರಿ ಊಟ ಕಣು. ಚಿರೋಟಿ ಬೇಕು ಅಂದ್ರೆ ಅದಕ್ಕೆ ಇನ್ನೂ ಒಂದು 5 ರೂಪಾಯಿ ಜಾಸ್ತಿ ಮಾಡು. ಅಲ್ಲಿಗೆ ಎಷ್ಟಾಯ್ತಪ್ಪ? ತಲೆಗೆ 15 ರೂಪಾಯಿ, 15 × 500 7,500, 7,500 ರೂಪಾಯಿ. ಅಲ್ಲಿಗೆ ಎಷ್ಟಾಯ್ತು? 22,000 ರೂಪಾಯಿ ಆಯ್ತು. ನೋಡ್ದ್ಯಾ ಬಜೆಟ್ ತಲೆ ತಿರುಗ್ತಾ ಇದೆಯಲ್ಲೋ. ಇದಕ್ಕೆಲ್ಲ ಹೆದರ್ಕೊಂಡ್ರೆ ಹೇಗೋ? ದೊಡ್ಡ ಸಂಬಂಧ ಸಿಕ್ಕಿದ ಮೇಲೆ ಮಾಡೋದೆಲ್ಲ ಮಾಡ್ಲೇಬೇಕಲ್ವಾ? ಸುಂದ್ರ, 7,000 ರೂಪಾಯಿ ನಾನು ಎಲ್ಲಾದರೂ ಅಡ್ಜಸ್ಟ್ ಮಾಡ್ಬಿಡ್ತೀನಿ. ನಮ್ಮ ಆಫೀಸ್ನಲ್ಲಿ ನಮ್ಮ ಯಜಮಾನರ ಹತ್ರ 10,000 ರೂಪಾಯಿ ಸಾಲ ಸಿಗ್ಬೋದು. ಇನ್ನು 4,000 ರೂಪಾಯಿ ಏನು ಮಾಡೋದು? ಮರಿ ಯಾಕೆ ಯೋಚನೆ ಮಾಡ್ತೀವೋ? ಇಲ್ವೇನೋ ಇತ್ತರಲೆ ಸುಂದ್ರ, ನಾ ಕೊಡ್ತೀನಿ ಕಣೋ 4,000 ರೂಪಾಯಿ ನಾ ಕೊಡ್ತೀನಿ. ಥ್ಯಾಂಕ್ ಯು. ಯೋಚನೆ ಮಾಡಬೇಡ ನಾಯ್ಡು. ನನ್ನ ಮಗಳಿಗೆ ಒಂದು ಗಂಡು ಬೇಕು ಅಂತ 6 ತಿಂಗಳಿಂದ ಕೇಳ್ಕೊತಾ ಇದ್ದೀನಿ, ನಿಮಗೆ ಕರುಣನೇ ಬರಲಿಲ್ವಲ್ಲ. ಕೆಲಸ ಕಾರ್ಯಗಳಲ್ಲಿ ಮರ್ತೋಗ್ಬಿಟ್ಟಿದ್ದೆ. ಅದ್ ಸರಿ, ಹುಡುಗಿ ಏನೇನು ಮಾಡಿಸಿಟ್ಟಿದ್ಯಾ? ನಾನು ಹಿಂದೆ ಅನುಕೂಲವಾಗಿದ್ದಾಗ 10,000 ರೂಪಾಯಿ ಒಡವೆ ಮಾಡಿಸಿದ್ದೆ. ಕಷ್ಟ ಬಂದ ಮಾಡ್ಕೊಡ್ತೀನಿ ಹುಡಿಯ. ಇಲ್ಲ, ಹಾಗೆ ಭದ್ರ ಕಾಪಾಡ. ಹಾಗೆ ಇದೆ ತಾನೆ. ಹಾಗಾದ್ರೆ ಸರಿ, ಕೈಗೆ ಏನ್ ಕೊಡ್ತೀಯಾ? ಯಾರ ಕೈಗೆ? ಹುಡುಗೈಗೆ. ಹುಡುಗಿನೇ ಕೊಡ್ತಾ ಇದ್ದೀನಲ್ಲ. ವಾಡಿಕೆ ವರದಕ್ಷಿಣೆ ಕೊಡ್ಬೇಡನಯ್ಯ. ನನ್ಗೆ ಆ ಶಕ್ತಿ ಎಲ್ಲಿದೆ ನಾಯ್ಡು? ಹೋಗ್ಲಿ ಬಾಲ್ಯ ಸ್ನೇಹಿತ, ಉದ್ದಾರ ಮಾಡು ಅಂತ ಕೇಳ್ಕೊತಿದ್ಯಾ? ಆ ಹುಡುಗನ ವಿಷಯ ಬಿಟ್ಬಿಡು, ನನಗೇನ್ ಕೊಡ್ತೀಯಾ? ನಿನಗ ದಕ್ಷಿಣೆ ಕೊಡದೆ ಫಲಕಾರಿ ಆಗೋಲ್ಲಯ್ಯ. 200 300. ವೆರಿ ಗುಡ್. ನೀನು ಬಡವ, ನಿನಗೆ ತೊಂದರೆ ಕೊಡಲ್ಲ. 200 300 ಸೇರಿಸಿ 500 ರೂಪಾಯಿ ಕೊಟ್ಬಿಡು. 500? ಯಾವಲೇ ನಾನು ಇಷ್ಟಗಳ ಬಾಯಿ ಬಿಡ್ತಾನೆ. ಬಾರೇ ಅಲ್ಲಿ. ಇಲ್ಲಿ ನೋಡು, ಕಾಫಿಗೆ ದುಡ್ಡಿದೆಯಾ? ಇದೆ. ಮಸಾಲೆ ದೋಸೆಗೆ? ಒಂದು ದೋಸೆಗೆ ಆಗೋಷ್ಟಿದೆ. ಸದ್ಯ ನಾನು ಒಬ್ಬನ ಆತ್ಮ ತೃಪ್ತಿ ಆದ ಸಾಕು. ನಡಿ. ಏನ ಸುಂದರ, ಮದುವೆ ಹತ್ರ ಬರ್ತಿದ್ದ ಹಾಗೇನೆ ಬಡ್ಜೆಟ್ ಎಲ್ಲ ಏರ್ತಾ ಇದೆಯಲ್ಲೋ. ನಾನು ಆವತ್ತೇ ನಿನಗೆ ಹೇಳಿದೆ, ಈ ಬಡ್ಜೆಟ್ ಸವಾಸ ನಮಗೆ ಬೇಡ ಅಂತ. ಅಸೆಂಬ್ಲಿನಲ್ಲಿ ಫೈನಾನ್ಸ್ ಮಿನಿಸ್ಟ್ರು ಒಂದೊಂದು ವರ್ಷನೂ ಬಡ್ಜೆಟ್ ಬಗ್ಗೆ ಮಾತಾಡಿದಾಗ್ಲೆಲ್ಲ ದೇಶದಲ್ಲಿ ಎಷ್ಟೋ ಜನಕ್ಕೆ ಹಾರ್ಟ್ ಅಟ್ಯಾಕ್ ಬರುತ್ತೆ, ಬ್ಲಡ್ ಪ್ರೆಷರ್ ಏರುತ್ತೆ. ಸವರನ್ ಬೆಲೆ ಅವತ್ತಿದ್ದೇ ಒಂದು, ಇವತ್ತಿರೋದೇ ಒಂದು. ಹೂನಪ್ಪ, ನಾವು ಹಣ ಸೇರಿಸಿ ಅಂಗಡಿಗೆ ಹೋಗಿ ನಾವು ತಗೋಬೇಕು ಅಂತಿರೋದನ್ನ ತಗೊಳ್ಳೋ ಹೊತ್ತಿಗೆನೆ ಅದರ ಬೆಲೆ ಜಾಸ್ತಿ ಆಗೋಗಿರುತ್ತೆ. ಅದಕ್ಕೆ ಸೇಫ್ಟಿ ಸೈಡ್ಗೆ 15 ದಿವಸಕ್ಕೆ ಆಗೋಷ್ಟು ಬಾಳೆಹಣ್ಣು ತೊಗೊಂಬಂದು ಇಟ್ಬಿಟ್ಟಿದ್ದೀನಿ, ಅದು ಕೊಳ್ತೋದ್ರು ಪರವಾಗಿಲ್ಲ ಅಂತ. ಅಯ್ಯೋ, ಸೀರಿಯಸ್ ವಿಷಯದಲ್ಲಿ ನೀವು ತಮಾಷೆ ಮಾಡ್ಬೇಡಪ್ಪ. ಇಲ್ಲಪ್ಪ, ಹೀಗಾಗೋಯ್ತಲ್ಲ ಅಂತ ಇಬ್ರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗೋಗತ್ತ? ನೋಡೋ, ಏನೇ ಬರಲಿ ತಮಾಷೆ ಇರಲಿ. ಸುಂದ್ರು, ಅವತ್ತು ನಾವು ಹಾಕಿದ ಬಡ್ಜೆಟ್ 22,000 ರೂಪಾಯಿ, ಈಗ ಇನ್ನೂ 10,000 ರೂಪಾಯಿ ಜಾಸ್ತಿ ಆಗುತ್ತಲ್ಲ, ಏನು ಮಾಡೋದು? ಚಂದ್ರು, 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 ನಾನು ನಿನ್ನ ಸ್ವಲ್ಪ ಅರ್ಜೆಂಟಾಗಿ ಮಾತಾಡ್ಬೇಕಯ್ಯ. ಸಾರಿ ನಾಡಿಗಳೇ, ನನಗೆ ಯಾರ ಹತ್ರ ಮಾತಾಡೋ ಸ್ಥಿತಿ ಇಲ್ಲ. ನೋಡಯ್ಯ, ನಾನು ನಿನ್ನ ಬುದ್ಧಿ ತಿಳ್ಕೊಂಡೇ ಮಾತಾಡಕ್ಕೆ ಬಂದಿದ್ದೀನಿ. ನೋಡು, ನಿನ್ನ ಕಷ್ಟ ಎಲ್ಲ ಪರಿಹಾರ ಆಗೋದಕ್ಕೆ ನಾನು ಒಂದು ದಾರಿ ಮಾಡಿದ್ದೀನಿ. ಏನು ಅಂದರೆ, ನಾನು ಈಗ ಹೇಳಿದ ಹುಡುಗಿ ನಿನ್ನ ಮದುವೆ ಆಗಬೇಕು. ಸಾಕು ಸುಮ್ಮನೆ ಇರಿ, ನನ್ನ ತಂಗಿ ಮದುವೆ ಹೇಗೆ ಮಾಡೋದು ಅಂತ ಒತ್ತಾಡ್ತಾ ಇದ್ದೀನಿ, ಅಷ್ಟೊಳಗೆ ನನ್ನ ಮದುವೆ ಅವಸರನಾ? ನಾನು ಹೇಳೋದು ಸ್ವಲ್ಪ ಕೇಳ್ತೀಯ? ಒಳ್ಳೆ 6 ತಿಂಗಳು ಹುಡ್ತವನಂಗೆ ಆಡ್ತಿದ್ಯಲ್ಲಯ್ಯ. ನೋಡು, ನನಗೆ ತಿಳಿದಾಗ ಒಬ್ಬ ಮೇಷ್ಟ್ರು ಮಗಳಿದ್ದಾಳಯ್ಯ, ಲಕ್ಷ್ಮಿ ಅಂತ. ಒಳ್ಳೆ ಲಕ್ಷಣವಾಗಿದ್ದಾಳೆ ಹುಡುಗಿ. ಅವಳು ನಿನ್ನ ಮದುವೆ ಆದರೆ ತಕ್ಷಣ 10,000 ರೂಪಾಯಿ ಕ್ಯಾಶ್ ಕ್ಯಾಶ್ ಕೊಡ್ತಾರಯ್ಯ, ನಿನ್ನ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. 10,000? ಹೌದು ಹೌದು, 10,000 ಕಣಯ್ಯ. ನಿಜನ ನಾಯ್ಡುಗಳೇ? ನನ್ನ ಮಾತಿನ ನಂಬಿಕೆ ಇಲ್ವೇ ನಿನಗೆ? ನನ್ನ ಛತ್ರಿ ತಿಳ್ಕೊಂಡಿದ್ಯಾ ನೀನು? ಈ ಛತ್ರಿ ಹತ್ತು ದಾಟ್ಬಿಟ್ಟಾರು. ವೆರಿ ಗುಡ್, ತಕ್ಷಣ ಮದುವೆಗೆ ಏರ್ಪಾಡು ಮಾಡ್ಬಿಡಿ. ಈಗಲೇ ಆದ್ರೂ ನಾನು ರೆಡಿ, ಅರ್ಧ ದಿನ ರಜಾ ಹಾಕ್ಬಿಟ್ಟು ಬಂದ್ಬಿಡ್ತೀನಿ. ಬೇಕಾಗಿಲ್ಲ ಕುಪ್ಸಾಮಿ ನಾಯ್ಡು, ನನಗೆ ಈಗ ಸಿಗೋ ಒಂದೊಂದು ರೂಪಾಯಿನ ನನ್ನ ಭಾಗಕ್ಕೆ 1 ಲಕ್ಷ ಇದ್ದಾಗೆ. ಈಗ ನೀವು ಮಾಡಿದ ಉಪಕರಣ ನಾ ಯಾವತ್ತೂ ಮರೆಯೋಲ್ಲ. ಏನಯ್ಯಾ ಇಷ್ಟು ಒಳ್ಳೆ ಸುದ್ದಿ ಹೇಳಿದ್ರಿ? ಒಂದು ದೋಸೆ, ಒಂದು ಸ್ವೀಟು, ಒಂದು ಕಾಫಿ, ಏನು ಇಲ್ವೇ? ಸರಿ ಬನ್ನಿ. ಕಾಫಿ ಇದೆಯಾ? ಹಾ, ಕಾಫಿ. ಸುಬ್ಬನ್ ಕೊಡು. ಅಣ್ಣ, ಕಾಫಿ ತಗೊಳ್ಳಿ. ನಾನು ಮದುವೆ ಮಾಡ್ಕೋತಾ ಇದ್ದೀನಿ. ಏನಿಲ್ಲ, ಇದು ಇಷ್ಟು ಸಂತೋಷವಾದ ವಿಷಯನ ಇಷ್ಟೊಂದು ನೇರಿಸಾಗಿ ಹೇಳ್ತಾ ಇದೆಯಲ್ಲ. ಹುಡುಗಿನ ನೋಡ್ದ್ಯಾ? ಇಲ್ಲ. ಹೋಗ್ಲಿ, ಅವ್ರ ಅಡ್ರೆಸ್ ಆದ್ರೂ ಕೇಳಿ ತಿಳ್ಕೊಂಡ್ಯಾ? ಇಲ್ಲ. ಯಾರ ಮಗಳು, ಎಷ್ಟು ವಯಸ್ಸು, ಏನ್ ಓದಿದ್ದಾಳೆ ಅಂತ ಅನ್ನೋದ್ರ ವಿಚಾರಿಸ್ತೀಯಾ? ಇಲ್ಲ. ಆಹಾ, ಮದುವೆ ಹುಡುಗಿನ ನೋಡೋ ಲಕ್ಷಣನ ಇದು? ರಘು, ನಿನಗೆ ಅದೆಲ್ಲ ಅರ್ಥ ಆಗೋದಿಲ್ಲ. ಆ ಹುಡುಗಿನ ಮದುವೆ ಆದ್ರೆ 10,000 ರೂಪಾಯಿ ಹಣ ಕೊಡ್ತಾರಂತೆ. ನಮ್ ಕಮಲನ್ ಮದುವೆ ಸಮಯದಲ್ಲಿ ಹಣ ಬಂದ್ರೆ ಎಷ್ಟು ಉಪಕಾರ ಆಗುತ್ತೆ ಗೊತ್ತಾ? ಆ ಹುಡುಗಿ ಕುರುಡಿ ಆಗಿದ್ರೆ ಪರವಾಗಿಲ್ಲ. ಕುಂಟಿ ಆಗಿದ್ರೆ ಚಿಂತೆ ಇಲ್ಲ. ತಂಗಿ ಮದುವೆಗೆ 10,000 ರೂಪಾಯಿ ಸಿಗುತ್ತೆ ಅಂತ ನೀನ್ ಬಾಳನ್ನೇ ಅಡಮಾನವಾಗಿಟ್ರೆ ಇಡೀ ಜನಮದಲ್ಲೇ ಬಿಡಿಸ್ಕೊಳಕ್ ಆಗಲ್ಲಣ್ಣ.
ತಗೋ 50 ವರ್ಷ ಕಾದ ಮದುವೆ ಆದ್ರೂ ನಮ್ಮ ಹಣೆಯಲ್ಲಿ ಬರ್ದಿರೋ ಹುಡುಗಿನೇ ಸಿಗೋದು ಅಸಮ ಮನೆ ಮೇಲೆ ಕೂತ್ಕೋ ಹೋಗಯ್ಯ 10,000 ರೂಪಾಯಿ ಬರ್ಲಿ ಬರ್ ನಾಡುಗಳೇ ಯೋ ನಾನು ಇದುವೇ ನಾನು ಈಗ ಮಾಡಿರ್ತೀನಿ ನೀನು ಹೋಗಯ್ಯ ಹೋಗು ಮಂಗಲ್ಯಂ ತಂದು ನಾನೇನ ಮಮ ಜೀವನ ಹೇತುನಾಂ ಕಂಡೇ ಭದ್ರಾಮಿ ಶುಭಹೇ ತ್ವಂ ಜೀವನ ತರದಾಂ ಕಥಾಂ ಶತಮಾನಂ ಭವತಿ ಸದಾಯ ಪುರುಷಾಯಿ ಶತೇಂದ್ರಿಕೇ ಪ್ರತಿದಿಶ್ಯತಿ ಒಬ್ಬ ಮೇಷ್ಟ್ರು ಮಗಳಿದ್ದಾಳಯ್ಯ ಅವಳು ನೀನ್ ಮದುವೆ ಆದ್ರೆ ತಕ್ಷಣ 10,000 ರೂಪಾಯಿ ಕ್ಯಾಶ್ ಕ್ಯಾಶ್ ಕೊಡ್ತಾರಯ್ಯ ಬಂದ್ಬಿಟ್ಯಾ ಬಾ ಬಾ ಕುತ್ಕೋ ಕುತ್ಕೋ ನೀ ನನಗೆ ಬರೀ ಲಕ್ಷ್ಮಿ ಅಲ್ಲ ಧನಲಕ್ಷ್ಮಿ ನನ್ನ ಭಾಗದ ಸೌಭಾಗ್ಯ ಲಕ್ಷ್ಮಿ ಸದ್ಯ ನಿನ್ನ ಕಾಲ್ಗುಳದಿಂದ ನನ್ನ ಕಷ್ಟ ಎಲ್ಲ ಮುಗಿದಾಗೆ ತಂದಿದ್ಯಾ ಏನು ಅದೇ 10,000 ರೂಪಾಯಿ ಯಾವ 10,000 ನೀನು ಮದುವೆ ಮಾಡ್ಕೊಂಡ್ರೆ 10,000 ರೂಪಾಯಿ ಕೊಡ್ತೀನಿ ಅಂತ ನಿಮ್ಮ ತಂದೆ ಹೇಳಿದ್ರಲ್ಲ ಅದು ನಮ್ಮ ತಂದೆ 10,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರ ಇಲ್ದಿದ್ರೆ ನನ್ನ ಮದುವೆಗೆ ಏನು ಅವಸರ ಆಗಿತ್ತು ಹಣ ಕೊಡ್ತೀನಿ ಅಂತ ಹೇಳಿ ಒಬ್ಬೊಬ್ಬರಾಗಿ ತಪ್ಪಿಸ್ಕೋತಾ ಇದ್ದೀರಾ ನಿಮ್ಮ ತಂದೆನ ಯೋಗ್ಯ ಅಂತ ತಿಳ್ಕೊಂಡು ನಾನು ನಿಮ್ಗೆ ತಾಳಿ ಕಟ್ಟಿದ್ದು ನೋಡಿ ದಯವಿಟ್ಟು ಕೋಪಿಸ್ಕೋಬೇಡಿ ಇದರಲ್ಲಿ ಯಾರ್ದೋ ತಪ್ಪು ನಡೆದಿದೆ ನಮ್ಮ ತಂದೆ ಯಾವಾಗಲೂ ಸುಳ್ಳು ಹೇಳಲ್ಲ ನಾನು ಸುಳ್ಳು ಹೇಳ್ತಾ ಇದ್ದೀನಿ ತಾಳಿ ಕಟ್ಟಕ್ಕೆ ಮುಂಚೆ ಕೂಡ ಕೇಳ್ದ ನಾಯ್ಡುನ ಸ್ತ್ರೀಧನ ಹುಡುಗಿ ಜೊತೆ ಬರುತ್ತೆ ಅಂತ ನಾನು ಅದನ್ನ ನಂಬಿಟ್ಟೆ ನೀವೆಲ್ಲ ಸೇರ್ಕೊಂಡು ನನ್ನ ಹಣೆ ಮೇಲೆ ಪೆದ್ದು ಅಂತ ಬೋರ್ಡ್ ಹಾಕ್ಬಿಟ್ರಿ ನೋಡಿ ಇವತ್ತು ಇವತ್ತು ನಮ್ಮ ಮೊದಲನೇ ರಾತ್ರಿ ಮೊದಲನೇ ರಾತ್ರಿನೋ ಕೊನೆ ರಾತ್ರಿನೋ ನಾಯ್ಡು ನಾಯ್ಡು ಯಾರು ನೀನಿದು ಮನೆ ಹತ್ರ ನಡು ರಾತ್ರಿ ಬಂದು ಗಲಾಟೆ ಮಾಡ್ತಿದ್ಯಾ ಅವಳು ಬೇರೆ ಮೈ ಹುಷಾರಿಲ್ಲ ಬಿಡು ಆ ಹುಡುಗಿ ತರ್ತಾಳೆ ಅಂತ ಬೊಗಳಿದ್ಯಲ್ಲ ಆ ಸುಳ್ತಾನೆ ನೋಡು ಅವನು ಕೊಡ್ತೀನಿ ಅಂತಂದ ಕೊಡ್ತಾನೆ ಅಂತ ನಾನು ಇದ್ದೆ ಕೊನೆಗಳಿಗೆ ಕೈ ಎತ್ಬಿಡ ನನ್ನ ತಂಗಿ ಮದುವೆಗೆ ಸಹಾಯ ಆಗುತ್ತೆ ಅಂತ ತಾನೆ ನಾನು ಮದುವೆಗೆ ಒಪ್ಕೊಂಡಿದ್ದು ಇಲ್ಲ ನನಗೆ ಹಾಕ್ಬೇಕಾಗಿತ್ತು ಸಂಸಾರ ಅಯ್ಯೋ ನಿನ್ನ ತಂಗಿ ಮದುವೆಗೆ ಯಾಕೆ ಯೋಚನೆ ಮಾಡ್ತಿದ್ಯಾ ಇಲ್ಲಿ ತೊಡ ಯಾಕೆ ಮದುವೆ ಮಾಡ್ಬಿಡು ನಿಜ ಗೊತ್ತಾದ ಮೇಲೆ ಕಟ್ಕೊಂಡು ಬಿಟ್ಬಿಡ್ತಾನ ಮುಚ್ಚ ಬಾಯ್ ನೀನೊಬ್ಬ ಮನುಷ್ಯನ ಮೋಸ್ಕರ ಹಲಾಲ್ ಕೊರ ದಗಾ ಕೊರ ನಾನು ನಿನ್ನ ತರ ಕೊಟ್ಟ ಮಾತಕ್ಕೆ ತಪ್ಪೋನಲ್ಲ ಛೀ ಕೊಟ್ಟ ಮಾತಕ್ಕೆ ತಪ್ಪೋಲ್ಲ ಇದೇ ತರ ಹರಿಶ್ಚಂದ್ರ ಕೊಟ್ಟ ಮಾತಕ್ಕೆ ತಪ್ಪಲ್ಲ ಅಂತ ಉಡಕ್ ಪಂಚೆ ಇಲ್ದೆ ಉಡದಾರನ ಇಲ್ದೆ ಸುಡುಗಾರ ಕಾಯ್ಕೊಂಡ್ಬಿದ್ದ ನೀನು ಉದ್ದಾರ ಆಗಲ್ಲ ಹೋಗು ನನ್ಗೆ ಅದೆಲ್ಲ ಗೊತ್ತಿಲ್ಲ ಅವಳು 10,000 ರೂಪಾಯಿ ತಂದ್ಕೊಳ್ಳಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಅವ್ರ ಅಪ್ಪನ ಮನೆಗೆ ಪಾರ್ಸಲ್ ಮಾಡ್ಬಿಡ್ತೀನಿ ವೆರಿ ಗುಡ್ ವೆರಿ ಗುಡ್ ನಾಳೆ ಬೆಳಗ್ಗೆವರೆಗೂ ಯಾಕಾಯ್ತೀಯಾ ಹೇಗಿದ್ರು ಪಿಶಾಚಿ ತರ ಅರ್ಧ ರಾತ್ರಿ ಅಲ್ದಾಡ್ತಿದ್ಯಾ ಇವತ್ತೇ ಅವಳನ್ನ ಮನೆಗೆ ಕಳಿಸ್ಬಿಡು ನಿಜವಾಗ್ಲೂ ಹೇಳ್ತಿದ್ದೀನಿ ಸುಂದ್ರ ಹೌದು ಕಣ ಎಷ್ಟೋ ಸಲ ನಿನ್ನ ನೋಡಿ ಹೆಮ್ಮೆ ಪಡ್ತಾ ಇದ್ದೀನಿ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಒಂದು ದೊಡ್ಡ ಸಂಸಾರದ ಭಾರನ ತಲೆ ಮೇಲೆ ಹೊತ್ತಿದಾನಲ್ಲ ಹೊರ ಹುಟ್ಟಿದವರಿಗೋಸ್ಕರ ತನ್ನ ಬಾಳ್ನೆ ಗಂಧಾತೆ ಇದಕ್ಕೆ ತೇಯ್ತಾ ಇದಾನಲ್ಲ ಅಂತ ನಿನ್ನ ನೋಡಿ ಸಂತೋಷ ಪಡ್ತಿದ್ದೆ ಪ್ರೀತಿಗೆ ವಿಶ್ವಾಸಕ್ಕೆ ಸದ್ಗುಣಕ್ಕೆ ಉದಾಹರಣೆಯಾಗಿದ್ದ ನೀನು ಇವತ್ತು ಮಾತಾಡಿದ್ದು ನೋಡಿ ನನಗೆ ತಲೆ ತಗ್ಸೋ ಹಾಗಾಗ್ತಿದೆ ಅಲ್ವೋ ಚಂದ್ರು ಒಬ್ಬ ಹೆಣ್ಣು ಒಂದು ಗಂಡಿಗೆ ಹಣ ಕೊಟ್ರೇನೆ ನಿನ್ನ ಹತ್ರ ಬರೋದು ಅಂತ ಹೇಳಿದ್ರೆ ಅದನ್ನ ನಾವು ವ್ಯಭಿಚಾರ ಅಂತ ಹೇಳ್ತೀವಿ ನೀನು ಗಂಡ್ಸು ನಿನ್ನ ಹೆಂಡತಿ ಹತ್ರ
ಹಣ ಕೊಟ್ರೇನೆ ಬರೋದು ಅಂತ ಹೇಳಿ ಬಂದಿದ್ದೀಯಲ್ಲ ನಿನ್ನ ಮೇನಂತ ಕರೀಬೇಕು ನಾನಾಗಿ ಏನು ಹಣ ಕೇಳಿವಲ್ಲ ಅವರಾಗಿ ತನ್ನ ಕೊಡ್ತೀನಿ ಅಂತ ಹೇಳಿದ್ರು ಅವರು ಅಂದ್ರೆ ಯಾರು ಅವರ ಅಪ್ಪನ ಅವರ ಅಣ್ಣನ ಅವರ ತಮ್ಮನ ಯಾವನೋ ಸಂಬಂಧ ಇಲ್ಲದೇನು ಮೂರನೇ ಮನುಷ್ಯ ಅವನು ಹೇಳಿದ ಮಾತು ನಂಬಿಕೊಂಡು ನೀನು ಹೀಗೆ ಹುಚ್ಚುಚ್ಚಾಗಾಡ್ತಾ ಇದೀಯಾ ಇಷ್ಟಕ್ಕೂ ಅವಳು ಯಾರು ಅಗ್ನಿ ಸಾಕ್ಷಿಯಾಗಿ ನಿನ್ನ ಕೈ ಹಿಡಿದ ನಿನ್ನ ಧರ್ಮ ಪತ್ನಿ ನಿನ್ನನ್ನೇ ನಂಬಿಕೊಂಡು ನಿಮ್ಮ ಮನೆ ಕಾಲು ಇಡ್ತಿದ್ದಾಳೆ ನಿನ್ನ ಭಾಗ್ಯ ದೇವತೆ ಯಾವನೋ ಮಾಡಿದ ತಪ್ಪಿಗೆ ಆ ಹೆಣ್ಣಿಗೆ ಶಿಕ್ಷೆ ಕೊಟ್ರೆ ನಿನಗೆ ಹಣ ಬಂದಾಗತ್ತಾ ಇಲ್ಲ ನಿನ್ನ ಮನಸ್ಸಿಗೆ ನೆಮ್ಮದಿ ಸಿಗತ್ತಾ ಚಂದ್ರು ಚಂದ್ರು ಚಿಕ್ಕ ವಯಸ್ಸಿನಿಂದ ಪ್ರವಾಹದ ಎದುರಾಗಿ ಇಷ್ಟ ಇದೆಯಾ ಈಗ ಆ ಜುಜುಬಿ 10000 ರೂಪಾಯಿಗೋಸ್ಕರ ಇಷ್ಟು ಆತಂಕ ಪಡ್ತಾ ಇದೆಯಾ ಹಾ ನನ್ನ ಮಾತು ಕೇಳು ನನ್ನ ಮಾತು ಕೇಳು ನೇರ ಮನೆಗೆ ಹೋಗಿ ಆ ಹುಡುಗಿನ ಸಮಾಧಾನ ಮಾಡು ಪ್ಲೀಸ್ ನನ್ನ ಮಾತು ಕೇಳು ನನ್ನ ಮಾತು ಕೇಳು ಇದು ನನ್ನ ಸ್ನೇಹದ ಮೇಲೆ ಆಣೆ ತಂದೆ ನನಗೋಸ್ಕರ ಒಂದು ಗಣ್ಣ ನೋಡಿ ಅಂತ ಹೇಳಿದ ನಿಜ ಆದರೆ ಹಣ ಕೊಡ್ತೀನಿ ಅಂತ ಖಂಡಿತ ಹೇಳಲಿಲ್ಲ ನಮ್ಮಪ್ಪ ನನಗೆ ಕೊಟ್ಟಿರೋದು ಇದು ಇದನ್ನ ಮಾರಿದ್ರೆ 7-8000 ರೂಪಾಯಿನಾದ್ರೂ ಬರುತ್ತೆ ತಗೊಳ್ಳಿ ಬೇಡ ಲಕ್ಷ್ಮಿ ನಾನು ಅಷ್ಟೊಂದು ಕೈಲಾಗದವರನಲ್ಲ ನಾನು ಬಯಸೋದೆಲ್ಲ ಒಂದೇ ನಿಮ್ಮ ಪ್ರೀತಿ ನಿಮ್ಮ ಸೇವೆ ಈ ರೀತಿ ಸುಳ್ಳು ಹೇಳಿ ಮದುವೆ ಮಾಡಿದ್ದಾರೆ ಅಂತ ಸತ್ಯವಾಗಿ ನನಗೆ ಗೊತ್ತಿಲ್ಲ ನಮ್ಮ ತಂದೆ ಅನ್ಯಾಯ ಮಾಡಿದ್ದಾರೆ ಅನ್ನೋ ಭಾವನೆ ನಿಮ್ಮ ಮನಸ್ಸಿನಲ್ಲಿರೋ ತನಕ ನೀವು ನನ್ನನ್ನು ಪ್ರೀತಿಸೋಕ್ಕಾಗಲ್ಲ ನನ್ನನ್ನು ನೀನು ಅಷ್ಟೊಂದು ಕೆಟ್ಟವನ ಅಂತ ತಿಳ್ಕೊಂತೀಯ ಯಾರೋ ಮಾಡಿದ ತಪ್ಪಿಗೆ ನೀನೇನು ಮಾಡ್ತೀಯ ಪಾಪ ಆವೇಶದಲ್ಲಿ ಗಟ್ಟಿಯಾಗಿ ಎರಡು ಮಾತಾಡ್ಬಿಟ್ಟೆ ಅಷ್ಟೇ ನೋಡು ನನ್ನ ಮುಂಗೋಪಿನ ಹೊರತು ಮೂರ್ಖ ಅಂತೂ ಅಲ್ಲ ಲಕ್ಷ್ಮಿ ನನ್ನ ಜೀವನದಲ್ಲಿ ಬೆಳಕಾಗಿ ಬಂದಿರೋ ನಿನ್ನ ನಾನು ದೂರ ಮಾಡ್ತೀನ ಇಲ್ಲ ಕಮಲ ಕಮಲ ಗಂಟೆ 8 ಆಯ್ತು ಹೇಳಮ್ಮ 8 ಗಂಟೆಗೆ ಇದು ನಾನೇನು ಮಾಡಬೇಕು ಹೆಣ್ಮಕ್ಕಳು ಸೂರ್ಯ ಹುಟ್ಟೋಕ ಮುಂಚೆ ಹೇಳಬೇಕು ಇನ್ನೊಂದು ವಾರದಲ್ಲಿ ಮದುವೆ ಬೇರೆ ಆಗ್ತೀಯ ಅತ್ತೆ ಮನೆಯಲ್ಲಿ ಹೀಗೆ ಮಲ್ಕೊಂಡ್ರೆ ಯಾರು ನಂತಾರೆ ಗೊತ್ತಾ ಹುಡುಗಿನ ಇಷ್ಟು ಕೆಟ್ಟದಾಗಿ ಬೆಳೆಸಿದಾರಲ್ಲ ಅಂತ ತವರು ಮನೆಯವ್ರನ್ನ ಆಕ್ಷೇಪಣೆ ಮಾಡ್ತಾರೆ ಹೇಳು ಬಂದಿನ 2 ದಿವಸ ಆಗಲಿಲ್ಲ ಆಗಲೇ ಅಧಿಕಾರ ಶುರು ಮಾಡಿಬಿಟ್ಲು ಶುದ್ಧ ದರಿದ್ರ ಬುದ್ಧಿ ನೋಡಮ್ಮ 9 ಗಂಟೆವರೆಗೂ ಮಲ್ಕೊಳ್ಳೋದು ದರಿದ್ರ ಅದನ್ನ ಅರ್ಥ ಮಾಡ್ಕೋ ನಾನು ಮದುವೆ ಆಗೋ ಗಂಡ ಲಕ್ಷಾಧೀಶ್ವರ ನಾನು ಎಷ್ಟೊತ್ತ ತನಕ ಮಲ್ಕೊಂಡ್ರು ಶ್ರೀಮಂತರ ಹೆಂಡತಿ 10000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿ ನಮ್ಮ ಅಣ್ಣನ ಮದುವೆ ಮಾಡ್ಕೊಂಡಿಯಲ್ಲ ನೀನು ಬೆಳಗಿನ ಜಾವ 5 ಗಂಟೆ ಗೆದ್ರು ದರಿದ್ರ ಹುಟ್ಟು ದರಿದ್ರ ಏನು ಅತ್ತಿಗೆ ನಾದ್ನಿ ಆಗಲೇ ಸರ್ಸಾಡಕ್ಕೆ ಶುರು ಮಾಡ್ಬಿಟ್ರ ನೋಡಣ್ಣ ಅತ್ತಿಗೆ ನನ್ನನ್ನ ಮೂದೇವಿ ದರಿದ್ರ ಬಿಕಾರಿ ಅಂತೆಲ್ಲ ಬೈತಿದ್ದಾಳೆ ನೋಡಿ ಏನು ನಡೀತು ಅಂತ ನಿಮ್ಮ ತಮ್ಮನ ಕೇಳಿ ಅವರು ಹೇಳ್ತಾರೆ ಸರಿ ಸರಿ ಉದಯ ರಾಗ ಆಡಬೇಕಾದ್ರೆ ಅಪ್ಪ ಸುರನ ನೋಡು ಹೋಗು ನನ್ನ ಬಟ್ಟೆ ರೆಡಿ ಮಾಡು ಹೋಗು ಲಕ್ಷ್ಮಿ ಹೇಳಿದ್ರು ತಪ್ಪು ಎಲ್ಲ ನಂದೇ ತಪ್ಪು ಲಕ್ಷ್ಮಿ ನೀನ್ ಅಲ್ಲಿದ್ರೆ ಇನ್ನು ಜಗಳ ಬೆಳೆಯುತ್ತೆ ಅಂತ ಕಳಿಸ್ತೇ ಅಷ್ಟೇ ಏನಾಯ್ತು ಅಂತ ನಿಮಗೆ ಗೊತ್ತಿಲ್ಲ ನಾನು ನನ್ನ ಮಂಗ್ತಿನೆ ಅಂತ ತಿಳ್ಕೊಂಡಿದ್ಯಾ ಅವಳು ಇದ್ದೇ ಮಾಡ್ತಿರ್ತಾಳೆ ನೀನ್ ಎಬ್ಸಿರ್ತೀಯ ಅದೇ ತಕರಾರು ನೋಡ ಲಕ್ಷ್ಮಿ ನಿಂದೇನು ತಪ್ಪಿಲ್ಲ ಅಂತ ನಾನು ಅಂದ್ರೆ ಹೆಂಡತಿ ಮಾತು ಕಟ್ಕೊಂಡು ಗಂಡ ಕುಣಿತಾನೆ ಅಂತಾರೆ ಅವಳಿಗೇನಾದ್ರೂ ಅಂದ್ರೆ ಇನ್ನೊಂದು ವಾರದಲ್ಲಿ ಮದುವೆ ಮಾಡ್ಕೊಂಡು ಹೋಗೋಳು ಅನ್ಯಾಯವಾಗಿ ಅಂತಾರಲ್ಲ ಅಂತ ನನ್ನೇ ದೂಷಣೆ ಮಾಡ್ತಾರೆ ನೋಡೋ ಲಕ್ಷ್ಮಿ ನೀ ತಿಳುವಳಿಕೆ ಹುಡುಗಿ ಅಂದವಾದ ಹುಡುಗಿ ಮುದ್ದಾದ ಹುಡುಗಿ ಜಾಣ ಹುಡುಗಿ ನೀನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಪ್ಲೀಸ್ ಪ್ರಾಮಿಸರಿ ನೋಟು ಸರಿಯಾಗಿ ಓದ್ಕೊಳ್ಳಿ ಒಂದು ರುಜು ಮಾಡಿಬಿಡಿ ಹಾಗೆ ಸರಿಯಾಗಿದೆ ಎನ್ಸ್ಕೊಳ್ಳಿ ಸಕಾಲಕ್ಕೆ ಬಂದು ನನಗೆ ಸಹಾಯ ಮಾಡಿದ್ರೆ ತುಂಬಾ ಥ್ಯಾಂಕ್ಸ್ ಸರ್ ತಿಂಗಳಿಗೆ ಮಾತ್ರ ಸರಿಯಾಗಿ ಬಡ್ಡಿ ಕಟ್ಟಬಿಡಬೇಕು ಆಯ್ತು ಸರ್ ನೋಡು ಕಮಲ ಇದು ರಿಸೆಪ್ಷನ್ಗೆ ಇದು ದಾರೆಗೆ ಸರ
ಇದು ಈ ಚೈನ್ ದಾರ ಇದ್ದಾಗಿದೆ ಅದಕ್ಕೆ 8000 ಅಂತ ಗೊತ್ತೇ ನಮ್ಮ ಈ ತರ ಇದ್ರೆ ನಾಲ್ಕು ದಿನದಲ್ಲಿ ಕಿತ್ತು ಹೋಗುತ್ತೆ ಹೋಗ್ಲಿ ಬಿಡು ಮದುವೆ ಆದ್ಮೇಲೆ ಅವರಿಗೆ ಹೇಳಿ ಇನ್ನೊಂದಷ್ಟು ಚಿನ್ನ ಹಾಕಿ ದಪ್ಪನಾಗಿ ಮಾಡಿಸ್ಕೊತೀನಿ ಬಳೆಗಳ ಇದು ಯಾಕಮ್ಮ ತಂಬೂರಿ ತಂತಿಯಲ್ಲಿ ಮಾಡಿದಾಗಿದೆ ಇಷ್ಟಕ್ಕೆ 6000 ರೂಪಾಯಿ ಆಯ್ತು ಕಮಲ ನೀನೇನು ಮಾಡಿಸೋದು ಬೇಡ ಅಂತ ಅವರೇ ಹೇಳಿದ್ರಲ್ವಾ ಕೈಯಲ್ಲಿ ಆಗದೋರ ಕೆಲಸರ ಯಾಕೆ ಮಾಡಬೇಕಾಗಿತ್ತು ಈ ತರ ಕೆಟ್ಟ ಕೆಟ್ಟದಾಗಿ ಒಡವೆ ಹಾಕೊಂಡ್ರೆ ನೋಡಿದ್ರು ನಗೋದಿಲ್ವಾ ಕಮಲ ನಾನು ಕೈಲಾದದ್ದನ್ನೆಲ್ಲ ನಿರ್ವಂಚನೆಯಿಂದ ಮಾಡಿದ್ದೀನಿ ಇದನ್ನೆಲ್ಲ ನೋಡಿ ನೀ ಸಂತೋಷ ಪಡ್ತೀಯ ಅನ್ಕೊಂಡಿದ್ದೆ ಎಷ್ಟೇ ಆದರೂ ನೀ ಶ್ರೀಮಂತರ ಮನೆ ಸೇರೆ ಹುಡುಗಿ ಅಲ್ವಾ ಲಕ್ಷ್ಮಿ ನಾ ಛತ್ರಕ್ಕೆ ಹೋಗಿ ಮಿಕ್ಕಿದ ಏರ್ಪಾಡೆಲ್ಲ ಮಾಡ್ತೀನಿ ರಘು ವಾಲ್ಗದವ್ರು ಹೇಳ್ಬಿಟ್ಟಿಯ ಹೇಳಿದ್ದೀನಣ್ಣ ಸುಬ್ಬ ಅಡುಗೆಯವ್ರಿಗೆ ಜ್ಞಾಪಿಸ್ಬಿಡು ಈಗ ಹೇಳ್ತೇನಣ್ಣ ಈ ತಾಳಿನ ಹುಷಾರಾಗಿ ಇಟ್ಕೋ ಕಮಲ ಅದೆಂತ ಕೆಟ್ಟ ನಾಲ್ಗೆ ನಿಂದು ಪಾಪ ಅದೆಷ್ಟು ಕಷ್ಟಪಟ್ಟು ಮದುವೆ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ದೆ ಮುಖದ ಮೇಲೆ ಹೊರದಾಗ ಮಾತಾಡಿದ್ಯಲ್ಲ ನಾನು ಬೇಕು ಅಂತಾನೆ ಹಾಗೆ ಮಾತಾಡಿದ್ದು ಅಣ್ಣನ ಸ್ವಭಾವ ನನಗೆ ಗೊತ್ತಿಲ್ವಾ ಇದೆಲ್ಲ ಅವಳ ಕಿತಾಪತಿ ಅವಳು ಅಂದ್ರೆ ಅದೇ ನಮ್ಮನೆಗೆ ಹೊಸದಾಗಿ ಬಂದಿದ್ದಾಳಲ್ಲ ಅತ್ತಿಗೆ ಸಾಲ ಸಾಲ ಮಾಡಿ ಹುಚ್ಚಪಟ್ಟೆ ಖರ್ಚು ಮಾಡಬೇಡಿ ಅಂತ ಬುದ್ಧಿ ಹೇಳಿ ಅಣ್ಣನ ತಲೆ ಕೆಡಿಸಿದಾಳೆ ಅದಕ್ಕೆ ಅವನು ಹೀಗೆ ಮಾಡಿದ್ದಾನೆ ಇಲ್ಲಿ ನೋಡಮ್ಮ ಕಮಲ ದೇವರ ಅಣೆಗೂ ಹೇಳ್ತಾ ಇದ್ದೀನಿ ಇಂಥ ಸಣ್ಣ ಬುದ್ಧಿ ನನಗಿಲ್ಲ ಸುಮ್ಮನೆ ಇಲ್ಲದೇ ಇರೋ ಅಪವಾದ ಹೊರಸೆ ನನ್ನ ಕೆಟ್ಟವಳು ಮಾಡಬೇಡ ನನ್ನಂಥ ಅತ್ತಿಗೆ ನಿನಗೆ ಸಿಗೋಲ್ಲ ಐಶ್ವರ್ಯದಲ್ಲಿ ಧನಲಕ್ಷ್ಮಿ ರೂಪದಲ್ಲಿ ಜಗನ್ಮೋಹಿನಿ ಗುಣದಲ್ಲಿ ಸೀತಾದೇವಿ ನೀನೆಂತ ಇಲ್ಲ ಮಲ್ಲಿ ಅಂತ ನನಗೆ ಗೊತ್ತಿಲ್ವಾ ನಿನ್ ಗಂಡ ತಂದ್ರೆ ಒಡವೆನೆಲ್ಲ ನೀನೇ ತಗೊಂಡು ಹೋಗು ನಾನ್ ತಬ್ಲಿ ನಮ್ಮ ಅಪ್ಪ ಅಮ್ಮ ಇದ್ದಿದ್ರೆ ನನಗೆ ಗತಿ ಬರ್ತಿತ್ತು ಕಮಲ ಇದನ್ನೆಲ್ಲ ತೆಗೆದಿಟ್ಟು ಹೋಗು ಯಾರಿಗ್ ಬೇಕೋ ಅವರೇ ತೆಗೆದಿಟ್ಕೊಳ್ಳಿ ಲಕ್ಷ್ಮಿ 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 ಏನಿದೆಲ್ಲ ನಿಮ್ಮ ತಂಗಿನೇ ಕೇಳಿ ಯಾಕೆ ನಿನಗೆ ಬಾಯಿ ಇಲ್ವಾ ಏನ್ರಿ ಈ ತರದ ಬಳೆ ಮಾಡ್ಸಿ ಅಂತ ನಾನು ಹೇಳದ್ನ ದಾರ್ದಾಗ ಚೈನ್ ಮಾಡ್ಸಿ ಅಂತ ನಾನು ಹೇಳದ್ನ ಹುಚ್ಚು ಚಕ್ ಖರ್ಚು ಮಾಡಬೇಡಿ ಅಂತ ನಾನು ನಿಮ್ಗೆ ಹೇಳ್ಕೊಟ್ನಂತೆ ನಿಮ್ ತಂಗಿ ಬಾಯಿಗೆ ಬಂದಾಗ ನಾನು ಬೈತಾ ಇದ್ದಾಳೆ ಹೌದು ನಿನ್ನನ್ನು ಬೈಯೋದೊಂದೇ ನನಗೆ ಕೆಲಸ ನಮ್ಮ ಅಣ್ಣ ನನಗೆ ಮದುವೆ ಮಾಡೋದು ನಿನಗೆ ಸ್ವಲ್ಪನೇ ಇಷ್ಟ ಇಲ್ಲ ಅದಕ್ಕೆ ಕಾಲು ಕೇರ್ಕೊಂಡು ಜಗಳಕ್ಕೆ ಬರ್ತೀಯ ಜಗಳಕ್ಕೆ ಬಂದಿದ್ದು ನಾನಾ ನೀನಾ ಲಕ್ಷ್ಮಿ ಕಮಲ ಕಾದ ಮನೆ ಕಲ್ಲಾಯ್ತಂತೆ ನಾಳೆ ಬೆಳಗ್ಗೆ 7:30 ಗಂಟೆಗೆ ಮದುವೆ ಆಗಬೇಕಾಗಿರೋ ಕೆಲಸ ನೋಡಿ ಕಮಲ ಇವಳ ಪರವಾಗಿ ನಾನು ನಿನ್ನ ಕ್ಷಮೆ ಕೇಳ್ಕೊತೀನಿ ಇವತ್ತು ನಾಳೆ ನಗನಾಗ್ತಾ ಇದ್ದು ನನಗೆ ಸಹಾಯ ಮಾಡಮ್ಮ ಮಾಧಯ್ಯಂ ತಂತು ನಾನೇನ ಮಮ ಜೀವನ ಹೇತುನಾಂ ಕಂಠೇ ಬದ್ಧಾಮಿ ಶುಭಹೇ ವಂದೀವನ ಸದಾಂ ಚತಾಂ ಹಬ್ಬಕ್ಕೆ ಇನ್ನೇನು ಹಬ್ಬ ಬಂತಲ್ಲ ಗೌರಿ ಹಬ್ಬ ಕಳಿಸ್ತೀವಿ ಹೊರಡೋಣವಾ ನಾವಿನ್ ಬರ್ತೀವಿ ಹೋಗ್ ಬರ್ತೀನಣ್ಣ ಕಮಲ ಈ ಪಡ ಅಣ್ಣ ಅದಕ್ಕೆ ಮರ್ತ್ಬಿಡ್ಬೇಡಮ್ಮ ಯಾಕಣ್ಣ ಅಳ್ತಾ ಇದೀಯಾ ನಾನು ಅಮೆರಿಕಾಗೆ ಹೋಗ್ತಾ ಇದ್ದೀನಿ ಇದೇ ಊರಿನಲ್ಲಿ ತಾನೇ ಇರ್ತೀನಿ ಹೋಗೋಣವಾ ಬನ್ನಿ ಇಷ್ಟು ಕಷ್ಟಪಟ್ಟು ಬೆಳೆಸಿದ ಅಣ್ಣನ ಬಿಟ್ಟು ಹೋಗ್ತಿದ್ದೀನಿ ಅನ್ನೋ ನೋವು ಸ್ವಲ್ಪನಾದ್ರೂ ಅವಳಿಗಿತ್ತ ಪ್ರೀತಿ ಇದ್ರೆ ತಾನೇ ನೋವು ಬರೋಕೆ ಲಕ್ಷ್ಮಿ ನನ್ನ ತಂಗಿ ಒಂಥರ ಸ್ಪೆಷಲ್ ಟೈಪು ನಮ್ಮ ಮನಸ್ಸಲ್ಲಿ ಏನೇ ಭಾವನೆ ಇದ್ರು ಅದ್ರ ಮುಖದಲ್ಲಿ ತೋರಿಸ್ಬಿಡ್ತೀವಿ ಕಮಲ ಆಗಲ್ಲ ಬೆಟ್ಟದಷ್ಟು ಪ್ರೀತಿ ಇದ್ರು ಒಳಗೆ ಮುಚ್ಚಿಟ್ಕೊಂಡಿರ್ತಾಳೆ ಯಾಕ್ರಿ ಸುಮ್ಮನೆ ವಹಿಸ್ಕೊಂಡು ಮಾತಾಡ್ತೀರಾ ಅದು ನಿನಗೆ ಅರ್ಥ ಆಗಲ್ಲ ಲಕ್ಷ್ಮಿ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ ಸಂತೋಷದಲ್ಲಿ ತವ್ರ ಮನೆ ಬಿಟ್ಟು ಹೋಗೋ ದುಃಖ ಕಂಡಿಲ್ಲ ಅಷ್ಟೇ ನಿಮ್ಮಂಥ ಅಣ್ಣ ನನಗೇನಾದ್ರೂ ಇದ್ದಿದ್ರೆ ತಲೆ ಮೇಲೆ ಕೂರಿಸ್ಕೊಂಡು ಕುಣಿತಿದ್ದೆ ಗಂಡನಾಗ ಸಿಕ್ಕಿದ್ದೀನಲ್ಲ ತಲೆ ಮೇಲೆ ಯಾಕೆ ಕಂಕ್ಳಲ್ಲೇ ಒತ್ಕೊಂಡು ಕುಣಿ ನೋಡಿ ನಾನು ತಿಳಿದೇ ಹೇಳ್ತಿದ್ದೀನಿ ನೋಡು ನಾನೇನು ಕೇಳ್ಬೇಡ ಮನಸ್ಸಲ್ಲಿ ತಡೆದಿಟ್ಕೊಡೋ ನೋವುಗಳನ್ನೆಲ್ಲ ಕೆದಕ್ಬೇಡ ನೋಡು ಲಕ್ಷ್ಮಿ ನನಗೆ ತುಂಬ ಸುಸ್ತಾಗಿದೆ ಹೋಗು ಒಂದು ಲೋಟ ಬಿಸಿ ಬಿಸಿ ಕಾಫಿ ತಮ್ಮ ಅಣ್ಣ ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀನಣ್ಣ ತುಂಬ ಸಂತೋಷ ರಘು
ಸುಬ್ಬ ಇನ್ ಸ್ವಲ್ಪ ಕಷ್ಟಪಟ್ಟಿದ್ದಿದ್ರೆ 2 ವರ್ಷದ ಮುಂಚೆನೆ ಪಿಯುಸಿ ದಾಟಬಹುದಾಗಿತ್ತು ಈ ಸಲ ದಾಟ ಬಿಡ್ತೀನಿ ಅಣ್ಣ ಏನ ಅಳ್ಳಾನ ಕೂತ್ಕೋ ತಿಂಡಿ ತಿನ್ನು 8 ವರ್ಷಕ್ಕೆ ಸಂಸಾರದ ಹೊಣೆ ಹೊತ್ತು ಹಾಗೋ ಕಷ್ಟಪಟ್ಟು ತಮ್ಮನ ಬಿಎಸ್ಸಿ ವರೆಗೂ ಓದಿಸ್ಬಿಟ್ಟೆ ಎಲ್ಲ ನಿಮ್ಮ ಆಶೀರ್ವಾದ ಸಹಾಯದ ಫಲ ಸರ್ ಅವನಿಗೆ ಕೆಲಸ ಬೇಕು ಅಂತ ಹೇಳಿದ್ದೆ ಹಾ ನಾನು ಅದನ್ನ ಹೇಳಬೇಕು ಅಂತಿದ್ದೆ ನಾಳೆನೇ ಕರ್ಕೊಂಡ ಬಾ ಸದ್ಯಕ್ಕೆ 300 ರೂಪಾಯಿ ಸಂಬಳ ತಗೋತಿರ್ಲಿ ಆಮೇಲೆ ಬೇಕಾದ್ರೆ ಹೆಚ್ಚು ಮಾಡೋಣ ಆಯ್ತು ಸರ್ ಅಣ್ಣ ಈ ಕೆಲಸ ನಾನು ಖಂಡಿತ ಬೇಡ ಅಣ್ಣ ಯಾಕೋ ನಮ್ಮ ಯಜಮಾನರ ಹತ್ರ ಎಷ್ಟು ಬೇಡ್ಕೊಂಡು ನಾನು ಈ ಕೆಲಸಕ್ಕೆ ಏರ್ಪಾಡು ಮಾಡಿದ್ದೀನಿ ಬೇಡ ಅಂದ್ರೆ ಹಾಗೆ 6ನೇ ಕ್ಲಾಸ್ ಕೂಡ ಪಾಸ್ ಮಾಡದೇ ಇರೋ ನಿನಗೆ ತಿಂಗಳಿಗೆ 900 ರೂಪಾಯಿ ಸಂಬಳ ಅದೇ ಆಫೀಸ್ನಲ್ಲಿ ಬಿಎಸ್ಸಿ ಫಸ್ಟ್ ಕ್ಲಾಸ್ ಪಾಸ್ ಮಾಡಿರೋ ನನಗೆ ತಿಂಗಳಿಗೆ 300 ರೂಪಾಯಿ ಸಂಬಳ ನೀನು ಸಂತೋಷ ಪಡಬಹುದು ಅಣ್ಣ ಆದ್ರೆ ನೋಡಿದವರು ನಗ್ತಾರೆ ಓ ನೀನೇನ್ ಯೋಚನೆ ಮಾಡಬೇಡ ನನ್ನ ಸ್ನೇಹಿತ ಆದಷ್ಟು ಬೇಗ ಒಂದು ಒಳ್ಳೆ ಕೆಲಸ ಕೊಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದಾನೆ ರಘು ನಾನು ಕೆಲಸಕ್ಕೆ ಸೇರಿದಾಗ ತಿಂಗಳಿಗೆ 50 ರೂಪಾಯಿ ಸಂಬಳ ಬರ್ತಿತ್ತು ಹೋಗ್ತಾ ಹೋಗ್ತಾ ಜಾಸ್ತಿ ಆಯ್ತು ನೋಡು ನೀ ಹೇಳಿದ ಕೆಲಸ ಸಿಗೋವರೆಗೂ ಈ ಕೆಲಸ ಮಾಡ್ತಾ ಇರೋ ಇಲ್ಲದಿದ್ರೆ ಯಜಮಾನರು ಬೇಜಾರು ಮಾಡ್ಕೊತಾರೆ ಅದಕ್ಕೆ ನಾನೇನ್ ಮಾಡ್ಲಿ ಈಗ ನಾನು ನಿಮ್ಮ ಆಫೀಸಿಗೆ ಸೇರ್ಕೊಂಡ್ಬಿಟ್ರೆ ನನ್ನ ಕೆಲಸ ಸಿಕ್ಬಿಟ್ಟಿದೆ ಅಂತ ನನ್ನ ಸ್ನೇಹಿತ ಟ್ರೈ ಮಾಡೋದೇ ಬಿಟ್ಬಿಡ್ತಾನೆ ಸಾಯೋವರೆಗೂ ನಾನು ನಿನ್ನ ಹಾಗೆ ಕಷ್ಟಪಡ್ತಿರ್ಬೇಕಾಗತ್ತೆ ಅಣ್ಣ ನನ್ನ ಫ್ರೆಂಡ್ ನನ್ನ ಕೆಲಸ ಕೊಡಿಸ್ಬಿಟ್ಟ ಅಣ್ಣ ತಿಂಗಳಿಗೆ 1200 ರೂಪಾಯಿ ಸಂಬಳ ತುಂಬಾ ಸಂತೋಷ ಕಣ ಅಣ್ಣ ನೀ ಹೇಳಿದಾಗೆ ಆ 300 ರೂಪಾಯಿ ಕೆಲಸ ಒಪ್ಪಿಕೊಂಡಿದ್ದಿದ್ರೆ ನನ್ನ ಭವಿಷ್ಯನೇ ಹಾಳಾಗ್ತಾ ಇತ್ತು ಬಡ್ಡಿನ ಅನ್ಯಾಯದ ಬಡ್ಡಿ ಅಷ್ಟೊಂದು ಬಡ್ಡಿ ನನ್ನ ಕೈಲಿ ಕಟ್ಟಕಾಗಲ್ಲ ಹಾಗಾದ್ರೆ ನಾನು ಕೊಟ್ಟಡ ವಾಪಸ್ ಕೊಟ್ಬಿಡು ಅಷ್ಟೇ ತಾನೆ ನಾಳೆ ದಿನ ನಿನ್ನ ಋಣ ತೀರ್ಸೇನ ಊಟ ಮಾಡೋದು ಈ ಬಡ್ಡಿ ವ್ಯಾಪಾರದಂತ ತರಲೆ ವ್ಯಾಪಾರ ಬೇರೆ ಯಾವುದೂ ಇಲ್ಲ ಏನಯ್ಯ ಅವ್ರು ಹೇಳ್ಬಿಟ್ಟು ಹೋದ್ರಲ್ಲ ನಿಂದೆಲ್ಲಿ ಸರ್ವಜ್ಞ ಹೇಳಿದ ನಿಜ ಸಾಲವನ್ನು ಕೊಂಬಾಗ ಹಾಲೋಗರುಂಡಂತೆ ಸಾಲಿಗರು ಬಂದು ಎಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಲಕ್ಷ್ಮಿ ಮೊದಲು ಆ ಸೇಟ ಸಾಲ ತೀರಿಸ್ಬಿಡ್ಬೇಕು ಇಲ್ದಿದ್ರೆ ಅವನು ಮಾತ್ನಲ್ಲೇ ಮಾನ ತೆಗೆದು ಬಿಡ್ತಾನೆ ಅಣ್ಣ ಸ್ವೀಟ್ಸ್ ಮೊದಲ ತಿಂಗಳ ಸಂಬಳ ಬಂತು ಲಕ್ಷ್ಮಿ ಕರ್ಕೊಡು ಈಗ ಸ್ವಲ್ಪ ಉಸಿರಾಡ ಅಣ್ಣ ಈ ವಾಚ್ ನೋಡಿದ್ಯಾ ಹೊಸದು 800 ರೂಪಾಯಿ ಕೊಟ್ಟು ತಗೊಂಡೆ ಚೆನ್ನಾಗಿದ್ಯಾ ಚೆನ್ನಾಗಿದೆ ಅಬ್ಬಾ ಈ ವಾಚು ಒಂದು ಒಳ್ಳೆ ಬಟ್ಟೆ ತಗೋಬೇಕು ಅಂತ ಎಷ್ಟು ದಿವಸದಿಂದ ಆಸೆ ನಾನೇ ದುಡ್ಡು ಸಂಪಾದನೆ ಮಾಡೋರ್ಗೂ ಇದು ನಡೀಲೇ ಇಲ್ಲ ಅಣ್ಣ ಇನ್ನೊಂದು ಹ್ಯಾಪಿ ನ್ಯೂಸ್ ಗೊತ್ತಾ ನನ್ನ ಸ್ನೇಹಿತ ನನಗೊಂದು ಹೊಸ ಪ್ಲಾನ್ ಕೊಟ್ಟಿದ್ದಾನೆ ಅಣ್ಣ ಪ್ರತಿ ತಿಂಗಳು ನನ್ನ ಸಂಬಳದಲ್ಲಿ ಅವನು 750 ರೂಪಾಯಿ ತಗೊಳ್ತಾನೆ ಅದು ವರ್ಷದ ಕೊನೆಯಲ್ಲಿ 9000 ರೂಪಾಯಿ ಆಗಿರುತ್ತೆ ಜೊತೆಗೆ ಅವನು 10000 ರೂಪಾಯಿ ಹಾಕ್ತಾನೆ ನಾವಿಬ್ರು ಸೇರಿ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಶುರು ಮಾಡ್ತೀವಣ್ಣ ಹೇಗಿದೆ ನನ್ನ ಪ್ಲಾನು ನೀನು ಉದ್ದಾರ ಆಗೋ ಪ್ಲಾನು ಚೆನ್ನಾಗಿದೆ ಇಂಥ ಒಬ್ಬ ಸ್ನೇಹಿತ ಸಿಗಬೇಕಾದ್ರೆ ನಾನು ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕಣ್ಣ ಇದನ್ನ ಹೊಲಿಯಕ್ಕೆ ಹಾಕ್ಬಿಟ್ಟು ಬರ್ತೀನಿ ಭೋಗಿ ಪಡ್ಕೊಂಬಂದಿದ್ದು ಭೋಗಿಗೆ ಯೋಗಿ ಪಡ್ಕೊಂಬಂದಿದ್ದು ಯೋಗಿಗೆ ಲಕ್ಷ್ಮಿ ಮೊದಲು ಆ ಸೇಟು ಸಾಲ ತೀರಿಸ್ಬಿಡಿ ನಿಮ್ದಿಲ್ದಿರೋ ಬಾಳು ಒಂದು ಬಾಳ ನಿಮ್ಗೆ ಅನುಕೂಲ ಆದಾಗ ಮತ್ತೆ ಮಾಡಿಸ್ಕೊಂಡ್ರಾಯ್ತು ಪರವಾಗಿಲ್ಲ ತಗೊಳ್ಳಿ ಬೇಡ ಲಕ್ಷ್ಮಿ ಹೆಂಡತಿ ಮೈ ಮೇಲಿರೋ ಬಂಗಾರನ ಮಾರ್ಕೊಳ್ಳೋ ಪರಿಸ್ಥಿತಿ ನನಗೆ ಬಂದ್ಬಿಡ್ತು ಅನ್ಕೊಂಡ್ಯಾ
ನೀವು ಇದನ್ನ ತಗೊಂಡ್ರೆ ನಿಮಗೊಂದು ಸಂತೋಷ ಸುದ್ದಿ ಹೇಳ್ತೀನಿ. ಸಂತೋಷ ಸುದ್ದಿ ನನಗ ಏನದು ಲಕ್ಷ್ಮಿ? ಒಂದು ಅಮೂಲ್ಯವಾದ ರತ್ನ ನನ್ನ ಹೋಟೆಲ್ ಬೆಳಿತಾ ಇದೆ. ನೀನು ಕಮಲಾ ಕಮಲಾ ಬಂದೈತೆ ಮಗುನ ಎತ್ಕೊಮ್ಮ ಬಾ. ಏನದು ಏನು ಹೋಗು ಹೋಗು ಬಾರು ತುಂಟ ಒಂದು ನಿಮಿಷ ಬಿಟ್ಟಿರಲ್ಲ ಹಾಲು ಕುಡಿದು ಪಾಚ ಕಳ್ಳ. ಓ ಬನ್ನಿ ಬನ್ನಿ. ನಮಸ್ಕಾರ ಅಮ್ಮ ಕೂತ್ಕೊಳ್ಳಿ ಬಂದೆ ಕಾಫಿ ತರ್ತೀನಿ. ಹಾಗಿದ್ಯಾ ಕಮಲಾ? ಓ ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಏ ಮರಿ ಬಾರ ಬಾರ ಬಾರ. ಎಲ್ಲ ಅವರ ಅಪ್ಪ ಇದ್ದಾಗ ಇದ್ದಾನೆ. ಏನಂತ ಹೆಸರಿಟ್ಟಿದ್ಯಾ ಕಮಲಾ? ಇನ್ನೂ ನಾಮಕರಣ ಮಾಡಲಿಲ್ಲ. ನೋಡಿದ್ಯಾ ನನ್ನ ಸೋದರಳಿಯನ್ನ ಎಷ್ಟು ಚೆನ್ನಾಗಿದ್ದಾನೆ. ಕಮಲಾ ಓಹೋ ಯಾವಾಗ ಬಂದ್ರಿ? ಯಾಕೆ ನಿಂತ ಇದ್ರಲ್ಲ? ಅಪರೂಪಕ್ಕೆ ಬಂದಿದ್ರ? ಇಬ್ರು ಇಲ್ಲೇ ಇದ್ದು ಊಟ ಮಾಡ್ಕೊಂಡು ಹೋಗಿ. ಪರವಾಗಿಲ್ಲ ಇನ್ನೊಂದ್ ಸತಿ ಬರ್ತೀವಿ. ಬರ್ತೀವಿ ಕಮಲಾ. ಸರಿ ಲಕ್ಷ್ಮಿ ನಮಸ್ಕಾರ. ಏನ್ ಕಮಲಾ ಅವ್ರು ಹಾಗೆ ಹೋಗ್ತಿದ್ರಲ್ಲ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಾರ್ದು? ಅದ್ ಬೇರೆ ದಂಡ. ಯಾಕೆ ಹಾಗಂತೀಯ? ಅವ್ರ ತಂಗಿ ಮಗು ತಗೊಂಬಂದ್ರು ಪ್ರೆಸೆಂಟೇಷನ್ ನೋಡಿದ್ರ ಸುದ್ದ ಅವಮಾನ. ಚಂದ್ರು ಚಂದ್ರು. ಓಹೋ ಸುಂದ್ರು ಬಾರೆ ಕೂತ್ಕೋ. ಲಕ್ಷ್ಮಿ ಸುಂದ್ರು ಬಂದಿದ್ದಾನೆ ಮಜ್ಜಿಗೆ ತಗೊಂಬ. ಏನಿವತ್ ಕೆಲ್ಸಕ್ಕೆ ರಜಾ ಹಾಕ್ಬಿಟ್ಟಿದ್ಯಾ? ಇವತ್ತೇನು ಇನ್ಮೇಲೆ ದಿವಸ ರಜಾನೆ. ಯಾಕೆ? ಮಾಲೀಕರಿಗೂ ಕೆಲ್ಸಗಾರರಿಗೂ ಜಗಳ, ಅದಕ್ಕೆ ಪ್ರೆಸ್ ಮುಚ್ಚಿಬಿಟ್ಟಿದ್ದಾರೆ. ಪುನಃ ಪ್ರೆಸ್ ತೆಗಿತಾರೆ ಅನ್ನೋ ನಂಬಿಕೆನೇ ನನಗಿಲ್ಲ. ಛೇ ಛೇ ಛೇ, ಯಾವ ಸಂಸ್ಥೆನಾದ್ರೂ ನಾಲ್ಕು ದಿನ ಚೆನ್ನಾಗಿ ಕೆಲಸ ಮಾಡಿದ್ರೆ ಸಾಕು, ಐದನೇ ದಿನ ಸ್ಟ್ರೈಕ್ ಮಾಡಿ ಬಾಗಿಲು ಮುಚ್ಚಿಸ್ಬಿಡ್ತಾರೆ. ಮೊದಲು ಈ ಸ್ಟ್ರೈಕ್ ಮಾಡೋರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಸುಂದ್ರು. ಲೇಲೇ ಗಟ್ಟಿಯಾಗಿ ಹೇಳ್ಬೇಡ್ವು, ಆಮೇಲೆ ಕಾರ್ಮಿಕ ವಿರೋಧಿ ಅಂತ ಪಟ್ಟ ಕಟ್ಬಿಡ್ತಾರೆ. ಸುಮ್ಮನೆ ಯಾಕೆ ಕೆಟ್ಟ ಹೆಸರು? ನಮಸ್ಕಾರಮ್ಮ. ಥ್ಯಾಂಕ್ ಯು. ನಾನು ಒಂದು 200 ರೂಪಾಯಿ ಇದ್ರೆ ಕೊಡ್ತೀಯಾ? 200 ರೂಪಾಯ ಇದ್ರೆ ಕೊಡು, ಇಲ್ಲೋದ್ರೆ ತೊಂದರೆ ತಗೋಬೇಡ. ಇರು ಲಗು ಲಗು. ಏನಣ್ಣ? 200 ರೂಪಾಯಿ ಇದ್ರೆ ಕೊಡ. ತಗೋ. ಥ್ಯಾಂಕ್ ಯು ಚಂದ್ರು. ಬರಲ ಬರ್ತೀನಮ್ಮ. ನಿಮ್ಮ ಹೆಂಡತಿ ತುಂಬಾ ವೀಕ್ ಆಗಿದ್ದಾರೆ. ಸರಿಯಾಗಿ ಊಟ ಮಾಡಿದ್ರೆ ತಾನೇ ಸ್ಟ್ರಾಂಗ್ ಆಗಿರೋಕೆ, ತಟ್ಟೆ ಮುಂದೆ ಕೂತ್ರೆ ಸಾಕು ವಾಕರ್ಕಿ ಅಂತ ಎದ್ಬಿಡ್ತಾಳೆ. ಗರ್ಭಿಣಿ ಹೆಂಗ್ಸು, ಅದಕ್ಕೆ ಹಾಗೆ. ನಾನು ಟಾನಿಕ್ ಬರ್ಕೊಡ್ತೀನಿ. ಹಾಲು ಹಣ್ಣೆಲ್ಲ ಚೆನ್ನಾಗಿ ಕೊಡಿ. ಬಾಲಕ್ಷ್ಮಿ ಅಣ್ಣ ಅದಕ್ಕೆ ಮನ್ಲಿಲ್ಲ, ಆಸ್ಪತ್ರೆಗೆ ಹೋಗಿದ್ದಾರೆ. ಓ ಸರಿ, ನಾನು ಆಮೇಲೆ ಬರ್ತೀನಿ. ಒಂದು ನಿಮಿಷ. ಇದನ್ನ ನಿಮ್ಮ ಅಣ್ಣ ಕೊಡೋಣ? ಇಲ್ಲ, ನಾನೇ ಕೊಡ್ತಾ ಇದ್ದೀನಿ. ಈಗ ಕೊಡದೇ ಇದ್ರೆ ತಿರ್ಗಾ ನೀವು ಬರ್ತೀರಾ, ಅಣ್ಣನ ಕೇಳ್ತೀರಾ, ಅವ್ನು ನನ್ನ ಪ್ರಾಣ ತಿಂತಾನೆ. ಮುಖ್ಯವಾಗಿ ನಿಮಗೆ ಬುದ್ಧಿ ಇರಬೇಕು. ನಮ್ಮ ಅಣ್ಣ ನಿಮ್ಮ ಸ್ನೇಹ ಮಾಡಿದ್ದೇ ತಪ್ಪು, ಅವನೇ ಕಷ್ಟ ಪಡ್ತಿದ್ದಾನೆ ಅದು ಗೊತ್ತಿದ್ದು. ನಿತ್ಯ 100 ಕೊಡು 200 ಕೊಡು ಅಂತ ಕೇಳ್ತಿದ್ರೆ ಅವನ ಏನೇನ್ ತಂದ್ಕೊಡ್ತಾನೆ? ರಘು ನಿನ್ನ ಮಾತ್ ನಿಜ, ನನಗೆ ಬುದ್ಧಿ ಇಲ್ಲ. ಆದರೆ ಈಗ ನಾನು ದುಡ್ಡು ಕೇಳಕ್ ಬರಲಿಲ್ಲ, ಬೇರೆ ಬೇರೆ ಯಾವುದೋ ವಿಷಯ ಮಾತಾಡಕ್ ಬಂದಿದ್ದೆ. ತಗೋ ತಗೋ. ಸುಂದ್ರು ಯಾಕೋ ಒಂಥರ ಇದೆಯಲ್ಲ? ಮೈಗೆ ಸರಿ ಇಲ್ಲ ಕಣೋ.
ಅಯ್ಯೋ ಸುಡ್ತಾ ಇದೆಯಲ್ಲ ಅಲ್ಲ ಕಣ ಯಾಕೆ ಒಬ್ಬನೇ ನಡ್ಕೊಂಡು ಬರ್ತಾ ಇದ್ಯಾ ನಮ್ಮನ್ನ ಸ್ವಲ್ಪ ರೆಸ್ಟ್ ಆಗಬೇಕಿತ್ತಲ್ಲ ಮನೆಯಲ್ಲಿ ನೀನೇ ಇಲ್ವಲ್ಲೋ ನಾನು ಇಲ್ಲದಿದ್ರೇನೋ ಲಕ್ಷ್ಮಿ ಇರಲಿಲ್ವಾ ನನ್ನ ತಮ್ಮ ಇರಲಿಲ್ವಾ ಚಂದ್ರು ನೀ ನನ್ನ ಸ್ನೇಹಿತ ನಿನ್ನ ಹತ್ರ ನನ್ನ ಕಷ್ಟ ಹೇಳ್ಕೋಬಹುದು ಮನಸ್ ಬಿಚ್ಚಿ ಮಾತಾಡಬಹುದು ಎಲ್ಲರ ಹತ್ರ ಆ ತರ ಮಾತಾಡೋಕ್ಕಾಗತ್ತಾ ಯಾಕೆ ಒಂಥರ ಮಾತಾಡ್ತಿದ್ಯಾ ಲಕ್ಷ್ಮಿ ಏನದನಲ್ಲ ಛೇ ಛೇ ನಿನ್ನ ಹೆಂಡತಿ ಚಿನ್ನದಂತ ಹುಡುಗಿ ರಘು ಏನದ್ರನ್ನ ಅವನ್ ಚಿಕ್ಕ ಹುಡುಗ ಏನೋ ಮಾತಾಡ್ತಾನ ಬಿಡು ಏನಂದ ಹೇಳೋ ಅದೆಲ್ಲ ಯಾಕೋ ಈಗ ನನಗ್ ನಿಂತ್ಕೊಳ್ಕೋ ಆಗ್ತಾ ಇಲ್ಲ ಸರಿ ಬಾ ಆಟೋ ರಿಕ್ಷಾ ಡ್ರಾಪ್ ಮಾಡ್ತೀನಿ ಬಾ ರಘು ಏನಣ್ಣ ನನ್ನ ಸ್ನೇಹಿತ ಸುಂದರ್ ಬಂದಿದ್ನ ಹೌದು ನೀ ಏನಾದ್ರೂ ತಪ್ಪಾಗಿ ಮಾತಾಡ್ದ್ಯಾ ತಪ್ಪೋ ಒಪ್ಪೋ ಅದೆಲ್ಲ ಯಾರಿಗೂ ಗೊತ್ತು ಪದೇ ಪದೇ ಬಂದು ಹಣ ಕೇಳಿ ತೊಂದರೆ ಕೊಡಬೇಡಿ ಇನ್ನೊಬ್ಬರು ಕಷ್ಟಾನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ದೆ ಅಯ್ಯೋ ಫೂಲ್ ಅವನು ನಮಗೆ ಎಷ್ಟು ಸಹಾಯ ಮಾಡಿದಾನೆ ಅಂತ ಗೊತ್ತೇನು ನಿಮಗೆ ನನಗೇನು ಗೊತ್ತು ಗೊತ್ತಿಲ್ಲದರ ಬಾಯಿ ಮುಚ್ಚಿಕೊಂಡಿರಬೇಕಾಗಿತ್ತು 1000 ರೂಪಾಯಿ ಸಂಬಳ ಬರುತ್ತೇನೋ ಅಹಂಕಾರದಿಂದ ಇನ್ನೊಬ್ಬರು ನೋಯಿಸೋದು ಒಳ್ಳೆದಲ್ಲ ನನಗೇನು ಅಹಂಕಾರ ಇಲ್ಲ ನಾನು ಯಾರನ್ನು ನೋಯಿಸ್ಲೂ ಇಲ್ಲ ನೀನೇ ಸುಮ್ಮನೆ ಕೆಲಸಕ್ಕೆ ಬಾರದು ಮಾತಾಡ್ತಾ ಇರೋದು ಓ ನಾನು ಕೆಲಸಕ್ಕೆ ಬಾರದು ಮಾತಾಡ್ತಿದ್ದೀನಾ ಏ ರಘು 8ನೇ ವಯಸ್ಸಿನಿಂದ ಈ ಕುಟುಂಬದ ಭಾರ ಹೊತ್ತುಕೊಂಡಿರೋ ನಾನು ಆಡೋ ವಯಸ್ಸಿನಲ್ಲಿ ಓದೋ ವಯಸ್ಸಿನಲ್ಲಿ ನನ್ನ ಆಸೆಗಳನ್ನೆಲ್ಲ ಸುಟ್ಟು ನಿಮ್ಮನ್ನೆಲ್ಲ ಓದಿಸಬೇಕು ಅಂತ ಕಷ್ಟಪಡ್ತಿರೋ ನಾನು ನಿಮಗೆ ಪರೀಕ್ಷೆಗೆ ಹಣ ಕಟ್ಟಕಾಗದೆ ಒದ್ದಾಡ್ತಿದ್ದಾಗ ನಿಮಗೆ ಸಹಾಯ ಮಾಡಿದವನು ಯಾರು ಗೊತ್ತೇನೋ ಆ ಚಂದ್ರು ಮನುಷ್ಯನಾದವನಿಗೆ ಕೃತಜ್ಞತೆ ಇರಬೇಕಪ್ಪ ನನಗೆ ಎಷ್ಟು ಇರಬೇಕು ಅಷ್ಟಿದೆ ಛಿ ನಿನಗೇನಾದರೂ ಮನಸ್ಸಾಕ್ಷಿ ಅನ್ನೋದಿದ್ರೆ ನೀನೆ ಯೋಚನೆ ಮಾಡು ತಂಗಿ ಮದುವೆಗೆ ಇಷ್ಟೊಂದು ಸಾಲ ಮಾಡ್ಕೊಂಡು ಒದ್ದಾಡ್ತಿದ್ದೀನಲ್ಲ ಒಂದು ತಿಂಗಳಾದರೂ ತಗೋ ಅಣ್ಣ ಅಂತ ಏನಾದರೂ ಹಣ ಕೊಟ್ಟ್ಯಾ ಶಕ್ತಿಗೆ ಮೀರಿ ಸಾಲ ಮಾಡಿ ಮದುವೆ ಮಾಡಿದ್ದು ನಿನ್ನ ತಪ್ಪು ನನಗೆ ಕಷ್ಟ ಇದೆ ಹಣ ಬೇಕು ಅಂತ ಕೇಳಬೇಕಾಗಿತ್ತು ನಾನೇನು ಹೊರಗ್ನವನ ಓ ನಾನು ಕೇಳಬೇಕಾ ನಿನ್ನನ್ನು ಕೇಳಿ ಓದಿಸ್ನ ನಿನ್ನನ್ನು ಕೇಳಿ ನನ್ನ ಬಟ್ಟೆ ಹೊಲಿಸ್ಕೊಟ್ಟ ನಿನಗೇನು ಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡು ನಾನು ನಿನ್ನ ಸಾಕಲಿಲ್ಲ ನಿಜವಾದ ಪ್ರೀತಿ ವಿಶ್ವಾಸ ಇದ್ರೆ ಅರ್ಥ ಮಾಡ್ಕೊಂಡು ಸಹಾಯ ಮಾಡಬೇಕು ಅಣ್ಣ ಮಾತು ಮಾತ್ಕೂ ಓದಿಸ್ದೆ ಅನ್ನ ಹಾಕ್ದೆ ಸಾಕ್ದೆ ಅಂತ ಯಾಕೆ ಹೊಡ್ಕೋತೀಯ ನನಗೆ ಬುದ್ಧಿ ತಿಳಿದಾಗಿಂದ ನೀನು ನನಗೋಸ್ಕರ ಏನೇನು ಖರ್ಚು ಮಾಡಿದ್ಯೋ ಅದನ್ನೆಲ್ಲ ಡೈರಿಯಲ್ಲಿ ಬರೆದಿಟ್ಟಿದ್ದೀನಿ ಆದಷ್ಟು ಬೇಕಾ ಬಡ್ಡಿ ಸಮೇತ ನೀನು ಸಾಲ ತೀರಿಸ್ತೀನಿ ನಾನು ಬರ್ತೀನಿ ಏನು ಇದಲ್ಲ ಸಂಸಾರ ಆದ್ಮೇಲೆ ನಾಲ್ಕು ಮಾತು ಬಂದೇ ಬರುತ್ತೆ ಅದಕ್ಕೆ ಮನೆ ಬಿಟ್ಟು ಹೋಗು ಅಂತನ ನೋಡು ನಾನು ಖರ್ಚು ಮಾಡಿದೆ ಅಂತ ಹೇಳಿದ್ದು ನಿನ್ನ ಚುಚ್ಚು ಮಾತಾಡಕ್ಕಲ್ಲ ಸತ್ಯ ಏನು ಅಂತ ನೀನು ಅರ್ಥ ಮಾಡ್ಕೊಳ್ಳಿ ಅಂತ ಅಷ್ಟೇ ಈಗ ಸತ್ಯನ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಇನ್ಮೇಲೂ ನಿನಗೆ ಭಾರವಾಗಿರೋದಕ್ಕೆ ನನಗೆ ಇಷ್ಟ ಇಲ್ಲ ಹಾಗನ್ಬೇಡ ಕಣ ನಿನ್ನ ಅಮ್ಮಯ್ಯ ಅಂತೀನಿ ನಿಮ್ಮನ್ನೆಲ್ಲ ಬಿಟ್ಟಿರೋ ಶಕ್ತಿ ನನಗಿಲ್ಲ ಕಣಪ್ಪ ಈ ನಾಟಕ ಎಲ್ಲ ನಂಗೆ ಹಿಡಿಸೋಲ್ಲ ನನ್ನ ಮಾತನ್ನ ನಾಟಕ ಅಂತೀಯ ರಘು ನಾನು ನಿನ್ನ ಅಣ್ಣ ಕಣೋ ಕೂಡ ಹುಟ್ಟಿದ ಅಣ್ಣನಿಗೆ ತಮ್ಮನ್ನು ಒಂದು ಮಾತಾಡೋಕ್ಕೂ ಹಕ್ಕಿಲ್ವೇನೋ ಈಗ ಅದೆಲ್ಲ ಚರ್ಚೆ ಯಾಕೆ ನನ್ನ ಪಾಡಿಗೆ ನಾನು ಬಿಟ್ಬಿಡು ರಘು ನೀನಿನ್ನೂ ಚಿಕ್ಕ ಹುಡುಗ ಅನ್ಕೊಂಡಿದೀಯ ಅವನು ತಂದೆ ಸಮಾನ ಏನೋ ಆವೇಶದಲ್ಲಿ ಒಂದು ಮಾತಂದ್ರೆ ಅದಕ್ಕೋಸ್ಕರ ಮನೆ ಬಿಟ್ಟು ಹೋಗೋದಾ ನಡೆಯಪ್ಪ ಅವಳಿಗೆ ಸುಮ್ಮನೆ ನಟನೆ ಮಾಡಬೇಡಿ ಅದಕ್ಕೆ ಮಗುನೂ ಜುಗ್ತಿ ತೊಟ್ಲನ್ನೂ ತೂಗ್ತೀರಾ ನೀವು ಬಂದ ಮೇಲೆ ಅಣ್ಣ ಬದಲಾಗ್ತಿದ್ದೆ ನಿಮ್ಮ ತಮ್ಮನ್ನು ಓದಿಸಿದ್ರಿ ಬೆಳೆಸಿದ್ರಿ ಅವನಿಗೆ ಕೈ ತುಂಬ ಸಂಬಳ ಬರ್ತಾ ಇದೆ ನಿಮ್ಮ ಕೈಗೆ ಒಂದು ಕಾಸು ಕೊಡ್ತಾ ಇಲ್ಲ ಅಂತ ನೀವು ತಾನೇ ಅವನ ಕಿವಿ ನುಡಿದ್ದು ಈಗ ನಿಮಗೆ ಸಂತೋಷನಾ ರಘು ಹೆಂಡತಿ ಮಾತು ಕೇಳ್ಕೊಂಡು ನಿನ್ನನ್ನ ದೂರ ಮಾಡ್ಕೊಳ್ಳಂತ ಮೂರ್ಖ ಅಂತ ತಿಳ್ಕೊಂಡೆ ನಾನು ಓಹೋ ನೀನೇನು ದೊಡ್ಡ ಶ್ರೀರಾಮಚಂದ್ರನ ನಮ್ಮ ಹಾಗೆ ಸಾಮಾನ್ಯ ಒಬ್ಬ ಮನುಷ್ಯ ಏನ್ರಿ ನಾನು ಯಾವತ್ತಾದ್ರೂ ನಿಮ್ಗೇನಾದ್ರೂ ಹೇಳ್ಕೊಟ್ಟಿದ್ದೀನ ಎಲ್ಲರೂ ನನ್ನಂತಾರೆ ಲಕ್ಷ್ಮಿ ಹುಟ್ಟಾಗ್ಲಿಂದ ಜೊತೆಲೇ ಇರೋ ಅಣ್ಣನೇ ಅರ್ಥ ಮಾಡ್ಕೊಳ್ಳಿಲ್ಲ ಇನ್ ನೆನ್ನೆ ಮೊನ್ನೆ ಬಂದ ಅದ್ಕೇನೆ ಅರ್ಥ ಮಾಡ್ಕೋತಾರೆ ಹೋಗ್ಲಿ ಬಿಡು ಲಕ್ಷ್ಮಿ ಮಕ್ಕಳು ಹುಟ್ಟಿದ್ರೆ
ಮನೆಗೆ ಅದೃಷ್ಟ ತರ್ತಾರೆ ಅಂತಾರೆ ಗೊತ್ತಾ? ಯೋಚನೆ ಮಾಡಬೇಡ ನೋಡಿ, ನಿಮ್ಮ ಮಿಸ್ಟರ್ಸ್ ನ ಡಿಸ್ಚಾರ್ಜ್ ಮಾಡ್ತಾ ಇದೀವಿ, ತಗೊಳ್ಳಿ ಬಿಲ್. ಬಿಲ್ ಎಷ್ಟಾಗಿದೆ ರೀ? ಅದೆಲ್ಲ ನಿನ್ಗೆ ಯಾಕೆ ಲಕ್ಷ್ಮಿ? ಅಣ್ಣ ಅಣ್ಣ, ಏನು ರಘು ಪ್ರಾರಂಭ ಮಾಡಿರೋ ಹೊಸ ಕಂಪ್ನಿಲಿ ನಂಗೊಂದು ಕೆಲಸ ಕೊಡಿಸ್ತಾನಂತೆ. ತಕ್ಷಣ ಹೊರಟು ಬಾ ಅಂತ ಕಾಗದ ಬರೆದಿದ್ದಾನೆ. ಅದಕ್ಕೇನು ಮಾಡ್ಲಣ್ಣ? ನೀನೇ ನಿರ್ಧಾರ ಮಾಡಿದ್ಯಾ? ನೀವು ಒಪ್ಪಿಗೆ ಕೊಟ್ರೆ ಹೋಗೋಣ ಅಂತ. ಮನುಷ್ಯನ ಜೀವನ ಒಂದು ನದಿ ಇದ್ದ ಹಾಗೆ, ಒಂದೊಂದು ನದಿನೂ ತನ್ನ ಇಷ್ಟ ಬಂದಿದ್ದ ಕಡೆಗೆ ಹರ್ಕೊಂಡು ಹೋಗುತ್ತೆ. ಅದು ಮಹಾಸಾಗರ ಸೇರೋ ತನಕ ಯಾರ ಅಂಕೆಗೂ ಸಿಗೋದಿಲ್ಲ. ತುಂಬಿ ಬರೋ ಪ್ರವಾಹಕ್ಕೆ ಅಣೆಕಟ್ಟಾಗಿ ನಿಲ್ಲಿಸ್ತೀವಿ ಅನ್ಕೊಳ್ಳೋದು ಒಂದು ಭ್ರಮೆ. ಸುಬ ಅಣ್ಣ, ಸಂತೋಷವಾಗಿ ಹೋಗ್ಬಪ್ಪ. ಹಾಂ, ನಿಮ್ಮ ಅಣ್ಣನ ಕೇಳಿದೆ ಅಂತ ಹೇಳು. ಹೇಳ್ತೀನಿ ಅಣ್ಣ. ಏನಮ್ಮ, ನಿಮ್ಮ ಯಜಮಾನರು ಬರ್ತೀನಿ ಅಂತ ಹೇಳಿ ಎರಡು ದಿವಸ ಆಯ್ತು, ಇನ್ನೂ ಬಂದಿಲ್ಲ. ದೊಡ್ಡ ಡಾಕ್ಟರ್ ನಮ್ಮನ್ನು ಬೈತಿದ್ದಾರೆ. ಹಣಕ್ಕೋಸ್ಕರ ಪ್ರಯತ್ನ ಪಡ್ತಿದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ? ಹಣ ಕಟ್ಟಕ್ಕಾಗದೇ ಇದ್ರೆ ಯಾಕಮ್ಮ ಬರ್ತೀರಿ ಇಲ್ಲಿ? ಗೌರ್ಮೆಂಟ್ ಆಸ್ಪತ್ರೆ ಇದೆಯಲ್ಲ. ನಮಸ್ಕಾರ ಸರ್. ಚಂದ್ರು, ಏನಪ್ಪ ಸಮಾಚಾರ? ನನಗೆ ಗಂಡು ಮಗು ಆಯ್ತು ಸರ್. ಅಲ್ಲೇ, ಸಂತೋಷ ಪಡಬೇಕಾದ ವಿಷಯಕ್ಕೆ ಯಾಕೆ ಸಂಕಟ ಪಡ್ತಾ ಇದ್ದೀಯಾ? ನನ್ನಂತ ಬಡವನಿಗೆ ಸಂತೋಷನ ಸಂಕಟನೆ ಸರ್. ನನ್ನ ಹೆಂಡತಿನ ಆಸ್ಪತ್ರೆಯಿಂದ ಕರ್ಕೊಂಬರ್ಬೇಕು. ಎಷ್ಟು ಬೇಕಾಗಿತ್ತು? 640 ರೂಪಾಯಿ ಸರ್. ಹಾ ತಗೋ, ಇದರಲ್ಲಿ 700 ಇದೆ. ಹಾ, ಆದಷ್ಟು ಬೇಗನೆ ಮಗುನು ತಾಯಿನೂ ಮನೆಗೆ ಕರ್ಕೊಂಡು ಹೋಗು. ಬರ್ತೀನಿ. ಒಳ್ಳೆ, ಯಾರಪ್ಪ ಅದು? ಚಂದ್ರು ಅಂತ, ನಮ್ಮ ಪ್ರೆಸ್ನಲ್ಲಿ ಕೆಲಸ ಮಾಡ್ತಾನೆ ಕಣೋ, ತುಂಬಾ ಒಳ್ಳೆಯವನು. ಬರ್ಲಾ ಬರ್ಲಾ ಲಕ್ಷ್ಮಿ. ಆ ಬರೋವಾಗ ಮಗುಗೆ ಹಾಲನ್ ಡಬ್ಬ ತಗೊಂಡ್ ಬನ್ನಿ. ಹೋದ ವಾರ ತಾನು ಒಂದ್ ಡಬ್ಬ ತಂದ್ಕೊಟ್ಟೆ. ಏನ್ ಮಗು ಜೊತೆ ನೀನು ಕುಡಿಯಕ್ ಶುರು ಮಾಡ್ಯಾ? ಏನ್ರಿ ನೀವು ಅಂದ್ರೆ ಮಗುನೇ ಅಷ್ಟ ಹಾಲನ್ನು ಕುಡಿಯುತ್ತೆ ಅಂತ್ಯಾ? ಬಿಡ್ತೀವನಿ, ದೃಷ್ಟಿ ಆಗತ್ತೆ. ಮಗುಗೆ ಇದೆ ತಾನ ಆಹಾರ. ಯಾರದ್ರಿ ಕಾಗದ? ಕಾಗದ ಅಲ್ಲ ಲಕ್ಷ್ಮಿ, ಇನ್ವಿಟೇಷನ್. ನಮ್ ರಘುಗೆ ನಾಡಿದ್ ಮದುವೆ ಅಂತೆ. ಅಣ್ಣ ಅಕ್ಕಿ ಅನ್ನೋ ವಿಶ್ವಾಸ ಇಲ್ದೇರೂ ಪರವಾಗಿಲ್ಲ, ಬೇರೆಯವರೇನಾದ್ರೂ ಅಂತಾರೆ ಅಂತ. ಅವನೇ ಬಂದ್ ಕೊಡ್ಬೇಡ, ಪೋಸ್ಟಲ್ ಕಳಿಸಿ ಅನ್ನ ಲಗ್ನ ಪತ್ರಿಕೆನ. ದೊಡ್ಡ ಮನುಷ್ಯ, ನಮ್ ಸುಂದರ ಹೇಳದ್ ನಿಜ ಲಕ್ಷ್ಮಿ. ನಮ್ ಕರ್ತವ್ಯ ನಾವು ಮಾಡ್ಬಿಡ್ಬೇಕಂತೆ, ಬೇರೆ ಯಾರಿಂದ ಏನು ನಿರೀಕ್ಷೆ ಮಾಡಬಾರ್ದು. ಇದೇನಯ್ಯ ಚಂದ್ರು, ಇಷ್ಟು ಲೇಟ್ ಆಗಿ ಬರ್ತಾ ಇದೀಯಾ? ಯಜಮಾನ ಮನೆಗೆ ಹೋಗಿದ್ಯಾ? ಇಲ್ವಲ್ಲ. ಸಾಲ ತಗೊಳ್ಳೋರಿಗೆ ಇದೆಲ್ಲ ಹ್ಯಾಕ್ ಗೊತ್ತಾಗ್ಬೇಕು? ಈಗ ನಾವೆಲ್ಲ ಅಲ್ಲಿಂದ ಬರ್ತಾ ಇದೀವಿ. ಅಯ್ಯೋ ಪಾಪ. ಏನಾಯ್ತು ನಡುವ್ರೆ? ಯಜಮಾನರಿಗೆ ಕೈ ಕಾಲು ಬಿದ್ದೋಗಿದೆ ಕಣಯ್ಯ, ಮಾತೇ ನಿಂತೋಗಿದೆ, ಪಾರ್ಶ್ವವಾಯು ಬರ್ತಿದೆ. ತಿಂಗಳಿಗೆ ಒಂದ್ಸಾರಿ ಸಂಬಳ ತಗೊಳ್ಳೋರು ನಾವೇ ಹೋಗಿ ನೋಡ್ಕೊಂಡ್ ಬಂದಿದೀವಿ. ಸಾಲ ತಗೊಳ್ಳೋ ನೀಗ್ ಬಂದು ಕೇಳ್ತಿದ್ಯಾ? ಲೇ, ಮೆತ್ತಗಯ್ಯ, ಆವೇಶದಲ್ಲಿ ಮೇಲೆ ಬಿದ್ದು ಬಿಟ್ಟಿಯಾ? ಆಮೇಲೆ ಗೊಟ್ಟಕ್ಕನ್ಬಿಟ್ಟಾರೋ? ಸರ್, ಸರ್, ನಿಮಗೆ ಈಗ ಆಗ್ಬಾರ್ದಾಗಿತ್ತು ಸರ್. ಹೆದರ್ಕೋಬೇಡಿ ಸರ್, ನಿಮ್ಗೆ ವಾಸಿ ಆಗುತ್ತೆ. ನಿಮ್ಗೆ ಗುಣ ಆಗ್ಲಿಲ್ಲ ಅಂದ್ರೆ ಆ ದೇವ್ರಿಲ್ಲ ಸರ್, ಆ ದೇವ್ರೇ ಇಲ್ಲ ಸರ್, ಆ ದೇವ್ರೇ ಇಲ್ಲ ಸರ್. ಮಗುನ ಚೆನ್ನಾಗಿದೆ ಸರ್. ಏನ್ರಿ ಇದು? ಚಂದ್ರು ಹೆಸರಲ್ಲಿ 10,000 ರೂಪಾಯಿ ಸಾಲ ಇದೆ. ಅವನೇನ್ ನಮ್ ಕಂಪನಿಯಲ್ಲಿ ವರ್ಕರಾ ಅಥವಾ ಪಾರ್ಟ್ನರಾ? ಸಾರ್, ಲೆಕ್ಕದಲ್ಲಿ ಇರೋದು 10,000. ಇನ್ನು ನಿಮ್ ತಂದೆಯವ್ರು ಕೊಟ್ಟಿರೋದು ಲೆಕ್ಕವೇ ಇಲ್ವಲ್ಲ ಸಾರ್. ಅವನೊಂಥರ ಆಷಾಢ ಭೂತಿ ಸಾರ್.
ಅಂತವರೆಲ್ಲ ಇರೋದ್ರೆ ನಮ್ಮಂತವ್ರ ಪೊಸಿಷನ್ ಈಗ ಆಗಿರೋದು ನೋಡಿ ಸರ್ ಮೂರ್ನಾಲ್ಕು ವರ್ಷದಿಂದ ಸ್ಟಾರ್ಟ್ ಆದ ಪ್ರೆಸ್ಗಳೆಲ್ಲ ಆಗಲೇ ಸ್ವಂತ ಬಿಲ್ಡಿಂಗ್ ಗಳು ಕಟ್ಕೊಂಡ್ಬಿಟ್ಟಿದೆ ಸರ್ ನಾವು ನೋಡಿ ಸರ್ ಆವತ್ತಿಂದ ಇವತ್ತವರೆಗೂ ನೆಲ ಕಚ್ಕೊಂಡು ಆತ್ಮಲಿಂಗ ತರ ಅದೇ ಸ್ಥಳದಲ್ಲೇ ಇದೆ ಸರ್ ನೀವು ಬಂದಿದ್ದೀರಿ ಬಿಸಿ ರಕ್ತ ನಾನು ಇದೀನಿ ಅನುಭವಸ್ತಾ ಗೈಡ್ ಮಾಡ್ತೀನಿ ನಿಮ್ಮ ಕಾಲದಲ್ಲಾರ ಇದು ದೊಡ್ಡದಾಗಿ ಬೆಳಿರಿ ಸರ್ ಸರ್ ಸರಿ ನೀವು ಹೋಗಿ ಆ ಚಂದ್ರ ನೋಡ್ಕರೆ ಕಳ್ಳ ಆಯ್ತು ಸರ್ ಗುಡ್ ಮಾರ್ನಿಂಗ್ ಸರ್ ನಿನ್ನಂತ ಕೆಲಸಗಾರರಿದ್ರೆ ಗುಡ್ ಮಾರ್ನಿಂಗ್ ಅಲ್ಲಿಂದ ಬಂತು ಪ್ರತಿನಿತ್ಯ ಬ್ಯಾಡ್ ಮಾರ್ನಿಂಗ್ ಯಾಕ್ ಸರ್ ನಿನ್ನ ಹೆಸರಲ್ಲಿ 10000 ರೂಪಾಯಿ ಬಾಕಿ ಇದೆಯಲ್ಲ ಅದು ನಿಮ್ಮ ತಂದೆ ನನಗೆ ಸಾಲ ಕೊಟ್ಟಿದ್ರು ಸರ್ ನಮ್ಮ ಅಪ್ಪನ ತರ ಆಫೀಸ್ ನಡೆಸೋಕೆ ನನಗೆ ಇಷ್ಟ ಇಲ್ಲ ಇದು ಧರ್ಮಚತ್ರನು ಅಲ್ಲ ಇನ್ನ ಮೇಲೆ ನಿನ್ನಂತ ಅವರಿಗೆ ಕೆಲಸ ಇಲ್ಲ ಇದು ತುಂಬಾ ಅನ್ಯಾಯ ಸರ್ ನಾನು 20 ವರ್ಷದಿಂದ ಇದೆ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ಹಾಗಾದ್ರೆ 10000 ರೂಪಾಯಿ ಕಟ್ಬಿಟ್ಟು ಕೆಲಸಕ್ಕೆ ಬಾ 10000 ರೂಪಾಯಿ ಕಟ್ಬಿಟ್ಟು ಕೆಲಸಕ್ಕೆ ಬಾ ಅಂತ ಹೇಳ್ತಿದ್ದಾರೆ ಈಗ ನಾನು ಏನು ಮಾಡಲಿ ಸರ್ ಅಷ್ಟೊಂದು ಹಣಕ್ಕೆ ನಾನು ಎಲ್ಲಿ ಹೋಗಲಿ ಅಪ್ಪ ಔಷಧಿ ತಗೊಂಡ್ರ ಬರೀ ಒಳ್ಳೆ ಮನುಷ್ಯರನ್ನ ಇಟ್ಕೊಂಡು ವ್ಯಾಪಾರ ಮಾಡೋಕ್ಕಾಗಲ್ಲಪ್ಪ ಚಿನ್ನ ಸೂಜಿ ಅಂತ ಕಂಚುಚ್ಕೊಳ್ಳೋಕ್ಕಾಗತ್ತೇನು ಮೊದಲು ಕೊಡಬೇಕಾದ ಬಾಕಿ ಕೊಡ್ಲಿ ಹೋದ್ರೆ ಹೋಗ್ಲಿ ಕೆಲ್ಸಕ್ಕೆ ಇಟ್ಕೊಳ್ಳೋ ಇಂಪಾಸಿಬಲ್ ನೀವು ಹೇಳೋ ತರ ನಾನು ಅವನನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡ್ರೆ ಆಫೀಸ್ ನಲ್ಲಿ ನನಗೇನ್ ಬೆಲೆ ಇರುತ್ತೆ ಉಳಿದವರು ನನಗೇನ್ ಗೌರವ ಕೊಡ್ತಾರೆ ಅಪ್ಪ ನೀವು ಹೀಗೆ ಮಾತು ಮಾತುಗೂ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ತಲೆ ಇಡೋ ಹಾಕಿದ್ರೆ ನನಗೆ ಪೊಸಿಷನ್ ಬೇಡ ನಾನು ಬೇರೆ ಕೆಲಸ ನೋಡ್ಕೋತೇನೆ ನೀವು ಮಲ್ಕೊಳ್ಳಿ ಸರ್ ನನಗೋಸ್ಕರ ನಿಮ್ಮ ಮಗನ ಹತ್ರ ನೀವು ಯಾಕೆ ಜಗಳ ಕಾಯ್ತೀರಾ ಇಷ್ಟು ದಿವಸ ನಿಮ್ಮ ನೆರಳಲ್ಲಿ ನಾನು ನೆಮ್ಮದಿಯಾಗಿದ್ದೆ ಅರುಣ ಹತ್ತಿರೋಯ್ತು ಸರ್ ಸರ್ ನೀವು ಅಳಬೇಡಿ ಸರ್ ನಾನು ಎಲ್ಲೇ ಕೆಲಸ ಮಾಡಿದ್ರು ಆಗಾಗ ಇಲ್ಲಿಗೆ ಬಂದು ನಿಮ್ಮನ್ನು ನೋಡ್ಕೊಂಡು ಹೋಗ್ತೀನಿ ನಿಮ್ಮ ಆಶೀರ್ವಾದ ಬಂದಿದ್ರೆ ಸಾಕು ಸರ್ ಬರ್ತೀರಿ ಸರ್ ಅಂತ ಒಳ್ಳೆ ಅಪ್ಪನಿಗೆ ಇಂತ ಮಗನ ತಂದೆ ಹಾಗೆ ಮಗ ಅಣ್ಣನ ಹಾಗೆ ತಮ್ಮ ಇರಬೇಕು ಅಂತ ರೂಲ್ಸ್ ಏನಾದ್ರು ಇದೆಯೇನೋ ಆ ನಮ್ಮ ರಘು ವ್ಯಾಪಾರ ಚೆನ್ನಾಗಿ ನಡೀತಾ ಇದೆಯಂತಲ್ಲ ಹೋಗಿ ಅವನ ಕಾಲಿಗೆ ಬೀಳುವಂತೀಯಾ ನೋಡಿ ಅಣ್ಣ ತಮ್ಮಂದ್ರ ಮಧ್ಯೆ ಎರಡು ಮಾತು ಬರುತ್ತೆ ಎರಡು ಹೋಗುತ್ತೆ ಅದನ್ನೆಲ್ಲ ಯಾಕೆ ಮನಸ್ಸಿನಲ್ಲಿ ಇಟ್ಕೋಬೇಕು ಹೋಗಿ ತರದೇನು ಬೇಡ ಎರಡು ಸಾಲು ಕಾಗದ ಬರ್ತಿಬಿಡಿ ಆಯ್ತು ಅಪ್ಪಣೆ ಹಾಗೆ ಮಾಡ್ತೀವಿ ಪೋಸ್ಟ್ ಅಲ್ಲ ಯಾರ್ದು ಕಾಗದ ಕಾಗದ ಅಲ್ಲ ಕೃಷ್ಣನವ್ರು ಇದಾರ ಅಂತ ಕೇಳಿದ್ರು ಇಲ್ಲ ಅಂದೆ ನಾನು ಬರ್ತೀನಿ ಸರ್ 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 ಯಾರು ನಾನಮ್ಮ ಬಟ್ಟೆ ಅಂಗಡಿಯವನು ಎಲ್ಲಿ ಯಜಮಾನ್ರಿಲ್ವಾ ಆಚೆ ಹೋಗಿದ್ದಾರೆ ಅವ್ರ ಕೆಲಸ ಬೇರೆ ಹೋಗ್ಬಿಡ್ತಂತೆ ಹೌದು ಅವ್ರ ತಂಗಿ ಮದುವೆಗೆ ಅಂತ ಸೀರೆ ಬಟ್ಟೆಗಳು ಕೊಂಡ್ಕೊಂಡು ಬಂದು ವರ್ಷದ ಮೇಲಾಯ್ತು ಇನ್ನೂ ಬಾಕಿ ಹಾಗೆ ಉಳಿದಿದೆ ಬಂದ್ರೆ ಕಳಿಸ್ಕೊಡ್ತೀನಿ ಇದೇ ಕೊನೆ ಈ ರೀತಿ ಅಲಿಯಕ್ಕಾಗಲ್ಲ ಹೇಳ್ಬಿಡಿ ಟೆಂಪೋ ತಗೊಂಡು ಬಂದು ಇದನ್ನೆಲ್ಲ ತಗೊಂಡೋಗ್ತೀನಿ ಕರೆದಿದ್ದ ಇದೇ ಬೀದಿ ಕಡೆಯಲ್ಲಿರೋ ಮಾರ್ವಾಡಿಗೆ ಎಲ್ಲ ಹೇಳಿದ್ದೀನಿ ಇದನ್ನ ತಗೊಂಡು ಹೋಗ್ಕೊಡು ಹಣ ಕೊಡ್ತಾರೆ ಇಸ್ಕೊಂಡ್ ಅವತ್ತಿನ ತಮ್ಮನ ಕಾಗದ ಬರಿ ಅಂತ ಹೇಳಿದೆ ನಾನು ಬರ್ತೆ ಇದುವರೆಗೂ ಒಂದ್ ಸಾಲ ಉತ್ತರ ಇಲ್ಲ ಇವತ್ತು ತಂಗಿ ಮನೆಗೆ ಹೋಗುವಂತಿದ್ಯಾ ಏನ್ ಮಾಡೋದು ನನಗೆ ಬೇರೆ ದಾರಿನೇ ತೋಚ್ತಾ ಇಲ್ಲ ಉರಿ ಬಿಸಿಲಿನ ತಡ್ಕೊಳಕ್ಕಾಗದೆ ಕಪ್ಪೆ ಹಾವಿನ ಹೆಡೆ ನೆರಳಲ್ಲಿ ಸೇರ್ಕೊಳ ಹಾಗಾಗಿದೆ ನಮ್ಮ ಸ್ಥಿತಿ ಸಾಲಗಾರ ಆಡೋ ಮಾತನ್ನ ಕೇಳೋಕ್ ಆಗ್ತಾ ಇಲ್ಲ ರೀ ಹ್ಯಾಕೋ ನಿಮ್ ತಂಗಿ ಗಂಡ ಬಡ್ಡಿ ವ್ಯಾಪಾರ ತಾನೇ ಮಾಡ್ತಾ ಇರೋದು ಒಂದು ಮಾತು ಕೇಳಿ ನೋಡಿ
ನ್ಯಾಯವಾಗಿ ಅಣ್ಣನಾದವನ ತಂಗಿ ಮನೆಗೆ ಉಡುಗೊರೆ ತಕೊಂಡು ಹೋಗಬೇಕು ಆದರೆ ನಾನು ಕೈ ಚಾಚಿಕೊಂಡು ಹೋಗ್ತಾ ಇದ್ದೀನಿ ಯಾರೇ ನೀವು ಯಾರದ ಮನೆ ನುಗ್ತಾ ಇದ್ದೀರಲ್ಲ ನಾನು ಕಮಲ ಅಣ್ಣ ಓ ಕ್ಷಮಿಸಿ ಕೂತ್ಕೊಳ್ಳಿ ಸರ್ ಕರೀತೀನಿ ಅಣ್ಣ ಸ್ವಲ್ಪ ಇಲ್ಲಿ ಬಾ ನೀನ್ ಹಾಗಿದ್ದೀಯ ಅಂತ ಕನ್ನಡಿಯಲ್ಲಿ ನೋಡ್ಕೊಂಡಿದ್ದೀಯಾ ಒಳ್ಳೆ ಭಿಕ್ಷಕನ ತರ ಕಾಣಿಸ್ತಿದ್ದೀಯಾ ಹೆಂಗ್ಕೊಟ್ ಮನೆಗೆ ಬರೋವಾಗ ಒಂದು ಒಳ್ಳೆ ಬಟ್ಟೆ ನಗರ ಹಾಕೊಂಡ್ ಬರ್ಬಾರ್ದಾ ಒಳ್ಳೆ ಬಟ್ಟೆ ಕೆಟ್ಟ ಬಟ್ಟೆ ಅಂತ ನನಗೆ ಗೊತ್ತಿಲ್ಲ ಅಮ್ಮ ನನ್ನ ಹತ್ರ ಇರೋದು ಈ ಬಟ್ಟೆ ಸರಿ ಸರಿ ಏನ್ ಬಂದಿದ್ದು ಏನಿಲ್ಲಮ್ಮ ಸುಮ್ಮನೆ ನೀನ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಈ ಬಾಯಿ ಮಾತಿನ ಪ್ರೀತಿ ಏನು ಕಮ್ಮಿ ಇಲ್ಲ ಒಂದು ದೀಪಾವಳಿ ಕರೀಲಿಲ್ಲ ಒಂದು ಗೌರಿ ಹಬ್ಬ ಕರೀಲಿಲ್ಲ ತೌರ್ ಮನೆ ಉಡುಗೊರೆ ಅಂತ ಒಂದು ಸೀರೆನೇ ಕೊಡಲಿಲ್ಲ ಸುದಾಮನ್ ಮನೆಯಿಂದ ಬಂದವಳು ಅಂತ ನಮ್ಮ ಅತ್ತೆ ಮರೆ ಹೇಳ್ತಿದ್ದಾರೆ ಇನ್ನ ಎರಡು ದಿನ ಈ ನಿವೇಶದಲ್ಲಿ ಬಂದು ನಿಂತ್ಕೊಂಡ್ಬಿಟ್ರೆ ಆಮೇಲೆ ನನ್ನ ಎದುರುಗಡೆ ಆಡ್ಕೋತಾರೆ ಅಷ್ಟೇ ಏನೇನೋ ಮಾಡಬೇಕು ಅಂತ ನನಗೆ ಆಸೆ ನಮ್ಮ ಏನ್ ಮಾಡ್ಲಿ ಇದ್ ಕೆಲಸನೂ ಹೊರಟೈತು ನಿತ್ಯ ಸಾಯೋರಿಗೆ ಅಳೋರು ಯಾರು ಅಂತಾರೆ ಅಣ್ಣ ನಾನು ತಪ್ಪು ತಿಳ್ಕೋಬೇಡ ನೀನು ಈ ತರ ಬರೋದು ಸ್ವಲ್ಪನೂ ಚೆನ್ನಾಗಿಲ್ಲ ನಮ್ಮ ಯಜಮಾನರು ನಮ್ಮ ಅತ್ತೆ ನೋಡಕ್ಕೆ ಮುಂಚೆನೇ ಹೋಗ್ತೀನಮ್ಮ ನಾನು ಹೋಗ್ತೀನಿ ಕೆಲಸ ಹೋಗ್ಬಿಡ್ತಂತೆ ಕಷ್ಟಪಡ್ತಿದ್ದಾನೆ ಅಂತ ಕಾಣುತ್ತೆ ಅಯ್ಯೋ ಪಾಪ ಹಣ ಏನಾದರೂ ಬೇಕು ಅಂತ ಕೇಳಿದ್ರಾ ಹಾಗೆ ಮಾತು ಶುರು ಮಾಡ್ದ ನಾನು ಮಧ್ಯದಲ್ಲಿ ಕಟ್ ಮಾಡ್ಬಿಟ್ಟೆ ಯಾಕ ಕಮಲ ಯಾರ್ಯಾರಿಗೂ ಸಹಾಯ ಮಾಡ್ತೀವಂತೆ ನಿಮ್ಮ ಅಣ್ಣನ ಇಲ್ಲ ಅನ್ನೋದಾ ನಿಮಗೇನು ಗೊತ್ತಿಲ್ಲ ಸುಮ್ಮಿರಿ ಒಂದ್ಸಲ ಕೊಟ್ಟ ಅಭ್ಯಾಸ ಮಾಡಿದ್ರೆ ಆಮೇಲೆ ನಿತ್ಯ ಅದೇ ರಾಗ ಆಗೋಗುತ್ತೆ ಬಿಸಿಲಲ್ಲಿ ತಂಪಿಲ್ಲ ವಿಷದಲ್ಲಿ ಸಿಹಿಲ್ಲ ಪ್ರೀತಿ ಪ್ರೇಮ ಸ್ನೇಹ ಬಡವನ ಬಾಳಲೆ ಇಲ್ಲ ವಿಷದಲ್ಲಿ ಸಿಹಿಯಿಲ್ಲ ಪ್ರೀತಿ ಪ್ರೇಮ ಸ್ನೇಹ ಬಡವನ ಬಾಡಲೆಯಿಲ್ಲ ಹಕ್ಕಿಗೆ ಬೇಕು ಅಪ್ಪನು ಅಮ್ಮನು ರೆಕ್ಕೆಯು ಬಲಿತು ಹಾರುವ ಕ್ಷಣದಿ ನೋಡದು ಯಾರನು ಪ್ರೀತಿಯ ತೋರಿದೆ ಪ್ರೇಮದಿ ಸಾಕಿದೆ ಮುಗಿಯಿತು ಅಲ್ಲಿಗೆ ಕೊಂಬನೆ ಏತಕೆ ಬಿಸಿಲಲ್ಲಿ ತಂಪಿಲ್ಲ ವಿಷದಲ್ಲಿ ಸಿಹಿಲ್ಲ ಪ್ರೀತಿ ಪ್ರೇಮ ಸ್ನೇಹ ಬಡವನ ಬಾಡಲೆ ಇಲ್ಲ
ಒಣಗಿದ ಮರದ ಸನಿಹಕ್ಕೆ ಬರುವರೆ ಹಸಿರನು ತುಂಬಿ ಗಾಳಿಯ ತಂದ ದಿನಗಳ ನೆನೆವರೆ ಕೊಡಲಿಯ ಬೀಸುತ್ತ ರೆಂಬೆಯ ಕಡಿಯುತ್ತ ಬೆಂಕಿಗೆ ನೂಕುವ ನೆಮ್ಮದಿ ಕಾಡುವ ಬಿಸಿಲಲ್ಲಿ ತಂಪಿಲ್ಲ ವಿಷದಲ್ಲಿ ಸಿಹಿಯಿಲ್ಲ ಪ್ರೀತಿ ಪ್ರೇಮ ಸ್ನೇಹ ಬಡವನ ಬಾಡಲೆ ಇಲ್ಲ ತಗೊಳ್ಳೋ ಚಿಕ್ಕ ವಯಸ್ಸಿಂದ ಓದಿ ಬೆಳೆದಿದ್ ಮನೆ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ ಬಾ ಬಾ ಮಲ ಬಾರಗು ಇವಳು ನನ್ನ ಹೆಂಡತಿ ಮಾಲಾ ಇವ್ರು ನಮ್ಮ ಅಣ್ಣ ನಮ್ಮ ಅತ್ತೆ ನಮಸ್ಕಾರ ಆ ಮದುವೆಗೆ ಇನ್ವಿಟೇಷನ್ ಕಳಿಸಿದ್ದೆ ಬರಲೇ ಇಲ್ಲ ಇನ್ವಿಟೇಷನ್ ಪೋಸ್ಟಲ್ ಬಂತು ಅದ್ರ ಬದಲು ನೀನೇ ಬಿಜಿ ಟೈಮ್ ಇರಲಿಲ್ವೇನ ಪಾಪ ಸರಿ ಬನ್ನಿ ಊಟ ಮಾಡೋಣ ನಮ್ದು ಊಟ ಆಗಿದೆ ನಾನು ಕಾಲೇಜಿನಲ್ಲಿ ಇದ್ದಾಗ ಓದ್ನಲ್ಲಿ ಸ್ಪೋರ್ಟ್ಸ್ ನಲ್ಲಿ ಫಸ್ಟ್ ಪ್ರೈಸ್ ತಗೊಳ್ತಾ ಇದ್ದೆ ಅಂತ ಇವಳು ಹೇಳಿದ್ರೆ ನಮ್ಲೇ ಇಲ್ಲ ನನ್ನ ಜೊತೆಲಿ ಬಾ ನಾ ತಗೊಂಡಿರೋ ಕಪ್ಸ್ ನೆಲ್ಲ ತೋರಿಸ್ತೀನಿ ಅಂತ ಕರ್ಕೊಂಡು ಬಂದೆ ಬಾ ಮಾಲ ಬೆಳ್ಳಿ ಕಪ್ಗಳನ್ನೆಲ್ಲ ಪಾಲಿಶ್ ಮಾಡಕ್ ಕೊಟ್ಟಿದ್ದೀನಿ ಯಾಕಣ್ಣ ಸುಳ್ಳು ಹೇಳ್ತೀಯ ನಾನು ಪ್ರೈಸ್ ತಗೊಂಡಿರೋ ಕಪ್ಗಳನ್ನ ಮಾರ್ಕೊಂಡು ತಿನ್ನೋ ಪರಿಸ್ಥಿತಿ ನಿಮಗೆ ಬಂದಿದೆ ಅಂತ ನಾನು ಅನ್ಕೊಂಡಿರಲ್ಲ ಮಾಲ ಕಾರ್ಲಿರೋ ಚೆಕ್ ಬುಕ್ ತಗೊಂಡ್ ಬಾ ಕಷ್ಟ ಅಂತ ಒಂದು ಕಾಗದ ಹಾಕಿದ್ರೆ ನಾನು ಇಲ್ಲ ಅಂತಿದ್ನ ತಗೋ 1000 ರೂಪಾಯಿ ಚೆಕ್ ಮತ್ತೆ ಬೇಕಾದ್ರೆ ಒಂದು ಕಾಗದ ಬರಿ ನೀನು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ ತುಂಬಾ ಥ್ಯಾಂಕ್ಸ್ ರಘು ನೀ ದೊಡ್ಡ ಶ್ರೀಮಂತ 1000 ರೂಪಾಯಿ ಏನು ಲಕ್ಷ ರೂಪಾಯಿ ಬೇಕಾದ್ರೆ ಚೆಕ್ ಬರೀತೀಯಾ ಆದ್ರೆ ಅದಕ್ಕೆ ಆಸೆ ಪಟ್ಟು ಕೈ ಚಾಚೋನಲ್ಲ ನಿಮ್ಮಣ್ಣ ಅಣ್ಣ ಸದ್ಯಕ್ಕೆ ನಮ್ಮ ಸ್ಥಿತಿ ಏನಂತ ನಿನಗೆ ಅರ್ಥ ಆಯ್ತಲ್ಲ ಹೋಗ್ಬಿಟ್ ಬಾ ದೇವರು ಒಳ್ಳೇದು ಮಾಡ್ಲಿ ನೀವ ಹಣನ ಬೇಡ ಅನ್ಬಾರ್ದಿತ್ತು ಎಷ್ಟೋ ಮಾಡಿದ್ದೀರಿ ನಿಮಗ್ ಮಾಡೋ ಬಾಧ್ಯತೆ ಅವ್ರಿಗೂ ಇದೆ ಅವನ್ ಬಾಧ್ಯತೆ ಇರೋ ತರ ಮಾತಾಡ್ದ ಒಳ್ಳೆ ಕೋಟೀಶ್ವರ ವಂಶದಲ್ಲಿ ಅವತಾರ ಎತ್ತಿರೋ ಹಾಗೆ ಅವನ್ ಹೆಂಡತಿ ಮುಂದೆ ಅಷ್ಟು ಕೇವಲವಾಗಿ ಅಂದ್ಬಿಟ್ಟ ಚಚ ನೀವ್ ಹೇಳ್ತಿರೋದು ನಿಜ ರೀ ಆದ್ರೆ ಈಗ ನಾವಿರೋ ಸ್ಥಿತಿಲಿ ಆ ಹಣ ಎಷ್ಟೋ ಸಹಾಯವಾಗ್ತಿತ್ತು ನಾನು ಏನ್ ಮಾಡ್ಲಿ ಲಕ್ಷ್ಮಿ ಬಡತನ ಕೊಟ್ಟ ದೇವರು ಈ ಹಾಳು ಸ್ವಾಭಿಮಾನ ಕೊಟ್ಬಿಟ್ಟ ಮನಸ್ಸಿನಲ್ಲಿ ಇಟ್ಕೊಂಡು ಹೊರಗಡೆ ಒಂಥರ ನಡೆಸೋಕೆ ನನಗೆ ಬರಲ್ಲ ಕಡೆ ಸರ್ ಮನೆ ಬಾಡಿಗೆ ಕೊಟ್ಟು ಈಗಾಗಲೇ ವರ್ಷ ಆಗಿದೆ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂದರೆ ಅದು ಸುಳ್ಳಾಗುತ್ತೆ ಇನ್ನು 10 ದಿವಸ ತಡ್ಕೊಂಡ್ರೆ ಮನೆ ಖಾಲಿ ಮಾಡಿ ಹೊರಟೋಗ್ತೀವಿ ಸರಿ ಸರಿ ಲಕ್ಷ್ಮಿ ಮನೆ ನೋಡಿದ್ರೆ ಸಾರಿಸಿ ಗುಡಿಸಿ ಶುದ್ಧವಾಗಿದೆ ಅಲ್ಲ ಖಾಲಿ ಮಾಡಿ ಹೋಗಬೇಕಾದ್ರೆ ಗಾಡಿ ಬಾಡಿಗೆ ಉಳಿತಾಯ ಆಗುತ್ತೆ
ಲಕ್ಷ್ಮಿ ಲಕ್ಷ್ಮಿ ಕೆಲಸ ಸಿಕ್ಬಿಡ್ತೆ ಲಕ್ಷ್ಮಿ ಎಲ್ಲಿ ನಮ್ಮ ಸುಂದರ ಕೆಲಸ ಮಾಡ್ತಿರೋ ಪತ್ರಿಕೆ ಆಫೀಸಲ್ಲಿ ಪ್ರೂಫ್ ರೀಡರ್ ಕೆಲಸ ಕೊಡ್ಸಿದ್ದಾರೆ ತಿಂಗಳಿಗೆ 250 ರೂಪಾಯಿ ಸಂಬಳ ಪ್ರೂಫ್ ರೀಡರ್ ಅಂದ್ರೆ ಪ್ರೂಫ್ ರೀಡರ್ ಅಂದ್ರೆ ತಪ್ಪುಗಳನ್ನ ತಿದ್ದದು ಕಣೆ ನಾಲ್ಕು ದಿನ ಅವರಿವರು ಬರ್ತಿರೋ ಕಥೆಗಳು ಓದಿದ್ರೆ ನಾಳೆ ನನಗೂ ಕಥೆ ಬರೆಯ ಚಾಳಿ ಹಿಡಿಬಹುದು ನೀವು ಬರೆದ್ರೆ ಸೊಗಸಾದ ಕಥೆನೆ ಬರೀತೀರಾ ಹಾಗೆ ಹೇಳ್ತೀಯಾ ಬೇರೆಯವರ ಕಥೆಲಿ ಕಲ್ಪನೆ ಜಾಸ್ತಿ ಇದ್ರೆ ನಿಮ್ಮ ಕಥೆಲಿ ಅನುಭವ ತುಂಬಿರುತ್ತೆ ಜೀವನದ ಕಷ್ಟ ಸುಖಗಳನ್ನು ಅನುಭವಿಸಿ ಅರ್ಥ ಮಾಡ್ಕೊಂಡಿರೋ ನಿಮ್ಮ ಬರವಣಿಗೆಲಿ ಜೀವ ತುಂಬಿರುತ್ತೆ ಸದ್ಯ ನಿನಗಾದ್ರೂ ನನ್ನ ಮೇಲೆ ಅಷ್ಟೊಂದು ಭರವಸೆ ಇದೆಯಲ್ಲ ಲಕ್ಷ್ಮಿ ನಿನ್ನ ಮಾತೆ ನನಗೆ ಸ್ಫೂರ್ತಿ ಬರೀತೀನಿ ಖಂಡಿತ ಬರೀತೀನಿ ಶಮಣರ ಏನ್ ಸರ್ ನಾನು ಎಷ್ಟು ಸಲ ರೀ ನಿಮ್ಮ ಪ್ರೂಫ್ ಕರೆಕ್ಟ್ ಮಾಡೋದು ಅಲ್ಲ ರೀ ಕಾಮ ಪ್ರದೇಶಕ್ಕೆ ಸಚಿವರ ಭೇಟಿ ಅಂತ ಇದೆ ಇದರ ಅರ್ಥ ಏನು ಕಾಮ ಪ್ರದೇಶಕ್ಕೆ ಸಚಿವರ ಭೇಟಿ ಅದು ನನಗೆ ಗೊತ್ತ್ರಿ ಶಾವತ್ ಇಲ್ಲಿದೆ ಶಾವತ್ ಬಿಟ್ಟೋಗಿದೆ ಸರ್ ಹಾಗೆ ಬಿಟ್ಟೋಗಬಾರ್ದ್ರಿ ಸಂಗೀತದಲ್ಲಿ ಒಂದ್ ಸ್ವರ ಬಿಟ್ಟೋದ್ರೆ ರಾಗನೇ ಬೇರೆ ಆಗಿಬಿಡುತ್ತೆ ಸಾಹಿತ್ಯದಲ್ಲಿ ಒಂದು ಅಕ್ಷರ ಬಿಟ್ಟೋದ್ರೆ ಅದರ ಅರ್ಥನೇ ಬೇರೆ ಆಗಿಬಿಡುತ್ತೆ ನಮ್ಮ ಜೀವನದಲ್ಲೂ ಹಾಗೇನೆ ಒಂದು ಹೆಜ್ಜೆ ವ್ಯತ್ಯಾಸ ಆದರೂ ನಮ್ಮ ದಾರಿನೇ ಬೇರೆ ಆಗಿಬಿಡುತ್ತೆ ಸರಿ ಮಾಡಿ ಸರಿ ಸರ್ ಏನ್ರಿ ಒಂದು ಒಳ್ಳೆ ಸುದ್ದಿ ಏನದು ನಮ್ಮ ಮಗನ ಜೊತೆ ಆಟಾಡೋಕೆ ಇನ್ನೊಂದು ಮಗು ಬರ್ತಾ ಇದೆ ಬರೋರ ಸಂಖ್ಯೆ ಜಾಸ್ತಿ ಆಗ್ತಿದೆ ಹೊರತು ಸಂಪಾದನೆ ಮಾತ್ರ ಜಾಸ್ತಿ ಆಗ್ತಿಲ್ಲ ನೀವು ತಪ್ಪು ತಿಳ್ಕೊಳ್ದೆ ಹೋದ್ರೆ ನೀವು ನನ್ನ ಮಾತು ಕೇಳ ಧಾರಾಳವಾಗಿ ಕೇಳು ಪಕ್ಕದ ಬೀದಿಲಿರೋ ರೆಡಿಮೇಡ್ ಬಟ್ಟೆ ಫ್ಯಾಕ್ಟ್ರಿಲಿ ತುಂಬಾ ಜನ ಹೆಂಗಸರು ಕೆಲಸ ಮಾಡ್ತಾರೆ ಅವ್ರು ಕಟ್ ಮಾಡ್ಕೊಡೋ ಬಟ್ಟೆನ ಹೊಲ್ಕೊಟ್ರೆ 10 ರೂಪಾಯಿ ಕೊಡ್ತಾರೆ ದುಡ್ಡು ಸಂಪಾದನೆ ಮಾಡ್ತೀನಿ ಅಂತ ಹೇಳ್ತಿಲ್ಲ ರೀ ನನಗೂ ಸ್ವಲ್ಪ ಹೊತ್ತು ಕಳೆದಾಗುತ್ತೆ ಸರಿ ಹಾಗೆ ಕಷ್ಟದಲ್ಲಿ ಕಷ್ಟ ಅಂತ ನೀವು ಒಂದು 5-10,000 ರೂಪಾಯಿ ಇನ್ಶೂರ್ ಮಾಡಿದ್ರೆ ಸಮಯದಲ್ಲಿ ಉಪಯೋಗ ಆಗುತ್ತೆ ಆಗ್ಲೇ ನಾನು ಸತ್ತೋದ್ರೆ ಏನ್ ಗತಿ ಅಂತ ಯೋಚನೆ ಮಾಡ್ತಿದ್ಯಾ ಯಾಕ್ರಿ ಇಂಥ ಅಪ್ಶಕ್ನ ಮಾತಾಡ್ತೀರಾ ನಿಮ್ಮನ್ನ ಹಾಕಿ ಹೋಗೋಕೆ ಬಿಡ್ತೀನ ಅಂತ ಕಾಲ ಬಂದ್ರೆ ನನ್ನ ಪ್ರಾಣ ಕೊಟ್ಟು ನಿಮ್ಮನ್ನ ಉಳಿಸ್ಕೋತೀನಿ ಇವತ್ತೇ ಕೊನೆ ಇನ್ಮೇಲೆ ಇನ್ಶೂರೆನ್ಸ್ ವಿಷಯ ನಿಮ್ಮ ಹತ್ರ ಮಾತಾಡಲ್ಲ ಚೆನ್ನಾಗಿದೆ ಅಲ್ವಾ ಹೌದು ಇದು ಇದು ಚೆನ್ನಾಗಿದೆ ಯೂ ಇದು ಚೆನ್ನಾಗಿದೆ ಚಿತ್ರ ಹೌದು ಕಣೋ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಪ್ಪ ಬಂದ್ರು ಅಪ್ಪ ಏನ್ರ ಅಪ್ಪ ನಂಗೆ ಬೇರೆ ಬೊಂಬೆ ಪುಸ್ತಕ ಬೇಕು ನಂಗೋ ಅಪ್ಪ ಆಯ್ತಪ್ಪ ಏನ್ರಿ ಇನ್ನು ಎಷ್ಟು ದಿನ ಅಂತ ಮಕ್ಕಳು ಬೊಂಬೆ ಪುಸ್ತಕ ನೋಡ್ಕೊಂಡಿರೋದು ಯಾವ್ದಾದ್ರೂ ಸ್ಕೂಲಿಗೆ ಸೇರಿಸೋ ಏರ್ಪಾಡು ಮಾಡ್ತಾರ್ದಾ ಇದೇ ನಮ್ಮ ಕಾಲ ಅನ್ಕೊಂಡು ಸ್ಕೂಲಿಗೆ ಸೇರಿಸೋದಕ್ಕೆ 1,000 ರೂಪಾಯಿ ಡೊನೇಷನ್ ಕೊಡಬೇಕು ಇಲ್ಲಾಂದ್ರೆ ಯಾವ್ದಾದ್ರು ಮಿನಿಸ್ಟ್ರಿ ಇನ್ಫ್ಲುಯೆನ್ಸ್ ಮಾಡಿಸ್ಬೇಕು ನಾನು ನಿಮ್ಮ ಕಾನ್ವೆಂಟ್ ಕ ಸೇರಿಸಿ ಅಂತ ಹೇಳಿದೆ ಕಾರ್ಪೊರೇಷನ್ ಸ್ಕೂಲಿಗೆ ಸೇರಿಸಿದ್ರೆ ಸಾಕು ನಾವು ಬೇರೆಯವ್ರಿಗೆ ಒಳ್ಳೇದು ಮಾಡಿದ್ರೆ ಆ ದೇವರು ನಮಗೆ ಒಳ್ಳೇದು ಮಾಡೇ ಮಾಡ್ತಾನೆ ಏನೋ ಚಂದ್ರು ಏನು ವಿಷಯ ಏನಿಲ್ಲ ಮತ್ತೆ ಅಡ್ವಾನ್ಸ್ ಬೇಕಾಗಿತ್ತಾ ಏನು ಮಾಡೋದು ಯಜಮಾನರು ಊರಲಿಲ್ವಲ್ಲೋ ಅದೆಲ್ಲ ಸುಂದ್ರು ನೀನು ಹಾಸ್ಯ ಮಾಡಲ್ಲ ಅಂದ್ರೆ ಹೇಳ್ತೀನಪ್ಪ ಏಯ್ ಏನು ಹೇಳ ನಾನೊಂದು ಕತೆ ಬರೆದಿದ್ದೀನಿ ಕೊಡು 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 ಚೆನ್ನಾಗಿದೆ ಕಣಯ್ಯ ಚಂದ್ರು ನಿನ್ನ ಮೊದಲನೇ ಪ್ರಯತ್ನದಲ್ಲಿ ನಿನ್ನ ಸ್ವಂತ ಅನುಭವನ ಉಪಯೋಗಿಸ್ಕೊಂಡು ಕತೆ ಬರೆಯೋಕೆ ಪ್ರಯತ್ನ ಪಟ್ಟಿದ್ಯಾ ನಿಜ ಹೇಳ ಹೇಗಿದೆ ಹೇಳಿದ್ನಲ್ಲ ಚೆನ್ನಾಗಿದೆ ಕಣು ನೋಡು ಈ ವಾರದ ಮ್ಯಾಗಝೀನ್ನಲ್ಲೇ ಈ ಕತೆನ ಪಬ್ಲಿಷ್ ಮಾಡ್ತೀನಿ ಆದರೆ ನಾನೊಂದು ಕಂಡೀಷನ್ ಏನು ನನ್ನ ಹೆಸರು ಮಾತ್ರ ಹಾಕ್ಬೇಡ ಚಂದ್ರು ನಿಮ್ಮ ಅಪ್ಪ ಅಮ್ಮ ನಿನ್ನ ಅನಾಥನಾಗಿ ಮಾಡಿದಾಗೆ ನಿನ್ನ ಕತೆ ನೀನು ತಬ್ಲಿ ಮಾಡಬೇಡವು ನೋಡು ಇವತ್ತಿನಿಂದ ನಿನಗೊಂದು ಹೊಸ ಕಾವ್ಯನಾಮ ಕೊಡ್ತೀನಿ ಏನಂತ ಪೂರ್ಣಚಂದ್ರ ನೀನು ಜೀವನದಲ್ಲಿ ಬರೀ ಚಂದ್ರ ಇರಬಹುದು ಆದರೆ ಸಾಹಿತ್ಯ ಲೋಕದಲ್ಲಿ
ಪೌರ್ಣಮಿ ದಿವಸ ಕಾಣಿಸೋ ಪೂರ್ಣ ಚಂದ್ರನ ಹಾಗೆ ಬೆಳಗ್ತಾ ಇರಬೇಕು ಅನ್ನೋದೇ ನನ್ನ ಆಸೆ. ಸಂತೋಷನ ಈಗ ನಾನು ಆಮೇಲೆ ನಾನು ಅವಲಕ್ಕಿ ಬೋಲ್ಕಿ ಕಾಂಚನ ಮೀನ ಮೀನ ಡಾಮ್ ಡುಮಂಡಸ್ ಶಾಂತಿನ ಹುಷಾರಾಗಿ ನೋಡ್ಕೋ, ನಾನು ಅಂಗಡಿಗೆ ಹೋಗಿ ಬರ್ತೀನಿ. ಆಯ್ತಮ್ಮ. ನಟರಾಜ್, ಈ ನಾವಲ್ದೊಂದು ಕಾಪಿ ಕೊಡ್ತೀಯಾ? ಯಾಕೆ? ಇದು ನಾನು ಬರೆದಿರೋ ಮೊದಲನೇ ಕತೆ ಪ್ರಿಂಟ್ ಆಗಿದೆ. ಇದನ್ನು ಬರೆಯೋದಕ್ಕೆ ನಾನು ಹೆಣ್ತೀನಿ ಸ್ಫೂರ್ತಿ. ಎಲ್ರಿಗಿಂತ ಮೊದಲು ಅವಳಿಗೆ ಓದ್ ಹೇಳಬೇಕು ಅನ್ನೋದು ನನ್ನ ಆಸೆ. ಸರಿ, ಥ್ಯಾಂಕ್ಸ್. ಕಾಂಚನ ಮೀನು ಹೋಗಿ ಬರ್ತಾ ಇದೆ. ಬೆಂಕಿ ನಿಮ್ ಕೂಡ ಬೆಂಕಿ ಬಿದ್ದೆ. ಅಯ್ಯೋ ಅಯ್ಯೋ, ನನ್ ಸರ, ನನ್ ತಾಳಿ, ಅಯ್ಯೋ ನನ್ ಸರ, ಅಯ್ಯೋ ಕಣ್ಣ, ಹಿಡೀರಿ, ನನ್ ತಾಳೆ ಕಿತ್ಕೊಂಡು ಹೋಗ್ತಾ ಇದ್ದಾನೆ. ಅಯ್ಯಯ್ಯೋ, ನನ್ ತಾಳೆ ಕಿತ್ಕೊಂಡು ಹೋಗ್ತಾ ಇದ್ದಾನೆ, ಹಿಡೀರಿ. ತುಂಬಾ ಉಪಕಾರ ಆಯ್ತಪ್ಪ, ನೀವು ನಿಮ್ ಮಕ್ಳು ಚೆನ್ನಾಗಿರಿಪ್ಪ. ತಗೊಳ್ಳಿ. ಲಕ್ಷ್ಮಿ, ಲಕ್ಷ್ಮಿ, ಈಗ ಸ್ವಲ್ಪ ಹೊತ್ತು ಮುಂಚೆ ಒಬ್ಬ ಹೆಂಗಸು ನೀವು ನಿಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ಹರಿಸಿದ್ಲು. ಆದರೆ ಅವಳು ನೀವು ನಿಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿರಲಿ ಅಂತ ಹರಿಸ್ಲಿಲ್ವಲ್ಲ. ಲಕ್ಷ್ಮಿ, ನಾನು ಬರೆದ ಮೊದಲನೇ ಕಥೆನ ನಿನಗೆ ಮೊದಲು ಓದಿ ಹೇಳಬೇಕು ಅಂತ ಆ ಥರದಿಂದ ಓಡೋಡು ಬಂದೆ. ಅಷ್ಟರೊಳಗೆ ನಿನಗೆ ಕಥೆನೆ ಮುಗಿಸ್ಕೊಂಡು ಹೊರಟೋದ್ಯಲ್ಲ ಲಕ್ಷ್ಮಿ, ಹೊರಟೋದ್ಯಲ್ಲ ಲಕ್ಷ್ಮಿ. ಈ ಪ್ರಪಂಚದಲ್ಲಿ ಯಾರು ಶಾಶ್ವತ ಹೇಳು? ನೀನ್ ಹೀಗೆ ಊಟ ತಿಂಡಿ ಬಿಟ್ಕೂತ್ರೆ ಲಕ್ಷ್ಮಿ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ಕೊಂಡಿದ್ಯಾ? ಏ, ನಿನ್ನ ನಂಬ್ಕೊಂಡಿರೋ ಎರಡು ಜೀವ ಇದೆ ಕಣು, ಇವರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದಲ್ವಾ? ಚಂದ್ರು, ಜೀವನದಲ್ಲಿ ನೀ ಎಷ್ಟೆಷ್ಟೋ ಕಷ್ಟಗಳನ್ನ ಅನುಭವಿಸಿದ್ಯಾ. ಆದ್ರೂ ಯಾರು? ನಮಸ್ಕಾರ ಸರ್. ನೀವು? ನಾನು ಬಾಲಾಜಿ ಅಂತ, ಇನ್ಶೂರೆನ್ಸ್ ಏಜೆಂಟು. ನಿಮ್ ಹೆಂಡತಿ ಫೈರ್ ಆಕ್ಸಿಡೆಂಟ್ ನಲ್ಲಿ ಸತ್ರು ಅಂತ ಪೇಪರ್ ನಲ್ಲಿ ಓದ್ದೆ. ಬಹಳ ಸಂಕಟ ಆಯ್ತು. ಏನ್ ಮಾಡೋದು, ಈ ಪ್ರಪಂಚದಲ್ಲಿ ಒಳ್ಳೆಯವರು ಜಾಸ್ತಿ ದಿನ ಇರೋದಿಲ್ಲ. ನೋಡಿ, ಈ ಫಾರ್ಮ್ಸ್ ಸ್ವಲ್ಪ ಸೈನ್ ಹಾಕ್ತೀರಾ? ಏನ್ ಫಾರ್ಮ್ಸ್ ಇದು?
ಇವರ ಹೆಂಡತಿಯವರು 10,000 ರೂಪಾಯಿ ಇನ್ಶೂರ್ ಮಾಡಿಸಿದ್ರು. ಇದಕ್ಕೆ ಸೈನ್ ಮಾಡಿ ಡೆತ್ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡಿದ್ರೆ ಆದಷ್ಟು ಬೇಗ ನಿಮ್ಮ ಕೈಗೆ ಹಣ ಬರೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸೈನ್ ಹಾಕು. ಏ ಯಾಕೋ ಕಣ್ಣಲ್ಲಿ ನೀರು ಸುಂದ್ರು. ಲಕ್ಷ್ಮಿ ನಾನು ಇನ್ಶೂರ್ ಮಾಡು ಅಂತ ಹೇಳಿದಾಗ ನಾನು ಸತ್ತೋದ್ರೆ ಏನು ಗತಿ ಅಂತ ಯೋಚನೆ ಮಾಡ್ತಿದ್ದೆ ಲಕ್ಷ್ಮಿ ಅಂದೆ. ಅದೇ ಅವಳೇ ಸತ್ತು ನನ್ನ ಕೈಗೆ ಹಣ ಬರೋಂಗ್ ಮಾಡಿಬಿಟ್ಲು. ಸುಂದ್ರು ಅವಳು ನನ್ನ ಮದುವೆ ಆಗಿ ಸುಖನೇ ಪಡಲಿಲ್ಲ. ಸುಖನೇ ಪಡಲಿ ಸರ್ ತಗೊಳ್ಳಿ 10,000 ರೂಪಾಯಿ ಚೆಕ್ ಬರ್ತೀನಿ ಸರ್. ನಮಸ್ಕಾರ. ಈ ಚೆಕ್ ತಗೊಂಡು ನಾನೇನು ಮಾಡಲಿ? ಒಂದು ಕೆಲಸ ಮಾಡೋಣ, ಲಕ್ಷ್ಮಿ ಹೆಸರಿನಲ್ಲಿ ಚಿಕ್ಕದಾಗಿ ಒಂದು ಪ್ರಿಂಟಿಂಗ್ ಪ್ರೆಸ್ ಶುರು ಮಾಡೋಣ. ನಿನ್ನ ಇಷ್ಟ. ಚಂದ್ರು ನಾ ಹುಡುಗರನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಪ್ರೆಸ್ ಹೋಗ್ತೀನಿ. ಚಂದ್ರು ಚಂದ್ರು ನಮ್ಮ ಪ್ರಕಟಣೆ ಪುಸ್ತಕಗಳಿಗೆ ಬಹಳ ಒಳ್ಳೆ ಪ್ರಚಾರ ಇದೆ. ನಿನ್ನ ಬರವಣಿಗೆಗಂತೂ ತುಂಬಾ ಬೇಡಿಕೆ ಇದೆ. ಜನ ನಿನ್ನ ಕಥೆಗಳನ್ನ ಮೆಚ್ಚಿ ಮೇಲಿಂದ ಮೇಲ್ ಓದ್ತಾ ಇದ್ದಾರೆ ಕಣೋ. ಮೇಲಿಂದ ಮೇಲ್ ಓದ್ತಾ ಇದ್ದಾರೆ. ಮಕ್ಕಳು ಫಾರಿನ್ ಹೋಗ್ತಾ ಇದ್ದಾರೆ, ನಮಸ್ಕಾರ ಮಾಡಿ ಆಶೀರ್ವಾದ ಮಾಡು. ಮಾಲಾ ಸಕ್ಸಸ್, 5 ನಿಮಿಷದಲ್ಲಿ 5 ಲಕ್ಷ ರೂಪಾಯಿ ಬಿಸ್ನೆಸ್ ಓವರ್. ಏನ್ರಿ ಇದು, ಮಂತ್ರ ಗಿಂತ್ರ ಮಾಡ್ಬಿಟ್ರ? ನಾನು ರಾಮಮೋಹನ್ ರಾವ್ ನೋಡಕ್ ಹೋಗಿದ್ದಾಗ ಅವ್ರ ಕೈಯಲ್ಲಿ ನಮ್ಮ ಅಣ್ಣ ಬರೆದಿದ್ದ ನಾವಲ್ ಇತ್ತು, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಓದ್ತಾ ಇದ್ರು. ಸರ್ ನಾನು ಈ ಪೂರ್ಣಚಂದ್ರ ಅವರವರ ಸ್ವಂತ ತಮ್ಮ ಅಂದೆ ಅಷ್ಟೇ. ಆಮೇಲೆ ವಿಐಪಿ ಟ್ರೀಟ್ಮೆಂಟ್ ಕಣೆ, 5 ನಿಮಿಷದಲ್ಲಿ ಈ ಬಿಸ್ನೆಸ್ ಓವರ್. ಹೌದಾ? ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಬ್ರದರ್. ದೀರಿ ಈ ಪುಸ್ತಕ ನೋಡಿದ್ರ, ಒಡ ಹುಟ್ಟಿದವರು ಅಂತ 6 ತಿಂಗಳಲ್ಲಿ 1 ಲಕ್ಷ ಪ್ರತಿ ಖರ್ಚಾಗಿದೆಯಂತೆ. ನಮ್ಮ ಅಣ್ಣ ಬರ್ದಿದ್ರಿ, ಎಷ್ಟು ಚೆನ್ನಾಗಿದೆ ಅಂತ. ಓದ್ತಾ ಇದ್ರೆ ಕೆಳಗಿಡಕ್ಕೆ ಮನಸ್ಸು ಬರಲ್ಲ. ಏನ್ ಕಥೆ? ಅಣ್ಣ ಬಡತನದಲ್ಲಿದ್ದಾಗ ತಂಗಿ ಮನೆಗೆ ಬಂದ್ರೆ ಸ್ವಂತ ತಂಗಿ ಅವನ್ನ ಕೂತ್ಕೊ ಅಂತ ಕೂಡ ಹೇಳದೆ ಆಚೆ ಗಿಟ್ಬಿಡ್ತಾಳೆ. ಅದೇ ಅಣ್ಣ ತಂಗಿ ಕ್ಯಾನ್ಸರ್ ಬಂದಾಗ ತಾನಿದ್ದ ಮನೇನೆ ಮಾರಿ ಟ್ರೀಟ್ಮೆಂಟ್ ಕೊಡಿಸಿ ಅವಳನ್ನ ಉಳಿಸ್ಕೋತಾನೆ. ಏನ್ರಿ ಇಂಥ ತಂಗಿರು ಇರ್ತಾರ? ಇಲ್ದೆ ಇದ್ರೆ ಇಂಥ ಕತೆ ಬರೆಯೋದಕ್ಕೆ ಸ್ಫೂರ್ತಿಯಿಂದ ಬರುತ್ತೆ. ಈ ಸಾರಿ ನಮ್ಮ ಅಣ್ಣನ ಹುಟ್ಟಿದಬ್ಬನ ನಮ್ಮ ಮನೇಲೆ ಮಾಡ್ಬೇಕ್ರಿ. ಚಂದ್ರು ಚಂದ್ರು ಕಂಗ್ರ್ಯಾಚುಲೇಷನ್ಸ್ ಗಳು, ಕಂಗ್ರ್ಯಾಚುಲೇಷನ್ಸ್. ಶಾಂತಿ ಎಲ್ಲಿದೆ ಅನ್ನೋ ನಿನ್ನ ಕೃತಿಗೆ ಶಾರದಾ ಪ್ರಶಸ್ತಿ ಬಂದಿದೆ. ಏನಾಯ್ತೋ ನಿನ್ಗೆ? ಇಂಥ ಒಳ್ಳೆ ಸಮಾಚಾರ ಹೇಳ್ತಾ ಇದ್ದೀನಿ, ಮುಖದಲ್ಲಿ ಯಾವ ಥರ ಭಾವನೆನೂ ಇಲ್ವಲ್ಲೋ.
ಸುಂದ್ರು, ಪ್ರಶಸ್ತಿ ಬರಲಿ ಅಂತ ನಾನೀಗ ಬರಲಿಲ್ಲ. ಈ ಗೌರವ ಸಿಕ್ತೇ ಹೋಗಿದ್ರೆ ದುಃಖ ಪಡ್ತಿರ್ಲಿಲ್ಲ. ಕರ್ತವ್ಯ ಮಾಡದಷ್ಟೇ ನನಗೆ ಸೇರಿದ್ದು, ಮಿಕ್ಕಿದ್ದೆಲ್ಲ ಆ ದೇವ್ರಿಚ್ಛೆ. ಯಾಕೋ ಬರ್ತಾ ಬರ್ತಾ ನಿಂಗೆ ಜ್ಞಾನಿ ಆಗ್ತಾ ಇದೆಯಾ? ಇನ್ ಸ್ವಲ್ಪ ಹೊತ್ತು ನಿನ್ನ ಹತ್ರ ಮಾತಾಡ್ತಾ ಕೂತ್ರೆ ನಾ ಕಾವಿ ಹಾಕೊಂಡು ಓಡ್ ಹೋಗ್ಬೇಕಾಗತ್ತ ಅಷ್ಟೇ. ಬರ್ತೀನಿ. ರಾಧಾ, ಏನ್ರಿ? ಒಂದ್ ಮುಖ್ಯವಾದ ವಿಚಾರ ಗೊತ್ತಾ ನಿನ್ಗೆ? ನಮ್ಮಣ್ಣ ಪೂರ್ಣಚಂದ್ರನ್ಗೆ ಶಾರದಾ ಪ್ರಶಸ್ತಿ ಬಂದಿದೆಯಂತೆ. ನಾಳೆನೆ ಸನ್ಮಾನ ಸಮಾರಂಭ, ಅದಕ್ಕೆ ನಾವಿಬ್ರು ಖಂಡಿತ ಹೋಗ್ಲೇಬೇಕು. ಇನ್ವಿಟೇಷನ್ ಬೇಡವಾ? ನಮ್ಮಣ್ಣನ ಸನ್ಮಾನಕ್ಕೆ ನನ್ನನ್ನ ಯಾರೇ ಕರೀಬೇಕು? ಇಂದು ಕನ್ನಡ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಕೃಷಿ ಮಾಡಿ ಸಾಹಿತ್ಯ ಸರಸ್ವತಿಯನ್ನ ತಮ್ಮ ನೂರಾರು ಕೃತಿಗಳಿಂದ ಅಲಂಕರಿಸಿರುವ ಸಾಹಿತಿ ಪೂರ್ಣಚಂದ್ರರವರಿಗೆ ಕೇಂದ್ರ ವಾರ್ತಾ ಸಚಿವರಾದ ಮಾನ್ಯ ಶ್ರೀ ರಾಜಣ್ಣನವರು ಅತ್ಯುನ್ನತ ಪ್ರಶಸ್ತಿಯಾದ ಶಾರದಾ ಪ್ರಶಸ್ತಿಯನ್ನು ಹಾಗೂ 1,00,000 ರೂಪಾಯಿಯನ್ನು ನೀಡಿ ಸನ್ಮಾನಿಸಲಿದ್ದಾರೆ. ಅಲ್ಲಿ ನೋಡು ದೊಡ್ಡಪ್ಪ, ದೇವರು ಒಬ್ಬ ಮನುಷ್ಯನ್ಗೆ ಕಷ್ಟದ ಮೇಲೆ ಕಷ್ಟ ಕೊಟ್ಟ ಅಂದ್ರೆ ಅವನು ಒಂದಲ್ಲ ಒಂದ್ ದಿವಸ ಬಹಳ ದೊಡ್ಡ ಮನುಷ್ಯ ಆಗ್ತಾನೆ ಅಂತ ಅರ್ಥ. ನನ್ನ ಹೆಂಡತಿ, ನಿನ್ನ ಕತೆಗಳೊಂದು ಪ್ರಾಣ. ಇವನ್ ನನ್ನ ಮಗ, ನಿನ್ನ ಹೆಸರೇ ಇಟ್ಟಿದ್ದೀನಣ್ಣ, ಪೂರ್ಣಚಂದ್ರ ಅಂತ. ಚಂದ್ರು, ಇದನ್ನೆಲ್ಲ ನೋಡಿ ಸಂತೋಷ ಪಡೋದಕ್ಕೆ ನಿನ್ನ ಹೆಂಡತಿ ಲಕ್ಷ್ಮಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಇದಾಳೆ ಸುಂದ್ರು, ನನ್ನ ಎದುರು ತುಂಬಿಕೊಂಡಿದ್ದಾಳೆ. ಮೈಯನ್ನು ಹಿಂಡಿನುದರು ಕಬ್ಬು ಸಿಹಿಯನ್ನೇ ಕೊಡುವಂತೆ ತೇಯುತ್ತಲಿದ್ದರೂ ಗಂಧದ ಮರವು ಕಂಪನ್ನೇ ಬಿಡುವಂತೆ ಕಷ್ಟವೆಂಬ ಬೆಂಕಿಯಲಿ ಬಾಳೆಲ್ಲ ಬೆಂದರು ಅನುಗಾಲನೊಂದರು ಸುತ್ತಲಿನ ಜನಕ್ಕೆಲ್ಲ ಪ್ರೀತಿಯನೇ ಹಂಚಿದೆ ವಾತ್ಸಲ್ಯ ನೀಡಿದೆ ಪೂರ್ಣಚಂದ್ರ ನಿನ್ನ ಬದುಕು ಅರ್ಥಪೂರ್ಣ ಎನ್ನಿಸಿದೆ ಪೂರ್ಣಚಂದ್ರ ಪೂರ್ಣಚಂದ್ರ